ಜಗದ್ಗುರುವಾದ ಶ್ರೀಕೃಷ್ಣ ಪರಮಾತ್ಮನಿಗೆ ವಂದಿಸುತ್ತ, ಗುರು ಪರಂಪರೆಗೆ ನಮಿಸುತ್ತ, ಪೂಜ್ಯ ಡಿ ವಿ ಜಿಯವರಿಗೆ ವಂದಿಸುತ್ತ, ಪ್ರಿಯ ಆತ್ಮಬಂಧುಗಳೇ ನಿಮ್ಮೆಲ್ಲರಿಗೂ ನಮ್ಮ ನಮಸ್ಕಾರಗಳು. ಪೂಜ್ಯ ಡಿ ವಿ ಜಿ ಕೃತಿಯಾದ ಮಂಕುತಿಮ್ಮನ ಕಗ್ಗದ ಇಂದಿನ ಭಾಗ ಪಕ್ಷಿ ಮಾರ್ಗ ಅಂತ. ಏನದು ಪಕ್ಷಿ ಮಾರ್ಗ? ವೆರಿ 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 ಇಂಟ್ರೆಸ್ಟಿಂಗ್. ಇಟ್ ಈಸ್ ಅ ಇಂಪಾರ್ಟೆಂಟ್ ಅಂತ ಹೇಳಿ ನಿಮ್ಮ ಕೈಲೆಲ್ಲ ಬಯಸ್ಕೊಂಡಿದ್ದೀನಲ್ಲ, ನನಗೆ ಗೊತ್ತಿಲ್ಲದಾಗೆ. ದಿಸ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಯಾವುದು ನಮಗೆ ಇಂಪಾರ್ಟೆಂಟೋ ಅದೇ ತಾನೇ ಇಂಟ್ರೆಸ್ಟಿಂಗೋ. ಸೊ ಅದರಿಂದ ಎರಡನ್ನ ಸೇರಿಸ್ಕೊಳ್ಳಿ. ದಿಸ್ ಇಸ್ ನಾಟ್ ಓನ್ಲಿ ಅನ್ ಇಂಪಾರ್ಟೆಂಟ್ ಥಿಂಗ್, ದಿಸ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಅಂದರೆ ಇಟ್ ಈಸ್ ವೆರಿ ವೆರಿ ನೆಸೆಸರಿ ಟು ಫಾಲೋ. ಯಾಕೆ? ಇದು ಮಾರ್ಗ, ಇದು ಪಥ ಅಂತ ಅರ್ಥ. ಸೊ ಆ ಐದು ಆಯ್ದ ಕಗ್ಗ ಪದ್ಯಗಳಿಗೆ ಹೋಗೋಕ್ಕೂ ಮುಂಚೆ ಕಗ್ಗದ ಸ್ತುತಿ ಭಾಗವನ್ನು ಹೇಳೋಣ, ಮತ್ತೆ ಆ ಇವತ್ತಿನ ಆ ಭಾಗ ಏನು ನೋಡೋಣ. ಶೀರ್ಷಿಕೆಯ ಬಗ್ಗೆಯೂ ಮಾತಾಡೋಣ. ದೇವ ಸರ್ವೇಶ ಪರಬೊಮ್ಮನಿಂದು ಆವುದನು ಕಾಣದೊಡಂ ಅಳ್ತೀನ್ ನಂಬಿಹುದೋ. ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ. ದುಡಿತೈನಾದನಿತು ಪಡು ಬಂದ ಪಾಡು ಬಿಡು ಮುತ್ತುದನು ನಿಧಿಗೆ ಬಿಡದಿರು ಪಶಾಂತಿಯನು ಬಿಡುಗಡೆಗೆ ದಾರಿಯನು ಮಂಕುತಿಮ್ಮ. ಎಡರು ತೊಡರನೇಕೆ ಬಿಡಿಸು ಮತಿದಾದನಿತ ದುಡಿತೈನಾದನಿತು ಪಡು ಬಂಧ ಪಾಡು ಬಿಡುಮಿತ್ತುದನು ಇದೆಯ ಬಿಡದಿರು ಪಶಾಂತಿಯನು ಬಿಡುಗಡೆಗೆ ದಾರಿಯನು ಏನು ಚೆನ್ನಾಗಿದೆ ನೋಡಿ ಅಲ್ವಾ. ಹೂನಾ ಅಂದರೆ ಇದಕ್ಕೆ ಪಕ್ಷಿ ಮಾರ್ಗ ಅಂತ ಶೀರ್ಷಿಕೆ. ಪಕ್ಷಿ ಮಾರ್ಗ ಅಂದರೆ ಇದೆ ವೇ ಆಫ್ ಬರ್ಡ್ ಅಂದರೆ ಪಕ್ಷಿ ನೋಟ ಅಂತ ಇದೆ. ಪಕ್ಷಿ ನೋಟವೇ ಮಾರ್ಗ. ನಾವು ನಮಗಿರಬೇಕಾದಂಥ ದೃಷ್ಟಿ, ನೋಟ ಅಂದರೆ ದೃಷ್ಟಿ. ಪಕ್ಷಿ ನೋಟ, ಪಕ್ಷಿ ನೋಟ ಅನ್ನೋದು ಕನ್ನಡ ತರ್ಜ್ಮೆ. ಸಂಸ್ಕೃತದಲ್ಲಿ ವಿಹಂಗಮ ನೋಟ ಅಂತ ಹೇಳ್ತಾರೆ. ಇಂಗ್ಲೀಷಲ್ಲಿ ಬರ್ಡ್ಸ್ ಐ ವ್ಯೂ ಅಂತ ಕರೀತಾರೆ. ಇದೆಲ್ಲ ನೀವು ಕೇಳಿದ್ದೀರಿ ಅಲ್ವಾ. ಏರ್ ವ್ಯೂ ಅಂತ ಕರೀತಾರೆ, ಕೇಳಿದಿರಲ್ಲೋ ಪದ. ಹಾಗಾದ್ರೆ ಏನಿದು ಪಕ್ಷಿ ನೋಟ ಅಂತಂದರೆ, ಮನುಷ್ಯನಾದವನು ಬದುಕಿನಲ್ಲಿ ಕೊನೆಯವರೆಗೂ ಬಹಳಷ್ಟು ಪರ್ಸೆಂಟು, ಒಂದು 80-90% ಜನ ಅಥವಾ 90% ತನಕ ಜೀವನದಲ್ಲಿ ಭಾರವಾಗಿಯೇ ಕಳೆಯುತ್ತಾನೆ. ಹೌದಾ ಅಲ್ವಾ? ಒಂದ್ಸತಿ ಕಷ್ಟ, ಒಂದ್ಸತಿ ಸುಖ, ಏನೋ ಬೇಜಾರು, ಏನೋ ಒಂದು ಬೇಸರ, ಇದು ಬೇಕಿತ್ತ ಅಂತ, ಇದು ಬೇಕು ಅಂತ, ಎಲ್ಲದರಲ್ಲೂ ಇವನಿಗೆ ಗೊಂದಲ ಇದೆ. ಮನುಷ್ಯನ ಮನಸ್ಸು ಭಾರವಾಗುವುದಕ್ಕೆ ಕಾರಣವೇ ಅವನಿಗಿರುವ ಗೊಂದಲ. ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ. ಇದು ನಾನೇನೇನು ಇವತ್ತು ಹೇಳ್ತಿದ್ದೀನೋ ಅಂದರೆ ಇಲ್ಲಿವರೆಗೂ ಹೇಳಿದ್ದೀನೋ, ಇವತ್ತು ಮಾತ್ರ ಅಲ್ಲ ಇಲ್ಲಿವರೆಗೂ ಹೇಳಿದ್ದೀನೋ, ಇದೆಲ್ಲದಕ್ಕೂ ಸತ್ಯವೇ ಆಧಾರ. ನಾನು ಇಲ್ಲಿವರೆಗೂ ಕಗ್ಗದಲ್ಲಿ ಅಥವಾ ಈ ಪೀಠದಿಂದ ಏನೇನು ಬುಧವಾರ ಇಲ್ಲಿ ಮಾತಾಡಿದ್ದೀನೋ ಇದಕ್ಕೆಲ್ಲ ಆಧಾರ ಏನು? ಸತ್ಯ. ಸತ್ಯ ಅಂದ್ರೇನು? ಆ ಸತ್ಯ ಅನ್ನೋದು ನಿಮ್ಮ ಸ್ವರೂಪ. ಪ್ರತಿಯೊಬ್ಬ ಮನುಷ್ಯನ ಬದುಕಿನ ಸ್ವಸ್ವರೂಪ, ತನ್ನ ಸ್ವರೂಪ ಯಾವುದು? ಸತ್ಯ. ಅದು ಗೊತ್ತಿಲ್ಲದೆ ಇರುವುದೇ ಗೊಂದಲ. ಆ ಗೊಂದಲವನ್ನೇ ಅಜ್ಞಾನ ಅಂತ ಕರೀತಾರೆ ವೇದಾಂತಿಕವಾಗಿ, ಅಧ್ಯಾತ್ಮದಲ್ಲಿ ಇದನ್ನ ಅಜ್ಞಾನ ಅಂತ ಕರೀತಾರೆ, ಮೌಢ್ಯ ಅಂತ ಕರೀತಾರೆ, ಮರೆವು ಅಂತ ಕರೀತಾರೆ, ಮಾಯಾ ಅಂತ ಕರೀತಾರೆ.
ಅದೆಲ್ಲದಕ್ಕೂ ಒಂದೇ ಅರ್ಥ. ಯಾಕೆಂದರೆ ನನಗೆ ಯಾವುದು ಗೊತ್ತಿಲ್ಲವೋ ಅದನ್ನು ಗೊತ್ತು ಮಾಡಿಕೊಳ್ಳದೆ ಇರುವುದಕ್ಕಿಂತ ದೊಡ್ಡದಾದ ಗೊತ್ತಿಲ್ಲದೆ ಇರುವ ವಿಚಾರವು ಎಂದಿಗೂ ಇರುವುದಿಲ್ಲ. ಯೋಚನೆ ಮಾಡಿ, ನಾನು ಹೇಳಿದೆ ತಪ್ಕೋಬೇಕಾಗಿಲ್ಲ. ಅದಕ್ಕೋಸ್ಕರ ಇದು ಪಂಕುತಿಮ್ಮ ಅಂತ ಟೈಟ್ಲ್ ಕೊಟ್ಟಿರೋದವರು. ಅಂದರೆ ನಮಗೆ ಇರಬೇಕಾದ ಯಥಾರ್ಥ ಜ್ಞಾನ ಏನಿದೆ, ಆ ಯಥಾರ್ಥ ಜ್ಞಾನವನ್ನು ಯಥಾರ್ಥವಾಗಿ ತಿಳಿದುಕೊಳ್ಳದೆ ನಾವು ಊಹೆಗಳನ್ನು ಮಾಡುತ್ತೇವೆ. ಮನುಷ್ಯನಿಗೆ ಸುಖ ದುಃಖಗಳಿಗೆ ಆಧಾರವಾಗಿರುವುದು ಸತ್ಯವೇ ಹೊರತು ಊಹೆ ಅಲ್ಲ. ಆದರೆ 95% ಜನ ಏನು ಮಾಡ್ತಾರೆ, ಊಹೆಯಿಂದಲೇ ನನಗೆ ಸುಖ ದುಃಖ ಅಂತ ಅಂದ್ಕೊಂಡಿರ್ತಾನೆ, ಅಥವಾ ಸುಖ ದುಃಖ ಬಂದಾಗಲೆಲ್ಲ ಊಹೆ ಮಾಡ್ತಾ ಇರ್ತಾನೆ. ಆದರೆ ಅದೆರಡಕ್ಕೂ ನಿಜವಾದದ್ದು ಸತ್ಯವಾದ ವಸ್ತುವೇ ಆಗಿದೆ, ಅದು ನನ್ನ ಸ್ವಭಾವವೇ ಆಗಿದೆ ಅಂತ ಗೊತ್ತಾಗಬೇಕು. ಅದಕ್ಕೋಸ್ಕರ ಇಲ್ಲಿ ಪಕ್ಷಿ ನೋಟ, ವಿಹಂಗಮ ನೋಟ ಅಂತ ಹೇಳಿದ್ರು. ಪಕ್ಷಿ ಅಂತ ಹೇಳಿದ ತಕ್ಷಣವೇ ಪಕ್ಷಿಗೆ ಸಾಮಾನ್ಯವಾಗಿರತಕ್ಕಂಥ ಕೃತಿ ಏನು, ಮೇಲಕ್ಕೆ ಹಾರುವುದು. ಹಾರಬೇಕು ತಾನೆ, ಹಾರಬೇಕಾದ್ರೆ ಅದಕ್ಕೆರಡು ರೆಕ್ಕೆ ಬೇಕು. ರೆಕ್ಕೆ ಬೇಕು ಅಂತ ಅರ್ಥ ಏನು, ತಾನು ಹಾರೋದು ಯಾತಕ್ಕೆ, ತಾನು ಹಗುರವಾಗೋದಕ್ಕೆ. ಮನುಷ್ಯನಿಗೂ ಕೂಡ ಬದುಕಿನಲ್ಲಿ ಹಗುರವಾಗಿರುವುದೇ ಶಾಂತಿ, ಸಮಾಧಾನ, ನೆಮ್ಮದಿ ಅಂತ ಕರೆಯೋದು. ಹಗುರವಾಗಿರುವುದು ಬದುಕಿನಲ್ಲಿ ತೇಲಬೇಕು, ಮುಳುಗಬಾರದು. ಸಂಸಾರದಲ್ಲಿ ಈಜಬೇಕು, ಇದ್ದು ಜಯಿಸಬೇಕು. ಈಜಬೇಕು ಅಂದರೆ ತೇಲಬೇಕು ತಾನೆ, ಅದಲ್ವ? ಊಂತಾ ಇರ್ಬೇಕು ನೀವು ಮಧ್ಯ ಮಧ್ಯ. ಇವತ್ತು ಯು ಮಸ್ಟ್ ಬಿ ವೆರಿ ಸಿನ್ಸಿಯರ್ ಇನ್ ಟೆಲಿಂಗ್ ಹೌದು ಹೌದು, ಸೆನ್ಸಿಯರಾಗಿ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಅರ್ಥ. ಈಗ ನೋಡಿ, ಪಕ್ಷಿಗಳೆಲ್ಲವೂ ಕೂಗ್ತಾ ಇದೆ ಹೊರಗಡೆ, ಅದೆಲ್ವೋ ಅದಕ್ಕಿಂತ ಜಾಸ್ತಿ ನಮ್ಮಗಳ ಎದೆಯಲ್ಲಿ ಯಾವ್ಯಾವುದೋ ವಿಚಾರಗಳು ಕಿಚ 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 ಅಂತ ಇದೆ ಅಂತ ಇದೆ ಅಲ್ವಾ? ನೋಡಿ ಎಷ್ಟು ಹೋಲಿಕೆ ಇದೆ. ಡಿ ವಿ ಜಿ ಅವರು ಬರೆದಿಟ್ಟರು, ಅದಕ್ಕೆ ಉದಾಹರಣೆ ನಾವು ಜ್ವಲಂತವಾಗಿ ಇಲ್ಲಿಯೇ ನೋಡ್ತಾ ಇದ್ದೀವಿ. ಬೆಳಗ್ಗೆಯಿಂದ ಸಂಜೆಯವರೆಗೂ ಎಲ್ಲೆಲ್ಲೋ ಓಡಾಡಿಕೊಂಡು ಬಂದು ತನ್ನ ಸ್ವಗೂಡಿಗೆ, ತನ್ನ ಗೂಡಿಗೆ, ತನ್ನ ಮನೆಗೆ ಬಂದ ಪಕ್ಷಿಗಳೆಲ್ಲವೂ ಪರಸ್ಪರ ಮಾತನಾಡುತ್ತಿದೆ. ಸ್ವಲ್ಪ ಊಹೆ ಮಾಡ್ಕೊಳ್ಳಿ, ಗಂಡನೂ ಹೆಲ್ತ್ ಕೆಲಸಕ್ಕೆ ಹೋಗ್ತಾರೆ, ಹೆಂಡತಿನೂ ಹೋಗ್ತಾಳೆ, ಮಗ ಸೊಸೆ ಎಲ್ಲ ಕೆಲಸಕ್ಕೆ ಹೋಗ್ತಾರಪ್ಪ. ಸಾಯಂಕಾಲ 7 ಗಂಟೆ 8 ಗಂಟೆ ಹೊತ್ತಿಗೆ ಮನೆಗೆ ಬರ್ತಾರೆ. ಬಂದಮೇಲೆ ಒಂದು ಟೀನೋ ಕಾಫಿನೋ ಕುಡಿತಾ ಅಥವಾ ಏನಾದ್ರು ಊಟ ತಿಂಡಿನೋ ಏನೋ ಮಾಡ್ತಾ ಅವತ್ತೆಲ್ಲ ಬೆಳಗ್ಗೆಯಿಂದ ಏನಾಯಿತು ತಂಗ ಅಂತ ಮಾತಾಡ್ಕೊತಾರೋ ಇಲ್ವಾ? ಆ ಪಕ್ಷಿಗಳಿಗೂ ಈ ಮನುಷ್ಯರಿಗೂ ಏನು ವ್ಯತ್ಯಾಸ ಇದೆಯಾ? ಒಂದೇ ಒಂದು ವ್ಯತ್ಯಾಸ ಇದೆ, ಅವಳು ಏನು ಮಾತಾಡ್ಕೋತಾ ಇದೆ ಅಂತ ಇವನಿಗೆ ಗೊತ್ತಾಗಲ್ಲ, ಸಿಟ್ಟು ಮಾತ್ರ ಬರುತ್ತೆ. 6 ಗಂಟೆ ಪ್ರವಚನ ಶುರು, ಇದೊಳ್ಳೆ ಕಾಟ. ಹಾಂ, ಅವುಗಳು ಮನೆ ವಿಚಾರ ಮಾತಾಡ್ಕೋಬಾರ್ದೇನ? ನಿಮಗೆ ಮನೆಯಲ್ಲಿ ಮಾತಾಡೋಕ್ಕೆ ಬೇಜಾರು, 6 ಗಂಟೆ ಬಂದ್ಬಿಡ್ತೀರಾ. ಯಾಕೆ ಅಂದರೆ ಮನೇಲಿ ಬರೋ ಪಕ್ಷಿಗಳು ಕೂಡ ಮಾತಾಡತ್ತೆ ಅಂತ ಹೇಳೋಕ್ಕಾಗಲ್ಲ, ಕುಕ್ಕಬೋದು. ಅದು ಸಾಹಸನೆ ಬೇಡ ಹೊತ್ತಾನೆ. 6 ರಿಂದ 7 ವರೆವರೆಗೂ ನಿಮಗೆ ನೆಮ್ಮದಿ ಯಾಕೆ ಹೇಳಿ? ನಿಮ್ಮ ಪಾಡಿಗೆ ನಿಮ್ಮ ಗೂಡಿನಲ್ಲಿ ನೀವಿದ್ದೀರಿ, ಹೌದಲ್ವಾ? ಹೊರಗಡೆ ಹೋದ್ರು ಏನು ಸರ್, 7 ವರೆಗೆ ಮುಗಿಸ್ಬಿಡ್ತೀರ, ನಂಗೆ ಎಷ್ಟೋ ಕಡೆ ಹೇಳ್ಯಾರೆ 8 ವರೆ ತನಕ ಮಾಡಿ ಸರ್. ನಾನು ಹೇಳ್ತೀನಿ, ಇಲ್ಲಪ್ಪ, ನಮ್ಮನೇಲೂ ಹಕ್ಕಿಗಳಿದೆ, ಅವೆಲ್ಲ ಹಕ್ಕಿಗಳಿಗೂ ಕೊಕ್ಕಿದೆ. ನಾವೇನೋ ನಮ್ಮ ಸೇಫ್ ಗಾರ್ಡ್ ಮಾಡ್ಕೊಳ್ಳೋಕ್ಕೆ ನಮ್ಮ ಜೊತೆಗಾತಿ ಹಕ್ಕಿನೇ ಕರ್ಕೊಂಡ್ಬಿಟ್ಟಿರ್ತೀವಿ, ಹಾಗೂ ಈಗ ಸೇಫ್ ಗಾರ್ಡ್ ಆಗಿರಲಿ ಅಂತ. ಅದರಿಂದ ಪರವಾಗಿಲ್ಲ, ಬೇರೆ ಹಕ್ಕಿಗಳು ಕೊಕ್ಕಿರುತ್ತಲ್ಲ ಗೊತ್ತಾನೆ. ಹಾಗಾದರೆ ಹಗುರವಾಗಬೇಕು, ಹಾರಬೇಕು. ಹಾರೋದ್ರಿಂದ ಏನಪ್ಪ ಅಂದರೆ, ನಾವು ಎಲ್ಲವನ್ನು ಮೇಲಿನಿಂದ ನೋಡುವಾಗ ಬರ್ಡ್ಸ್ ಐ ವ್ಯೂ ಅಂತ ಏನು ಹೇಳ್ತೀವಿ, ಎಲ್ಲವೂ ನಮಗೆ ವಿಹಂಗಮ ನೋಟ ಸಿಗುತ್ತದೆ. ಅಂದ ಅರ್ಥ ಏನಂದರೆ, ನಮ್ಮ ಜೀವನದಲ್ಲಿ ಏನೇನು ಬರುತ್ತದೋ ಅದನ್ನು ಹಾಗೆಯೇ ಸ್ವೀಕರಿಸುವ ಮನೋಬುದ್ಧಿ ಇರಬೇಕು ಅಂತ ಅರ್ಥ. ಅಂದರೆ ಡೋಂಟ್ ಡ್ರಾ ಎನಿ ಆಫ್ ಯುವರ್ ಒಪಿನಿಯನ್ ಟು ಎನಿಥಿಂಗ್ ಎನಿ ಈವೆಂಟ್ ಆಫ್ ದಿ ವರ್ಲ್ಡ್, ಹೌದಲ್ವಾ? ಅಂದ ಅರ್ಥ ಏನು, ಡೋಂಟ್ ಹ್ಯಾವ್ ಪ್ರೀ ನೋಷನ್ ಇನ್ ದಿ ಮೈಂಡ್, ಕನ್ನಡದಲ್ಲಿ ಪೂರ್ವಾಗ್ರಹ ಪೀಡಿತವಾದ ಬುದ್ಧಿ ಇರಬಾರದು. ಪೂರ್ವಾಗ್ರಹ ಪೀಡಿತವಾದ ಬುದ್ಧಿಗಿರುವಂತಹ ದುಃಖ ಸುಖಗಳ ಮಿಶ್ರಣ, ಅದಕ್ಕಿಂತ ದೊಡ್ಡ ಮೌಢ್ಯ ಇನ್ನೊಂದಿಲ್ಲ. ಯತ್ನೆ ಮಾಡಿ ಹಾಗಾಗ್ಬೋದು. ಈಗ ಊಹೆ ಇದೆಯಲ್ಲ, ಊಹೆ ಅನ್ನೋದು ಬಹಳ ಕೆಟ್ಟದ್ದು, ಒಪ್ಪತ್ತಿರಲ್ವಾ? ಒಪ್ಕೊಳ್ಳಲ್ವಾ? ಇವಾಗ ನೀವು ಊಹೆ ಮಾಡಿ ಮಾಡದೇ ಇರಿ, ನಾಳೆ ದಿವಸ ಬೆಳಗ್ಗೆ ಸೂರ್ಯ ಬರ್ತಾನೋ ಇಲ್ವಾ? ರಾತ್ರಿ ಎಲ್ಲ ನೀವು ಊಹೆ ಮಾಡ್ತಾ ಇದ್ರೆ ಏನಾಗುತ್ತೆ? ಸೂರ್ಯ ಬರ್ತಾನೋ ಬಿಡ್ತಾನೋ ಬೇರೆ ವಿಚಾರ, ನಿಮಗೆ ನಿದ್ದೆ ಅಂತೂ ಬರಲ್ಲ. ಬೇಕಾ? ಯೋಚನೆ ಮಾಡಿ, ಹೌದಾ? ನಾಳೆ ನಾನು ಯಾವತ್ತು ಸಾಯ್ತೀನೋ ಏನೋ ಗೊತ್ತಿಲ್ವಲ್ಲ ಅಂತ ಯೋಚನೆ ಮಾಡ್ತೀರ ಅಂತ ಇಟ್ಕೊಳ್ಳಿ. ಎಂದೋ ಒಂದು ದಿವಸ ಸಾವು
ಬರುತ್ತೆ. ಆದರೆ ನೀವು ಸಾವು ಬರುತ್ತೋ ಇಲ್ಲೋ ಅಂತ ಯೋಚನೆಯಿಂದ ಸಾವು ಬರುವವರೆಗೂ ನಿದ್ದೆ ಮಾಡಲ್ಲ. ಅದೇ ಅಲ್ವ, ಯಾವತ್ತೋ ಒಂದು ಸಲ ನಿದ್ದೆ ಬಂದಿದೆ ಅಂತ ಅರ್ಥ ಏನು ಅಂದರೆ ಅವತ್ತು ಕೊನೆ ಆದ್ರಿ ಅಂತ ಅರ್ಥ. ಅದು ಬೇರೆಯವ್ರು ಹೇಳಬೇಕು, ವಿಟ್ನೆಸ್ ಕೂಡ ಯು ಕೆನಾಟ್ ವಿಟ್ನೆಸ್ ಯುವರ್ ಡೆತ್. ಅದಲ್ವ, ಸೊ ಅದನ್ನ ಯಾಕೆ ಊಹೆ ಮಾಡ್ತೀರಿ? ನಾಳೆ ಬೆಳಗ್ಗೆ ಏನು ಮನೇಲಿ ಅಡುಗೆ ಮಾಡ್ತಾರೋ ಏನು ಕತ್ತೀವೋ ಏನೋ ಯತ್ನೆ ಮಾಡ್ತೀರೇನಾ? ನಾಳೆ ಬೆಳಗ್ಗೆ ನಾನು ಹೇಳೋ ಹೊತ್ತಿಗೆ ಗಾಳಿ ಬೀಸದೇ ಇದ್ರೆ ಹೆಂಗ್ ಗತಿ? ಯತ್ನೆ ಮಾಡಿದ್ದೀರಾ? ನಾಳೆ ಬೆಳಗ್ಗೆ ನಾನು ಇಂಥ ಬಸ್ ಹಿಡ್ಕೊಂಡು ಹೋಗಕ್ಕೆ ಬಸ್ ಬರದೇ ಇದ್ರೆ ಹೆಂಗ್ ಗತಿ? ಸ್ಟ್ರೈಕ್ ಆಗ್ಬಿಟ್ರೆ ಹೆಂಗ್ ಗತಿ? ಪಾಕಿಸ್ತಾನದವ್ನು ಯಾರು ಬಂದು ಇಲ್ಲೇ ಬುಲೆಟ್ ಹೊಡೆದ್ಬಿಟ್ರೆ ಹೆಂಗ್ ಗತಿ? ಆ ಬೇಕಾಗಿಲ್ಲದ್ರೆ ಬೇಡ ಬಿಡಿ, ಯಾರು ನಿಮಗೆ ಬಲವಂತ ಮಾಡಿದ್ರ? ಅದಕ್ಕೋಸ್ಕರನೇ ಜೀವನವನ್ನು ದೂರ ನಿಂತು ನೋಡುವ, ಅಂದರೆ ದೂರ ನಿಂತು ನೋಡುವ ಅಂದರೆ ಅದರೊಳಗಡೆ ಇದ್ದರೂ ನಮಗೆ ಅದೆಲ್ಲರ ಬಗ್ಗೆ ಇರತಕ್ಕಂಥ ಒಪಿನಿಯನ್ ಇದೆ. ದಟ್ ಶುಡ್ ಬಿ ಎಕ್ಸಾಕ್ಟ್ಲಿ ವಾಟ್ ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ಡೇ ಟು ಡೇ, ಮಿನಿಟ್ ಟು ಮಿನಿಟ್, ಕ್ಷಣ ಕ್ಷಣದ ಬದುಕಿನಲ್ಲಿ ಅನುಕ್ಷಣವು ನಮಗೆ ಅದನ್ನು ನಮಗೆ ಸರಿಯಾಗಿ ನೋಡುವಾಗ ಸಾಕ್ಷಿಯಂತಾಗಿ ಬಿಡುತ್ತೀರಿ. ಯು ಹ್ಯಾವ್ ಟು ಓನ್ಲಿ ವಿಟ್ನೆಸ್ ವಾಟ್ ಯು ನೋ, ಯು ನೀಡ್ ನಾಟ್ ಹ್ಯಾವ್ ಟು ಇಮ್ಯಾಜಿನ್. ಅಂದರೆ ಅರ್ಥ ಏನು? ಪೂರ್ವಾಗ್ರಹವಾಗಿ ಪೀಡಿತಿರತಕ್ಕಂಥ ಮನಸ್ಸಿನಲ್ಲಿ ವಾಸ್ತವ ವಿಚಾರಗಳನ್ನು ತಲೆಯಲ್ಲಿ ಇಟ್ಕೊಳ್ಳೋದಕ್ಕೆ ಜಾಗನೇ ಇರೋದಿಲ್ಲ. ಅದರಿಂದ ಮೊದಲು ಖಾಲಿ ಮಾಡಿಬಿಡಿ ತಲೆಯಲ್ಲಿ, ಏನನ್ನು ಇಟ್ಕೋಬೇಡಿ. ಹೇಗೆ ಇಟ್ಕೊಳ್ದೆ ಇರೋದು? ಅದಕ್ಕೋಸ್ಕರ ಇದನ್ನ ಪಕ್ಷಿ ಮಾರ್ಗ ಅಂತ ಕರೆದರು. ಪಕ್ಷಿ ಮಾರ್ಗ ಅಂದರೆ ಮೊದಲು ಹಾರಬೇಕು, ರೆಕ್ಕೆ ಬೇಕು ನಮಗೆ, ಹಾರಿದಾಗ ಮೇಲೆ ನಿಂತು ನೋಡಬೇಕು. ಹಾಗಾದರೆ ಈ ಮನುಷ್ಯನಿಗೆ ಬೇರೆ ಯಾವ ಪ್ರಾಣಿಗೂ ಇಲ್ಲ, ಬೇರೆ ಪ್ರಾಣಿಗೆ ಪಕ್ಷಿ ಕಾಣುತ್ತೆ, ಪಕ್ಷಿ ಇರುವ ರೆಕ್ಕೆಗಳು ಕಾಣುತ್ತದೆ. ಟೂ ವಿಂಗ್ಸ್ ಆರ್ ದೇರ್ ಫಾರ್ ಎವ್ರಿ ಬರ್ಡ್. ಬಟ್ ಈ ಮನುಷ್ಯನಿಗೆ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಂಡ್ರೆ ರೆಕ್ಕೆ ಬಿಚ್ಚಬಹುದು. ಈ ಮನುಷ್ಯನ ಇಕ್ಕೆಲೆಗಳಲ್ಲೂ ಎರಡು ಬದಿಯಲ್ಲೂ ಇರುವ ಅತ್ಯಂತ ಅಪೂರ್ವವಾಗಿರತಕ್ಕಂಥ ಈ ಮನುಷ್ಯ ಶರೀರದಲ್ಲಿರುವ ಜೀವಕ್ಕೆ, ಈ ಜೀವ ಪಕ್ಷಿಗೆ, ಅದಲ್ವ ಪ್ರಾಣ ಪಕ್ಷಿಯು ಹಾರಿ ಹೋಯಿತು ಕೇಳಿದಿರಲ್ವ? ಯಾಕೆ ಪ್ರಾಣ ಪಕ್ಷಿ ಅಂತ ಕರೆದವರು? ಇದ್ದಾಗಲೂ ಕೂಡ ಇದು ಈ ಪಕ್ಷಿಯು ಅಲ್ಲೋ ಇಲ್ಲೋ ಯಾವುದೋ ವಿಚಾರದಲ್ಲೋ ಯಾವ್ದಲ್ಲೋ ಓಡಾಡ್ತಾ ಇರತ್ತೆ ಅಂತ ಅರ್ಥ. ಹಾಗೆ ಹಾರಾಡಬೇಕಾದ್ರೆ ಅದನ್ನು ಹಾಗೆಯೇ ನೋಡಬೇಕಾದ್ರೆ ಈ ಜೀವಿಗೆ, ಅಂದರೆ ಸಂಸ್ಕಾರಗೊಂಡಂತಹ ಮಾನವ ಶರೀರದಲ್ಲಿರುವ ಜೀವಿಗೆ ಎರಡು ರೆಕ್ಕೆ ಇದೆ. ಅದನ್ನೇ ಜ್ಞಾನ ವೈರಾಗ್ಯ ಅಂತ ಕರೆದರು. ಜ್ಞಾನ ಮತ್ತು ವೈರಾಗ್ಯಗಳು ಈ ಜೀವ ಪಕ್ಷಿಗೆ ಇರುವ, ಒಳಗಡೆಯೇ ಇರುವ, ಎಂದಾದರೂ ಒಂದು ದಿನ ಬಿಚ್ಚಿಕೊಂಡರೆ ವಿಹಂಗಮ ನೋಟ ಕಾಣತಕ್ಕಂಥ ಎರಡು ರೆಕ್ಕೆಗಳು ಈ ಜೀವಕ್ಕೆ ಯಾವಾಗಲೂ ಸದಾ ಇರುತ್ತದೆ. ಮೈ ಡಿಯರ್ ಸರ್, ಆ ರೆಕ್ಕೆಗಳನ್ನು ಬಿಚ್ಚುವ ಪ್ರಯತ್ನ ಡಿ ವಿ ಜೋಜಿಯವತ್ ಮಾಡ್ತಾ ಇದ್ದಾರೆ. ಆ ರೆಕ್ಕೆಯನ್ನು ಬಿಚ್ಚಬೇಕು, ಹಾರಬೇಕು, ಹೇಗೆ ಈ ಜಗತ್ತನ್ನು ಕಾಣಬೇಕು ನೋಡಿ ನೋಡಿ. ಅಕಸ್ಮಾತ್ ಬೆಂಗಳೂರಿಂದ ಹೊರಟು ಯಾವುದೋ ಒಂದು ಪಕ್ಷಿ ಅಮೇರಿಕಾಗೆ ಹೋಗಬೇಕು ಅಂತ ಹೊರಟು ಅಂತ ಇಟ್ಕೊಳ್ಳಿ, ಅದ್ರ ಪಾಡಿಗೆ ಅದು ಹೋಗ್ತಾ ಇದೆ, ವೀಸಾ ಬೇಕಾ ಬೇಡ? ಹಾಂ, ಪಾಸ್ಪೋರ್ಟ್ ಬೇಕಾ ಇಲ್ಲ? ಅಲ್ಲೇನಾದ್ರು ಚೆಕ್ಕಿಂಗ್ ಇದೆಯಾ? ಅದಕ್ಕೆ ಇಷ್ಟೇ ಇದೆ, 40 ಕೆಜಿ ಮಾತ್ರ ಒಳಗಡೆ ಬಿಡೋದು ಇದೆಯಾ? ಇನ್ನೊಂದು ವಿಮಾನ ಹತ್ತಬೇಕಾ? ಏನೂ ಇಲ್ವಲ್ಲ. ಅದೇ ರೀತಿ ಈ ಪ್ರಾಣ ಪಕ್ಷಿ ಅನ್ನೋದು ಕೂಡ ನೀವು ಇಲ್ಲಿ ಕೂತ್ಕೊಂಡು ಒಂದು ನಿಮಿಷಕ್ಕೆ ನಾಯಕರ ಮುಂದೆ ನಿಂತ್ಕೋಬೋದು. ತಮಾಷೆ ಅಂತ ತಿಳ್ಕೊಬೇಡಿ. ಅಲ್ಲಿ ಇಲ್ಲಿಂದ ದುಡ್ಡು ಕೊಟ್ಟು ಹೋಗಿ ನಿಂತಿರುವವರಷ್ಟಿಗೆ ಅದಕ್ಕಿಂತ ಚಂದದಲ್ಲಿ ನೀವು ನಯಾಗರವನ್ನು ನೋಡ್ಬೋದು. ತಾಕತ್ತು ಬೇಕು. ಯಾವುದಾದ್ರು ತಾಕತ್ತು? ಜ್ಞಾನ ವೈರಾಗ್ಯ ಸಹಿತಂ. ಆ ಜ್ಞಾನ ಇರಬೇಕು. ಯು ಕೆನ್ ಹಾವ್ ಆಲ್ ದಿ ವಿಷನ್. ಹಿಂದಿನವರು ತಪಸ್ಸು ಅಂದ್ರೆ ಏನರ್ಥ? ಎದುರುಗಡೆನೇ ಕಾಣತಕ್ಕಂಥ ಮಹಾದ ಇಟ್ಕೊಂಡಿದ್ರು. ಬರೀ ಉದ್ದೇಶ ಅಲ್ಲ, ಅದು ಈಡೇರಬಲ್ಲಂತಹ ಜ್ಞಾನ ಮಾರ್ಗ. ಆ ಜ್ಞಾನ ಮಾರ್ಗವನ್ನೇ ಪಕ್ಷಿ ಮಾರ್ಗ ಅಂತ ಡಿ ವಿ ಜೋರ್ ಇಲ್ಲಿ ಹೇಳಿದ್ದಾರೆ. ಅರ್ಥ ಮಾಡ್ಕೊಳ್ಳಿ, ಅರ್ಥ ಆಯ್ತಲ್ಲ. ಈಗ ಬದುಕಿನಲ್ಲಿ ನಾವು ಯಾವ ಸ್ಥಿತಿಯಲ್ಲಿದ್ದೀವೋ ಇಲ್ಲಿಂದನೇ ಈ ಪಕ್ಷಿ ಮಾರ್ಗವನ್ನು ಅನುಸರಿಸಿದರೆ, ಇದನ್ನು ಫಾಲೋ ಮಾಡಿದರೆ, ಇದನ್ನು ಜೀವನದಲ್ಲಿ ನಾವು ಅಳವಡಿಸಿಕೊಂಡರೆ ಏನಾಗುತ್ತದೆ? ಇದಕ್ಕಿಂತ ದೊಡ್ಡದಾದ ಮಾರ್ಗವೇ ಇಲ್ಲ. ನೀವು ವೇದಗಳನ್ನು ಓದಬೇಕಾಗಿಲ್ಲ, ಯಜ್ಞಯಾಗಾದಿಗಳನ್ನು ಮಾಡಬೇಕಾಗಿಲ್ಲ, ಕಠಿಣವಾದ ಪುಸ್ತಕಗಳನ್ನಿಟ್ಕೊಂಡು ಡಿಕ್ಷನರಿ ಇಟ್ಕೊಂಡು ಅಧ್ಯಯನ ಮಾಡಬೇಕಾಗಿಲ್ಲ, ವೇದಾಂತ ಅಂದರೆ ಉಪನಿಷತ್ತುಗಳನ್ನು ಅಧ್ಯಯನ ಮಾಡಬೇಕಾಗಿಲ್ಲ. ಅರ್ಥ ಆಯ್ತಲ್ಲ. ಪ್ರಸ್ಥಾನ ತ್ರಯಗಳನ್ನು ಓದಿ ಗಟ್ಟು ಮಾಡಬೇಕಾಗಿಲ್ಲ, ಭಗವದ್ಗೀತೆಯನ್ನು ಉರು ಹೊಡಿಬೇಕಾದದ್ದಿಲ್ಲ. ಹಾಗಾದರೆ ಈ ಕಗ್ಗ ಪದ್ಯಗಳಿರುವುದು ಸಾಮಾನ್ಯರಲ್ಲಿ ಸಾಮಾನ್ಯರಾದ, ನನಗೇನು ದಿಕ್ಕೇ ತೋಚ್ತಿಲ್ವಲ್ಲಪ್ಪ ಅಂತ ಇರತಕ್ಕಂಥ ಸಂಸಾರಸ್ಥನಿಗೆ, ಸದ್ಗೃಹಸ್ಥನಿಗೆ ಸನ್ಮಾರ್ಗ ಇದು. ಅದಕ್ಕೋಸ್ಕರನೇ ಇದು ಪಕ್ಷಿ ಮಾರ್ಗ. ಅದರಿಂದ ಎಲ್ಲರೂ ಗಮನ ಇಟ್ಟು ಕೇಳಿ.
ಯಾರ್ಯಾರು ಸಿದ್ಧಾಂತಿಗಳಿರ್ಬೋದು, ಯೋಗಿ ಇರ್ಬೋದು, ಭಕ್ತ ಇರ್ಬೋದು, ಕರ್ಮಯೋಗಿ ಇರ್ಬೋದು, ಎಲ್ಲವನ್ನು ಸೇರಿಸಿ ಒಂದು ಕಡೆಯ ರಸವನ್ನು ಹಿಂಡಿ ಅತ್ಯಂತ ಉತ್ತಮವಾಗಿರುವ ಒಂದು ಪಕ್ಷಿ ಮಾರ್ಗವನ್ನು ಪೂಜ್ಯ ಡಿ ವಿ ಜಿಯವರು ಗುರುಗಳು ಪ್ರತಿಯೊಂದು ಮನೆ ಬಾಗಿಲಿಗೂ ಕೊಡ್ತಾ ಇದ್ದಾರೆ. ಇದನ್ನು ದಯವಿಟ್ಟು ಅನುಸರಿಸಿ, ಇವತ್ತಿಂದಲೇ ಅಳವಡಿಸ್ಕೊಳ್ಸಿ. ಇವತ್ತಿಂದನೇ ಅಂದರೆ ಈಗಲಿಂದಲೇ. ಯು ಬಿ ಲೈಕ್ ದಿಸ್, ಆ ಕ್ಷಣನೇ ನಿಮ್ಗೆ ಏನದು ಅನುಭವ ಅಂತ ಗೊತ್ತಾಗುತ್ತೆ. ಮೊದಲನೇ ಕಗ್ಗ ಏನ್ ಹೇಳುತ್ತೆ ನೋಡಿ, ಬ್ಯೂಟಿಫುಲ್. ಮೊದಲನೇ ಮಾತೆ ನೋಡಿ ಹೇಗಿದೆ, ಜೀವನದಲ್ಲಿ ಯಾರಿಗೆ ಕಷ್ಟ ಇಲ್ಲ, ಯಾರಿಗೆ ಬರೀ ಸುಖನೇ ಇದೆ, ಯಾರಿಗೆ ಬರೀ ಕಷ್ಟನೇ ಇದೆ, ಇಲ್ಲ ತಾನೇ? ಜೀವನದಲ್ಲಿ ಒಂದೊಂದು ದಿವಸ ಒಂದೊಂದು ತರ ನಮ್ಗೆ ಸುಖ ಮತ್ತು ದುಃಖಗಳ ಮಿಶ್ರಣವೇ ಇರೋದು. ಬರೀ ಸುಖ ಯಾರಿಗೂ ಯಾವಾಗಲೂ ಇರೋದಿಲ್ಲ, ಬರೀ ದುಃಖ ಯಾವಾಗ್ಲೂ ಇರೋದಿಲ್ಲ, ಕಷ್ಟನೇ ಯಾವಾಗಲೂ ಇರೋದಿಲ್ಲ, ಸುಖನೇ ಯಾವಾಗಲೂ ಇರೋದಿಲ್ಲ, ಇದರ ಮಿಶ್ರಣ ಇರುತ್ತೆ. ಅದನ್ನ ಎಡರು ತೊಡರುಗಳು ಅಂದ್ರು. ಅದಲ್ವಾ, ಎಡರು ತೊಡರುಗಳು. ಎಡರು ಅಂದ್ರೆ ಏನೋ ಮಾಡಕ್ ಹೋಗ್ತೀವಲ್ಲ, ಅದು ಊಹೆ ಮಾಡ್ಕೊಂಡು ಹೋದಾಗ ಅದು ತೊಡರು ಅಂದ್ರೆ ಅದಕ್ಕೆ ಬರುವ ಅಡ್ಡಗಾಲು, ಅಡ್ಡವಾಗುವುದು. ನೀವೇನೋ ಒಂದು ಮಾಡಬೇಕು ಅನ್ಕೋತೀರಿ, ಅದ್ಯಾಕೆ ಅನ್ನೋರು ಒಬ್ರು ಇದೆಲ್ಲ ನೋಡಿರ್ತಿರಲ್ಲ, ಅದನ್ನ ಇವತ್ತು ಯಾಕೆ ಮಾಡೋದು ಅನ್ನೋದು. ಎಲ್ಲವೂ ಕಾಲ, ದೇಶ, ವಸ್ತು ಮತ್ತು ಅಭಿಪ್ರಾಯಗಳಿಂದ ಭಿನ್ನ ಭಿನ್ನ ಭಿನ್ನವಾಗಿ ತೋರುತ್ತದೆ. ಪ್ರತಿದಿನವೂ ನಾವು ಆಡುವ ಉಸಿರಾಟವೂ ಕೂಡ, ಏರಿಳಿತವೂ ಕೂಡ ಒಬ್ಬರಿಗಿದ್ದಾಗ ಒಬ್ರಿಗೆ ಇರೋದಿಲ್ಲ. ಒಪ್ಕೋತೀರಾ? ಒಬ್ಬ ಯಾರೋ ಒಂದಷ್ಟು ಜನ ಉಸಿರು ಬಿಡ್ತಾ ಇರುವಾಗ ಇನ್ನಷ್ಟು ಜನ ಉಸಿರು ಎಳ್ಕೊತಾ ಇರ್ತಾರೆ. ಹಾಂ, ಅದೇ ಅಲ್ವಾ, ಅವ್ರು ಉಸಿರು ಬಿಡೋದಕ್ಕೆ ಇವ್ರು ಎಳ್ಕೋಬೇಕು. ಕೆಲವರು ಉಸಿರು ಎಳ್ಕೋತಾರೆ, ವಾಪಸ್ ಬಿಡೋಕ್ಕೆ ಆಗಲ್ಲ. ಕೆಲವರು ಉಸಿರು ಬಿಡ್ತಾರೆ, ಹೇಳ್ಕೊಳಕ್ಕೆ ಆಗಲ್ಲ. ಏನು ನಾವು ಪ್ರಾಣಾಯಾಮ ಮಾಡೋದು ಇದು ಮಾಡೋ ಅಂತಲೇ ಇರ್ತೀವಿ, ಮಾಡಬಾರ್ದು ಅಂತಲ್ಲ. ಹಾಗೆ ಕೆಲವರು ಪ್ರಾಣಾಯಾಮ ಮಾಡ್ತಿರ್ತಾರೆ, ಕೆಲವರು ಯೋಗ ಮಾಡ್ತಿರ್ತಾರೆ, ಕೆಲವರು ಯೋಗ ಮಾಡ್ತಿರ್ತಾರೆ, ಕೆಲವರು ಯಜ್ಞ ಮಾಡ್ತಿರ್ತಾರೆ, ಕೆಲವರು ದಾನ ಮಾಡ್ತಿರ್ತಾರೆ. ಇದೆಲ್ಲವನ್ನು ನೋಡ್ತಾ ಇದ್ರೆ ನೀವು ಇದರೊಳಗೆ ಯಾವುದು ನಾನು ಮಾಡಬೇಕು ಅಂತ ನಿಮಗೆ ಗೊಂದಲನೇ ಜಾಸ್ತಿ. ಅದರು ಎಡರು ತೊಡರುಗಳು ಯಾವಾಗಲೂ ಎಲ್ಲ ಮನುಷ್ಯಂಗೂ ಇದ್ದೇ ಇರುತ್ತೆ. ಬೆಳಗಾಗೆದ್ದು ಏನು ತಿನ್ನೋದು, ಎಲ್ಲಿ ಹೋಗೋದು, ದುಡ್ಡು ಯಾಕೆ ಸಂಪಾದನೆ ಮಾಡೋದು, ಜನಗಳನ್ನು ಹೇಗೆ ಸಂಪಾದನೆ ಮಾಡೋದು, ಇದರಿಂದ ನನಗೇನಾಗುತ್ತೆ, ನನ್ನಿಂದ ಅವ್ರಿಗೇನಾಗುತ್ತೆ, ಇದೆಲ್ಲ ಯೋಚನೆಗಳು ಯಾವಾಗಲೂ ಇದ್ದದ್ದೇ. ಸುಮ್ಮನೆ ಇರೋಕ್ಕಾಗದೇ ಇಲ್ಲ, ಎಡರು ತೊಡರುಗಳು ಎಲ್ಲರಿಗೂ ಇದ್ದದ್ದೇ. ಗೊತ್ತಾನೆ? ಹೇಗೆಂದರೆ ವಿಧಾನಸೌಧದಲ್ಲಿ ಯುವಜನ ಖಾತೆಯ ಇಲಾಖೆಗೆ ಹೊಸದಾಗಿ ಮಂತ್ರಿ ಒಬ್ಬರು ಬಂದರು. ಯುವಜನ ಇಲಾಖೆ, ಅವ್ರ ಇಲಾಖೆ ಯಾವುದು? ಯುವಜನ. ಭಾಳ ಸ್ಫೂರ್ತಿ, ಹೀ ಈಸ್ ಆಲ್ಸೋ ಯಂಗ್ ಮ್ಯಾನ್. ಅವತ್ತು ಪ್ರಮಾಣ ವಚನ ಸ್ವೀಕರಿಸಿದ್ರು. ಏನಾಗಿ ಯೂತ್ ಮಿನಿಸ್ಟರ್. ಅವ್ರು ಮೊದಲನೇ ದಿವಸ ಪ್ರಮಾಣ ವಚನ ಸ್ವೀಕರಿಸಿದ್ರು, ಎಲ್ಲ ಸಮಾರಂಭ ಆಯಿತು, 12:01 ಆಯಿತು. ಸೊ ಅದು ಎದುರುಗಡೆನೆ ಬರುವಾಗ ಕಬ್ಬನ್ ಪಾರ್ಕು ಹೊತ್ತಾನೆ. ಹಾಂ, ಕಾರಲ್ಲಿ ಬಂದರು. ಡ್ರೈವರ್ ಹೇಳಿದ್ರು, ಇದೇ ಒಳಗಡೆ ಹೋಗಪ್ಪ, ತಣ್ಣಗೋಗಿದೆ ಒಂದು ಸ್ವಲ್ಪ, ಆಮೇಲೆ ಸೀದಾ ಮನೆಗೆ ಹೋಗೋಣ. ಮೊದಲನೇ ದಿವಸ ಪ್ರಮಾಣ ವಚನ ಸ್ವೀಕರಿಸಿದ್ದೀನಿ. ಪಕ್ಕದಲ್ಲಿ ನೋಡಿದ್ರು, ಹಾರ ಇದೆ, ತುರ ಇದೆ, ನಿಂಬೆಹಣ್ಣು ಕೊಟ್ಟಿದ್ದಾರೆ. ಆಹಾ, ಇವತ್ತಿನಿಂದ ನಾನು ಈ ರಾಜ್ಯದ ಯುವಜನ ಮತ್ತು ಕ್ರೀಡಾ ಇಲಾಖೆಗೆ ನಾನು ಸಚಿವ. ನೀವೇನ್ಕೊಳ್ಳಿ, ಅನ್ಕೊಳಕ್ಕೇನ ಊಹೆ ತಾನೆ? ಇವಾಗ ನೀವೆಲ್ಲ ಯಾರು? ಯುವಜನ ಕ್ರೀಡಾ ಇಲಾಖೆಗೆ ಹೋದ್ರು. ದಾರಿಲಿ ಹೋಗ್ತಾ ಇರುವಾಗ ಪಕ್ಕದಲ್ಲಿ ಒಂದು ಮರ, ಮರ ತೆಲ್ಗೊಂಡು ಬೆಂಚ್ ಕಲ್ಲು, ಆ ಬೆಂಚ್ ಕಲ್ಲು ಮೇಲೆ ಒಬ್ಬ ಮಲಗಿದ್ದಾನೆ. ಟೈಮ್ ನೋಡಿಕೊಂಡ್ರು, 12:30. ಸಚಿವರಿಗೆ ಸ್ವಲ್ಪ ನಿಲ್ಸಪ್ಪ ಕಾರು ಅಂದರು. ಇವ್ರು ಸಚಿವ ತಾನೇ ಇವಾಗ. ಯುವಜನ ಹೋಗಿ ಪಕ್ಕದಲ್ಲಿ ನೋಡಿದ್ರೆ ಸುಮಾರು 28 ಯುವಕ ಒಬ್ಬ ಮಲಗಿದ್ದಾನೆ. ಅಲ್ಲ, ನಾನು ಇವತ್ತು ತಾನೇ ಸಚಿವ ಆಗಿದ್ದೀನಿ, ನನ್ನ ಆಡಳಿತದಲ್ಲಿ ಇವತ್ತೇ ಶುರು, ಅದರಲ್ಲಿ ಮೊದಲನೇ ನಂಗೆ ಕಂಡುಬಿದ್ದಿರೋನೇ 12:00 ಮಲಕೊಂಡಿರೋ ಯುವಕ. ಅದೇ ಎಲ್ಲಿ? ಕಬ್ಬನ್ ಪಾರ್ಕಲ್ಲಿ. ಹೀಗೆ ಇಟ್ಕೊಂಡಿಯಾನೆ, ಏನು ನಿದ್ದೆ ಮಾಡ್ತಾನೆ, ಮೈ ಉರಿದೋಯ್ತು ಇವ್ರಿಗೆ. ಈ 12 ಎಲ್ಲರೂ ಈ ವಯಸ್ಸಲ್ಲಿ ದುಡಿಬೇಕು ತಾನೆ, ಕೆಲಸ ಮಾಡ್ಬೇಕು ತಾನೆ. ಹೌದು, ಯಾಕೆ ಹೌದು ಅಂದರೆ ನೀವು ಸಚಿವರು. ಇವಾಗ ಹೋದ್ರಿ, ಅವನ್ನ ಬೆನ್ ತಟ್ಟಿದ್ರಿ, ಏನಪ್ಪ ಏನು ಸ್ವಾಮಿ ಅಂದ, ನಾನು ಯಾರು ಗೊತ್ತಾ ಅಂದರು. ನಂಗೆ ಯಾಕೆ ಗೊತ್ತಾಗಬೇಕು ಅಂತ, ಅವನು ನೀವ್ಯಾರು ಅಂತ ನನಗೆ ಯಾಕೆ ಗೊತ್ತಾಗಬೇಕು ಅಂತ. ಇದನ್ನು ಉದಾಹರಣೆಗೆ ಹೇಳ್ತಾ ಇರೋದು, ನೀವು ನಾಳೆ ಎಲ್ಲ ಕಬ್ಬನ್ ಪಾರ್ಕಿಗೆ ಮಲ್ಕೊಳಕ್ಕೆ ಹೋಗಬಾರ್ದು. ಉದಾಹರಣೆ ಯಾತಕ್ಕೆ ಹೇಳ್ತಾ ಇದ್ದೀನಿ ಅದು ಅರ್ಥ ಮಾಡ್ಕೊಳ್ಳಿ. ಅವಾಗ ಅವನು, ಅಲ್ಲಪ್ಪ, ನಾನು ಇವತ್ತು ತಾನೇ ಪ್ರಮಾಣವಚನ ಸ್ವೀಕರಿಸಿದ್ದೀನಿ, ಈ ರಾಜ್ಯದಲ್ಲಿ ನಾನು ಯೋಜನೆ ಕ್ರೀಡಾ ಇಲಾಖೆಗೆ ಮಂತ್ರಿ, ನೀನೇನು ಇಷ್ಟೊತ್ತೊಳಗೆ ಮಲ್ಕೊಂಡಿದ್ಯಲ್ಲ, ಇವಾಗ ದುಡಿಬೇಕು ಕಣಯ್ಯ ನೀನು ಈ ಸಮಯದಲ್ಲಿ ಬೆಳಗ್ಗೆ ಹೊತ್ತು ಅಂದರು. ಅಲ್ಲ ಸ್ವಾಮಿ, ನಾನು ದುಡ್ದೇನು ಮಾಡಲಿ ಅಂದ. ಏನೇ ಹೀಗಂತ್ಯ, ದುಡಿ, ದುಡ್ಡು ಬರುತ್ತೆ,
ಸರಿ ದುಡ್ಡು ಬಂದ್ಮೇಲೆ ಏನ್ ಮಾಡ್ಲಿ ಸ್ವಾಮಿ, ಮದುವೆ ಮಾಡ್ಕೋ. ಆಯ್ತು ಸ್ವಾಮಿ, ಆಮೇಲೆ ಏನ್ ಮಾಡ್ಲಿ, ಮನೆ ಕಟ್ಟು. ಮನೆ ಕಟ್ಟದ ಮೇಲೆ ಏನ್ ಸ್ವಾಮಿ ಮಾಡ್ಲಿ? ಹಾಗಿದ್ದು ಮಕ್ಕಳಾಗತ್ತೆ ಕಣೆ, ಅವ್ರಿಗೆಲ್ಲ ದುಡಿಬೇಕು ಮಾಡ್ಬೇಕು. ಆಮೇಲೆ ಸಾಯಂಕಾಲ ಬಾ, ಸಾಯಂಕಾಲ ಬರ್ತೀಯ, ದುಡ್ದಿರ್ತೀಯ, ಆಯಾಸ ಆಗಿರುತ್ತೆ, ಮನೆಯಲ್ಲಿ ಹಾಸಿಗೆ ಇದೆ, ರಾತ್ರಿ ಊಟ ಆದ್ಮೇಲೆ ಮಲ್ಕೋ, ನಿದ್ದೆ ಬರುತ್ತೆ. ಅದನ್ನೇ ನಾನು ಇವಾಗ ಮಾಡ್ತಿರೋದು. ಇದನ್ನೆಲ್ಲ ಮಾಡೋ ಕೆಲಸ ಏನಿದೆ ಈಗಲೇ ಮಾಡ್ತಿರೋದು. ಏನ್ರಿ ನಿದ್ದೆ ಮಾಡೋದನ್ನ ಕೆಡಿಸಿದ್ರಿ ನೀವು ಮುಂದ ಯುವಕ ನೋಡಿ. ಒಬ್ಬನ ಜಡತ್ವ ಒಳಗಡೆಯಿಂದ ಬಂದಾಗ ಒಂದು ರಾಜ್ಯದ ಮಂತ್ರಿಯು ಅವನನ್ನು ಏನು ಮಾಡಲಾರ. ಹೋಗಿ ಸ್ವಾಮಿ, ನೀವು ಮಂತ್ರಿ, ನೀವು ಬೇಕಾಷ್ಟು ಕೆಲಸ ಇರುತ್ತೆ, ಹೋಗಿ. ನನಗೆ ಸಹಾಯ ಆಗಿ ನಿದ್ದೆ ಮಾಡ್ತಾ ಇದ್ದೀನಿ, ಮರದ ತೆಳಗಡೆ ಇದ್ದೀನಿ, 12:30 ಇರ್ಬೋದು, ತೋಳೆ ನನಗೆ ದಿಂಬಾಗಿದೆ, ಅಚ್ಚುಕಟ ನಿದ್ದೆ ಮಾಡ್ತಾ. ನೀವು ಹೇಳೋ ಪ್ರೋಗ್ರಾಮ್ ನೋಡಿದ್ರೆ ನಾನು ಇನ್ನೂ 10 ವರ್ಷ ಆದ್ಮೇಲೆ ನಿದ್ದೆ ಮಾಡಬೇಕು. ಯಾವುದಕ್ಕೋಸ್ಕರ ನೀವು ಇಷ್ಟೆಲ್ಲ ಕತೆ ಹೇಳಿದ್ರು, ಅದು ನಾನು ಇವಾಗಲೇ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಏನಂತ ಹೇಳ್ತಾರೆ ಕನ್ನಡದಲ್ಲಿ, ಚಿಂತೆ ಇಲ್ಲದವನಿಗೆ ಸಂತೆಯಲ್ಲಿ ನಿದ್ದೆ, ತಲೆಯಲ್ಲಿ ಸಂತೆ ತುಂಬಿಕೊಂಡಿರುವವನಿಗೆ ಕರ್ಲಾನ್ ಬೆಡ್ ಕೂಡ ತರಲಾರದು ನಿದ್ರೆ. ಒಪ್ಕೋತೀರಾ? ಇವಾಗ ಮೆಲ್ಲಗೆ ನೀವು, ನಿಮಗೆ ಎಷ್ಟೋ ಜನಕ್ಕೆ ಅನ್ಸುತ್ತೆ, ನಿಜ ಸರ್ ನೀವು ಹೇಳಿದ್ದು, ನನಗೆ ನಿದ್ದೆ ಹೋಗಿ ಎಷ್ಟೋ ದಿವಸ ಆಯ್ತು. ಹೌದಲ್ವಾ? ಅದಕ್ಕೆ ಡಿ ವಿ ಜಿ ಅವರು ತುಂಬ ಚೆನ್ನಾಗಿ ಹೇಳಿದ್ರು, ಎಡರು ತೊಡರುಗಳು ಇದ್ದದ್ದೇ ಹೇಳಿ. ಅದೆಲ್ಲ ಇದು ಕಷ್ಟ, ಇದು ನಂಗೆ ಆಗಲ್ಲ ಅಂತ ಯಾಕಂತೀರಾ? ಹಾಗಾದ್ರೆ ಏನ್ ಮಾಡ್ಬೇಕು? ಮತಿಗಾದಷ್ಟು ನೀನು ತಿಳಿಸಿ ಎಣಿಸು, ಬಿಡಿಸು. ಬಿಡಿಸು ಅಂದ್ರೆ ಅನಲೈಸ್ ಅಂತ, ಅಂದ್ರೆ ನಮ್ಗೆ ಯೋಗ್ಯತೆ ಇದ್ದಷ್ಟು ನಾವು ಇದೇಗೆ ಇದೇಗೆ ಇದನ್ನ ನೇರವಾಗಿ ಅದನ್ನ ನಾವು ನೋಡ್ಕೋಬೇಕು. ಈ ಸೃಷ್ಟಿ ಸ್ಥಿತಿ ಲಯ ಇದೆ, ಇದೆಯೋ ಇಲ್ವೋ? ಜಗತ್ತಲ್ಲಿ ಎಲ್ಲವೂ ಮರಗಿಡ, 84 ಲಕ್ಷ ಯೋನಿಗಳಲ್ಲಿ ಎಲ್ಲವೂ ಸೃಷ್ಟಿಯಾಗುತ್ತದೆ. ಇದೆಲ್ಲ ವೇದಾಂತ ವಿಚಾರ. ಅದೆಲ್ಲವೂ ಸ್ವಲ್ಪ ದಿವಸ ಇರುತ್ತದೆ, ತದನಂತರ ಎಲ್ಲವೂ ಪ್ರಳಯವಾಗುತ್ತದೆ, ವಿಲಯವಾಗುತ್ತದೆ, ಲಯವಾಗುತ್ತದೆ. ಹೌದಲ್ವಾ? ನೀವು ಅದ್ರ ಬಗ್ಗೆ ಚಿಂತೆ ಮಾಡ್ತಾ ಇದ್ರೆ ಏನ್ ಪ್ರಯೋಜನ? ಏನಿಲ್ಲ ಅಲ್ವಾ? ಸೊ ಅದನ್ನ ನೀನು ಮತಿಗೆಟಕುವಷ್ಟು ಏನು ಎತ್ಕ ಏನು ಎಣಿಸಿದೆ ಏನು ಎಟ್ಕತ್ತೆ ನೋಡಿ. ಈ ಜಗತ್ತಿನಲ್ಲಿ ಏನೇನು ಸೃಷ್ಟಿಯಾದರೂ ಅದು ಒಂದಲ್ಲ ಒಂದು ದಿನ ಕೊನೆಗೊಳ್ಳುತ್ತದೆ. ಇಷ್ಟು ಸಾಕು, ಮುಂದಕ್ಕೆ ಯೋಚನೆ ಮಾಡೋಕೋಬೇಡಿ. ಯಾರು ಇದನ್ನು ಸೃಷ್ಟಿ ಮಾಡಿರೋದು? ಅವನೇನಾದ್ರು ಸಿಕ್ಬಿಟ್ರೆ ಆಗ ಮಾಡ್ಬಿಡ್ತೀನಿ, ನಿಮ್ ಕೈಗೆ ಸಿಗತ್ತೇನೆ? ಈ ಸೃಷ್ಟಿ ಯಾರು ಮಾಡಿದ್ರು ಗೊತ್ತಾ ನಿಮಗೆ? ಬ್ರಹ್ಮ ಸೃಷ್ಟಿ ಮಾಡಿದ್ರು ನಿಮ್ಗೆ ಹೇಳಿದ್ ನಾ ಬಂದು. ತಪ್ಪು ತಪ್ಪು ಮಾತಾಡಬಾರ್ದು. ಬ್ರಹ್ಮ ಸೃಷ್ಟಿ ಮಾಡ್ದ ಅಂತ ನಾವು ಅಂತೀವಿ. ಬ್ರಹ್ಮ ನಮಗೆ ಪರಿಚಯ ಇಲ್ಲ ಇದನ್ನ ಅಂದ್ರೆ ಅರ್ಥ ಏನಂದ್ರೆ ಮೊದಲನೇ ಊಹೆ. ಈ ಜಗತ್ತನ್ನೆಲ್ಲ ಸೃಷ್ಟಿ ಮಾಡಿರುವವರನ್ನ ಚತುರ್ಮುಖ ಬ್ರಹ್ಮ ಎಂದು ಕರೆಯುತ್ತಾರೆ. ಯಾರು ಕರೀತಾ ಇರೋದು? ಈ ಮನುಷ್ಯನೇ. ಹೌದಲ್ವಾ? ಇದನ್ನ ಪಾಲಿಸುವವನನ್ನು ವಿಷ್ಣು ಎಂದು ಕರೆಯುತ್ತಾರೆ. ಯಾರು ಕರೀತಿರೋದು? ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇದಾಗಿರ್ಬಾರ್ದು ನಾವು. ಇವಾಗ ಕ್ಲೀನಾಗಿ ವಿಜ್ಞಾನಿ ಆಗ್ಬೇಕು ನೀವು. ಈ ಜಗತ್ತೆಲ್ಲವನ್ನು ಶಿವ ಪ್ರಯ ಮಾಡುವವನನ್ನು ಶಿವ ಎಂದು ಕರೆಯಲಾಗುತ್ತದೆ. ಯಾರು ಹೇಳಿರೋದು? ಹೌದಲ್ವಾ? ಹೂನೇ ನೀವೇ. ಹಾಗಾದ್ರೆ ಇದನ್ನೆಲ್ಲ ನೀವೇ ಬ್ರಹ್ಮ, ನೀವೇ ವಿಷ್ಣು, ನೀವೇ ಮಹಾದೇವ. ಹೌದೇ, ನಾನೇ ಬ್ರಹ್ಮನೇ. ಹೌದಲ್ವಾ? ನೀವೇ ಬ್ರಹ್ಮ, ಆದರೆ ನೀವು ಚತುರ್ಮುಖ ಬ್ರಹ್ಮ, ಪರಬ್ರಹ್ಮ ಅಲ್ಲ. ವ್ಯತ್ಯಾಸ ತಿಳ್ಕೊಳ್ಳಿ. ಹೌದಲ್ವಾ? ಅದಕ್ಕೋಸ್ಕರ ಇದೊಂದು ತತ್ವ. ಡೋಂಟ್ ಅನಲೈಸ್ ದಿ ಕ್ರಿಯೇಷನ್, ಡೋಂಟ್ ಅನಲೈಸ್ ದಿ ಡಿಸ್ಟ್ರಕ್ಷನ್. ಯು ಆರ್ ನಾಟ್ ರಿಲೇಟೆಡ್ ಟು ದಟ್. ಎಷ್ಟೇ ಸಾವಿರಾರು ಕೋಟಿ ಕೋಟಿ ವರ್ಷ ನೀವು ಅದರ ಬಗ್ಗೆ ಯೋಚನೆ ಮಾಡಿದ್ರು ಯಾವ ಪ್ರಯೋಜನವಿಲ್ಲ. ಅದರಿಂದ ಏನು ಮಾಡಬೇಕು? ನಿಮ್ಮ ಜೀವಿತ ಕಾಲದಲ್ಲಿ ಅಂದರೆ ನಿಮಗೆ ಈ ಶರೀರ ಇರುವ ತನಕ ಎಷ್ಟು ಆಗತ್ತೋ ಅಷ್ಟು ಮಾತ್ರ ಅದನ್ನು ತಿಳ್ಕೊಳ್ಳಿ. ತಪ್ಪ ಇದು ಡಿ ವಿ ಜಿ ಅವ್ರು ಹೇಳಿರೋದು? ಡಿ ವಿ ಜಿ ಅವ್ರು ಹೇಳಿರೋದು ನೀವು ನನ್ನ ಮೇಲೆ ಏನು ಗುರಾಸ ಆಗಿಲ್ಲ. ಹೌದಲ್ವಾ? ನಮ್ಗೆ ಎಷ್ಟು ಯೋಗ್ಯತೆ ಇದೆಯೋ ಅಷ್ಟೇ ನಮಗೆ ಗೊತ್ತಾಗೋದು. ಒಂದಿಷ್ಟು ಗಾತ್ರ ನೀವು ಪುಸ್ತಕ ಕೊಟ್ಟರು ಎಲ್ಲ ಓದಾದ್ಮೇಲೆ ಹಾಗೆ ನೀವು ಹೇಳಕ್ಕೆ ಬರೋದಿಲ್ಲ. ಬರತ್ತಾ? ಯಾವುದೋ ಒಂದು ಜ್ಞಾಪಕ ಇದೆ, ಎಷ್ಟೋ ಒಂದಿದೆ, ಅದನ್ನು ಕೂಡ ನಯವಾಗಿ ನೇರವಾಗಿ ಇನ್ನೊಬ್ಬರಿಗೆ ತಲುಪಿಸಲು ನಾವು ಅಶಕ್ತರಾಗಿರುತ್ತೇವೆ. ಮಂದಾಕ್ಷಿ ಯಮಗಿಹುದು ಬಹುದೂರ ಸಾಗದದು. ಎಷ್ಟಾಗತ್ತೋ ಅಷ್ಟೋ ನಮಗೆ ಗೊತ್ತಿಲ್ಲ. ನಮ್ಮ ಜೀವಿತ ಕಾಲ ಬೇಗ 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 ದಿವಸ ಓಡ್ತಾ ಇದೆ. ನೀವೇ ಯೋಚನೆ ಮಾಡಿ. ನೀವು ತಾಯಿ ಗರ್ಭದಿಂದ ಆಚೆಗೆ ಬಂದ ಮೇಲೆ ಪುಟ್ಟ ಮಗುವಾಗಿದ್ದವರು ಈಗ ದೊಡ್ಡದಾಗಿ ಬೆಳೆದು ಏನೇನೋ ಆಗಿ ಏನೋ ಆಗುತ್ತದೆ ಎಂದುಕೊಂಡು ಬುಧವಾರ ಬಂದು ಚೇರಲ್ಲಿ ಕೂತಿದ್ದೀರಿ. ಇದರೊಳಗೆ ಏನಾದ್ರು ಸುಳ್ಳಿದೆಯಾ? ಸತ್ಯ ಇದೆಯಾ? ಅನುಮಾನ ಅನುಮಾನ ಅದೇ ಬಂದಿರೋದು. ನಾವು ಯಾಕೆ ಇಲ್ಲಿ ಬರ್ತಿದ್ವಿ? ಭಗವಂತನಿಗೆ ಗೊತ್ತು. ಡಿ ವಿ ಜಿ ಯಾಕೆ ಬರೋದು? ಭಗವಂತನಿಗೆ ಗೊತ್ತು. ಅವನು ಯಾವನೋ ಬುಧವಾರ ಬಂದಿಲ್ಲ ಏನೇನೋ ಹೇಳ್ತಾನೆ, ಯಾರು ಕೇಳಿ? ದೇವರಿಗೆ ಗೊತ್ತು. ಅದಲ್ವಾ? ಆದ್ರೆ ನಿಮ್ಗೆ ಅನುಮಾನ. ದೇವರಿಗೆ ಗೊತ್ತು ಅಂತಿನಲ್ಲ, ದೇವ್ರು ಯಾರು? ಅದು ಯಾರೋ ಇದ್ದಾನೆ ಇರ್ಬೋದು. ಹೌದಾ? ನ ಅದಕ್ಕೆ ಎಡೆ ಇಲ್ಲ, ತಿಳ್ಕೊಳ್ಳಿ. ಅದಕ್ಕೋಸ್ಕರ ಇಲ್ಲಿ
ನನಗೆ ಎಷ್ಟಾಗತ್ತೋ ಅಷ್ಟನ್ನು ಅರ್ಥ ಮಾಡ್ಕೋ, ಮುಂದಿನ ನೋಡಿ ಹೇಗಿದೆ ಬದುಕಲ್ಲಿ ಹೇಗಿರ್ಬೇಕು ಮನುಷ್ಯ ಅಂತ ನೇರವಾಗಿ ಇದು ಅಡ್ವೈಸು. ಯು ಹ್ಯಾವ್ ಟು ಟೇಕ್ ಬೇಕಾಸ್ ದೇರ್ ಇಸ್ ನೋ ಅದರ್ ವೇ. ಇದು ಪಕ್ಷಿ ಮಾರ್ಗ ನೋಡಿ, ಹಗುರವಾಗುವ ಮಾರ್ಗ. ಎಷ್ಟು ಚೆನ್ನಾಗಿದೆ, ನಿನ್ ಕೈಲಿ ಏನಾಗುತ್ತೋ ಅದನ್ನ ಮಾಡು, ಮಾಡುದ್ರೆ ಸುಮ್ನೆ ಮಾಡು ಅಲ್ಲ, ಪ್ರಾಮಾಣಿಕವಾಗಿ ಮಾಡು. ನೋಡಿ, ಹೋರಾಡಕ್ಕಾಗತ್ತಾ ಪೊಲಿಟಿಷಿಯನ್ನ ಮಾಡು, ನಿಂಗೆ ಯಾರಿಗಾರು ಉಪಾಧಿ ಏನಾರು ಹೇಳ್ಕೊಡಕ್ಕಾಗತ್ತ ಮಾಡೋ, ಗೃಹಿಣಿನ ಅಡಿಗೆ ಮಾಡಕ್ಕಾಗತ್ತ ಮಾಡೋ, ಜಗಳ ಕಾಯಕಾಗತ್ತ ಮಾಡ್ಬೇಕಾ ನೋಡಿದ್ರೆ ಹ್ಯಾಕ್ ಸಿಕ್ಕಾಕೋತೀರಾ? ಇಲ್ಲ, ಅದಲ್ಲ. ಒಳ್ಳೆಯ ಚಿಂತನೆಯನ್ನ ಮಾಡು, ಒಳ್ಳೆಯ ಮಾತನ್ನ ಆಡು, ಒಳ್ಳೆಯದಾದ ಕೃತಿಯನ್ನ ಮಾಡು. ನಿನಗೂ ಹಿಂಸೆಯಾಗದ, ಬೇರೆಯವ್ರಿಗೂ ಹಿಂಸೆಯಾಗದ, ನಿನಗೂ ನಷ್ಟವಾಗದ, ಬೇರೆಯವ್ರಿಗೂ ನಷ್ಟವಾಗದ, ಯಾರಿಗೂ ಅಳುತರದ, ಸುಖವಾದ ಬಿಂದುಗಳನ್ನು ಬಿತ್ತಬಹುದಾದ ಯಾವುದಾದರೂ ಆಲೋಚನೆಯನ್ನು ಮಾಡು, ಯಾವುದಾದರೂ ಮಾತನ್ನು ಆಡು, ಯಾವುದಾದರೂ ಕೃತಿಯನ್ನು ಮಾಡು. ಹಾಗೆ ಮಾಡೋದು ಏನಾಯ್ತು, ಕಾಯ ವಾಚ ಮಾನಸ ನೀವು ನಿಷ್ಕಲ್ಮಿಷರಾಗಿರುತ್ತೀರಿ. ಓಕೆನಾ? ಓಕೆನೆ. ಓನ್ಲಿ ಕೃಷ್ಣ ಓಕೆ ಅಂದರೆ ಬೇರೆ ಏನಲ್ಲ. ಆಮೇಲೆ ಏನು ಮಾಡಬೇಕು, ಬಂದದನು ನೋಡಿ, ಇಷ್ಟ ಆದ್ಮೇಲೂ ಏನು ನೀನು ಪಡು, ಬಂದ ಪಾಡು. ಇದರಿಂದ ಏನೇನು ಬರುತ್ತೆ, ಅದು ಸುಖ ಇರ್ಬೋದು, ದುಃಖ ಇರ್ಬೋದು, ಕಷ್ಟ ಇರ್ಬೋದು, ಹಗುರವಾಗಿರ್ಬೋದು, ಅದನ್ನ ನೀನು ಪಡು. ಅಂದ್ರೆ ಯು ಆರ್ ಎಲಿಜಿಬಲ್ ಫಾರ್ ಇಟ್ ಅಂದ್ರೆ ಬಿ ಎಕ್ಸ್ಪೀರಿಯನ್ಸ್, ಅದನ್ನ ಅನುಭವ ಪಡು. ಹೌದಲ್ವಾ? ಅನುಭವ ಪಡು. ಯಾವುದನ್ನ ನೋಡ್ತೀವಿ, ಯಾವುದನ್ನ ಕೇಳ್ತೀವಿ, ಯಾವುದನ್ನ ಮುಟ್ತೀವಿ, ಏನನ್ನೋ ಮೂಸ್ತೀವಿ, ಅದೆಲ್ಲವೂ ಶಬ್ದಸ್ಪರ್ಶ ರೂಪರಸಗಂಧಗಳೆಲ್ಲವೂ ನಮ್ಮ ದಿನನಿತ್ಯದ ಇಂದ್ರಿಯ ಅನುಭವಗಳು. ಇದನ್ನ ನೀನು ಯಥಾರ್ಥವಾಗಿ ಹಾಗೆಯೇ ಪಡು, ಇದು ಒಳ್ಳೆಯದು ಇದು ಕೆಟ್ಟದ್ದು ಅನ್ನ ಆಗಿಲ್ಲ. ಹೌದಲ್ವಾ? ನೀವು ಬಹಳ ಹಿಂದೂಗಳಾಗಿ ದೊಡ್ಡ ದೈವ ಭಕ್ತಿಯೇ ನಿಮಗಿರಬಹುದು. ಬೆಳಗಿನ ಜಾವ 5:30 ಕರೆಕ್ಟಾಗಿ ಪಕ್ಕದಲ್ಲೇ ಅಲ್ಲಾಹು ಅಕ್ಬರ್ ಅಂತ ಕೇಳಿಸುತ್ತೆ. ನಿಮ್ಗೇನು ಸಿಟ್ಟು 5 ಗಂಟೆನಲ್ಲಿ ನಿಮ್ಗೆ ಎದ್ದು ವಿಷ್ಣು ಸಹಸ್ರನಾಮ ಹೇಳೋಕ್ಕಾಗಲ್ಲ. ಆ ಮಲ್ಕೊಂಡು ನಿದ್ದೆ ಮಾಡ್ಬೇಕು 2 ಇದೆ. ಆದ್ರೆ ಅಲ್ಲ ಅಡ್ಡ. ನನ್ನ ಎಷ್ಟೋ ಜನ ಕೇಳಿದ್ದಾರೆ, ಸರ್ ನಂಗಿದೊಂದು ಪ್ರಾಬ್ಲಮ್ ಸರ್, ಬೆಳಗ್ಗೆ 5:30 ಒಳ್ಳೆ ನಿದ್ದೆ ಬರುತ್ತೆ, ಅವಾಗ ಇವರು ಮಾಸ್ಕಲ್ಲಿ ಜೋರಾಗಿ ಕೂಗ್ತಾರೆ, ಏನ್ ಸರ್ ಮಾಡ್ಲಿ ನೋಡಿ ಹೇಗಿದೆ, ಯಾಕ್ರೆ ನಿಮಗೆ ಸಿಟ್ಟು? ಅಲ್ರಿ, ಅವ್ನು ಬೆಳಗಾಗಿದ್ದೆ ನಿಮ್ಮನ್ನ ನೀವು ಅಲಾರಾಮ್ ಇಟ್ಕೋಬೇಕಾಗಿಲ್ಲ, ಆ ಕೋಳಿ ಕೂಗ್ಬೇಕಾಗಿಲ್ಲ, ಅಲ್ಲ ಹೋಗ್ಬಾರ ಅಂತ ನೀವು ಹೇಳ್ಬೋದು ತಾನೆ. ಎಷ್ಟು ಟೈಮ್ 5:00 ಹೋಗಿ ಸರ್, ಯಾವಾಗ ಅವನು ಹೇಳ್ತಾನೆ ನಿದ್ದೆ ಮಾಡ್ಬೇಕು. ಆಮೇಲೆ ಏನ್ರಿ ಮಾಡ್ತೀರಾ, ಸರ್ 7:00 to 7:30 ನಾವು ವಿಷ್ಣು ಸಹಸ್ರ ಮಾಡುವ, 5 ಗಂಟೆಗೆ ಹೇಳಿದ್ರೆ ಅವಾಗ ಹೇಳ ನೋಡಿ. ಅದಲ್ವಾ, ಧನುರ್ಮಾಸದಲ್ಲಿ ಮಾತ್ರ ಹಿಂದೂ ಎಲ್ಲ ದೇವಸ್ಥಾನಗಳಲ್ಲೂ 5:30 ಪೊಂಗಲ್ ಮಾಡ್ಕೊಂಡು ಡಂಡ್ ಡಂಡ್ ಅಂತ ಹೊಡಿತಾರೆ, ಬಿಡ್ತಾರಲ್ವಾ 5:30 ನೋಡಿ ಜನ, ಅಲ್ಲಿ 100 ಜನ ನಿಂತಿರ್ತಾರೆ. ದೇವ್ರ ನೋಡಕ್ಕಲ್ಲ, ಬಿಸಿಯಾದ ಪೊಂಗಲ್ ನೋಡಿದ್ರೆ ನಿಮ್ಗಾಗ್ಲೇ ಒಂಥರ ಹೌದಲ್ವಾ? ಆದ್ರೆ ಆ ಮಾಸ ಕಳೀತೋ, ದೇವರು ಇಲ್ಲ ದೇನ್ರು ಇಲ್ಲ, ಅದಕ್ಕೇನು ಮಾಡ್ಬೇಕು, ಓಂ ಶಾಂತಿನ ಆ ಅಲ್ಲ ಅವನು ಹೇಳ್ತಾ ಇಲ್ಲ ಅದಕ್ಕೆ ಜೋಡಿಸಿ ನೋಡಿ. ನಿಮಗೆ ತನ್ನಷ್ಟಕ್ಕೆ ಅವನು ಅಲ್ಲ ಹೇಳ್ತಾ ಇದ್ರು ನಿಂಪಾಡಿ, ನೀವು ಲಾಲಿ ಬಂದಂತೆ ನೀವು ಮಲಗಿ ನಿದ್ದೆ ಮಾಡುತ್ತೀರಿ. ಟ್ರೈ ಇಟ್ ಮಾಡಿ ನೋಡಿ, ಆಗದೆ ಇದ್ರೆ ಚಾಲೆಂಜು. ಏನ್ ಮಾಡ್ತೀರಾ, ನಾನೇನ್ ಮಾಡೋಕ್ಕಾಗತ್ತೆ, ನಿದ್ದೆ ಇಲ್ಲ ಅಷ್ಟೇ, ನಿಮಗೆ ಮಾಡಿ ನೋಡಿ. ಅದರಿಂದ ನಮ್ಮ ಕೈಲಿ ಏನಾಗುತ್ತೋ ಅದು ಮಾಡಬೇಕು ನಾವು, ಆದರೆ ಅದರ ಪಾಡು ಕೂಡ ನಾವೇ ಅನುಭವಿಸ್ಬೇಕು. ಹೌದಲ್ವಾ? ಯು ಆರ್ ದಿ ಡೂಯರ್, ಯು ಆರ್ ದಿ ಫೀಲರ್, ಯು ಆರ್ ಟು ಥಿಂಕ್. ನೀವೇ ಥಿಂಕರು, ನೀವೇ ಡೂಯರು, ನೀವೇ ಫೀಲರು, ಬೇರೆಯವರು ಕೂಡ ಆಗಲಿ, ಯು ಕೆನಾಟ್ ಟ್ರಾನ್ಸ್ಫರ್ ಎನಿಥಿಂಗ್ ಟು ಎನಿ ಬಾಡಿ. ಹೌದೇ ಅಲ್ವಾ? ಕರ್ಮ ನಿಯಮ ಅಧಿಕಾರಸ್ಥೆ ಮಾ ಫಲೇಶು ಕದಾಚನ. ಒಪ್ಕೋತೀರಾ? ಹೂನ್ರಪ್ಪ, ನೀವು ಒಪ್ಕೊಳ್ಳದೆ ಇದ್ರೆ ನಾನು ಮುಂದಕ್ಕೆ ಹೋಗ್ಬೇಕು, ವಿಧಿ ಇಲ್ಲ. ಅದಕ್ಕೆ 3ನೇ ಸಾಲಲ್ಲಿ ಒಂದು ಮಾತು ಹೇಳ್ತಾರೆ ನೋಡಿ, ನೋಡಿ ಎಷ್ಟು ಚೆನ್ನಾಗಿದೆ. ಬಿಡು ಮಿಕ್ಕದನು ವಿಧಿಗೆ, ಅಂದ್ರೆ ಲೀವ್ ಆಲ್ ಅದರ್ ಥಿಂಗ್ ಟು ಡೆಸ್ಟಿನಿ, ಬಿಕಾಸ್ ಯು ಡೋಂಟ್ ನೋ ವಾಟ್ ಈಸ್ ಟುಮಾರೋ, ಯು ಡೋಂಟ್ ನೋ ವೈ ಡು ಯು ಥಿಂಕ್ ಆಫ್ ಟುಮಾರೋ. ಅದೇ ಅಲ್ವಾ, ಎಸ್ಟರ್ಡೇ ಇಸ್ ಎ ಹಿಸ್ಟ್ರಿ, ಟುಮಾರೋ ಇಸ್ ಎ ಮಿಸ್ಟ್ರಿ, ಮೇಕ್ ಎ ಸಿಮಿಟ್ರಿ ಇನ್ ಬಿಟ್ವೀನ್ ದಟ್ ಈಸ್ ಟುಡೇ, ಮೇಕ್ ಎ ಸಿಮಿಟ್ರಿ ದಟ್ ಈಸ್ ಟುಡೇ. ದಟ್ಸ್ ವೈ ಟುಡೇ ಇಸ್ ಕಾಲ್ಡ್ ಎಸ್ ಪ್ರೆಸೆಂಟ್, ಪ್ರೆಸೆಂಟ್ ಮೀನ್ಸ್ ಗಿಫ್ಟ್. ಅರ್ಥ ಮಾಡ್ಕೊಡಿ, ಪ್ರೆಸೆಂಟ್ ಅಂದ್ರೆ ಏನು, ಗಿಫ್ಟ್ ತಾನೆ, ಬಹುಮಾನ ತಾನೆ. ಸೊ ಮನುಷ್ಯನ ಬದುಕು ಎಂದರೆ ವರ್ತಮಾನ ಮಾತ್ರ. ಟುಡೇ ಈಸ್ ದಿ ಲೈಫ್, ಟುಮಾರೋ ಈಸ್ ನಾಟ್ ದಿ ಲೈಫ್, ಎಸ್ಟರ್ಡೇ ಈಸ್ ನಾಟ್ ದಿ ಲೈಫ್. ನಮ್ಮ ತಲೆ ಇಲ್ಲಿರುವಾಗ ನೆನ್ನೆಯನ್ನ ನಾಳೆಯನ್ನ ನೆನೆದು ಈ ಬಂದಿರುವ ಇವತ್ತನ್ನು ಕಳೆದುಕೊಂಡು ಬಿಡುತ್ತದೆ. ಇದು ಗುಟ್ಟಿದು, ತಿಳ್ಕೊಂಡಿರಿ. ದಿ ಮ್ಯಾನ್ ಹೂ ಡ್ರಾ ಎಸ್ಟರ್ಡೇ ಆರ್ ಟುಮಾರೋ ವಿಲ್ ಮೇಕ್ ಹಿಸ್ ಟುಡೇ ಮಿಸರಬಲ್. ವೆಸ್ಟರ್ನ್ ಫಿಲಾಸಫರ್ಸ್ ಈ ಮಾತು ಒಪ್ಕೋತಾರೆ, ನೀವು ಒಪ್ಕೊಳ್ಳಲ್ಲ?
ನಾವು ವೆಸ್ಟರ್ನ್ ಫಿಲಾಸಫರ್ ಅಲ್ಲ, ಎಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ಗೊತ್ತು. ನಾಳೆದನ್ನು ಯೋಚನೆ ಮಾಡೋದು ಇವತ್ತು ಅದು ನಮಗೆ ಭಯವನ್ನು ತರುತ್ತದೆ, ನೆನ್ನೆಯದನ್ನು ಯೋಚನೆ ಮಾಡುವುದು ಇವತ್ತಿಗೆ ನಮಗೆ ಶೋಕವನ್ನು ತರುತ್ತದೆ. ಸೊ ಶೋಕ ಮತ್ತು ಭಯ ಯಾರಿಗಾದ್ರೂ ಬೇಕಾ? ಡು ಯು ರಿಕ್ವೈರ್ ದಿಸ್? ನೋ. ಅದಕ್ಕೆ ಕಾರಣ ಅಂದರೆ ನಮಗೆ ಎರಡರ ಮೇಲೂ ನಮಗೆ ಮೋಹ ಇದೆ, ವರ್ತಮಾನ ಮೋಹದಲ್ಲಿ ನಡೆಯುತ್ತದೆ, ಡ್ರಾ ಮಾಡಿದ ಹೀಗಾಗತ್ತೆ. ಅದಕ್ಕೆ ಏನು ಮಾಡಬೇಕಾದ್ರೆ ಅದೆಲ್ಲವನ್ನು ವಿಧಿಗೆ ಬಿಡು. ನಂದೆಲ್ಲ ನನ್ನ ಡೆಸ್ಟಿನಿನ ನಾನೇ ಮಾಡ್ಕೋತೀನಿ ಅಂತ ಯಾರು ಮಾತಾಡ್ತಾರೆ, ನಿಮ್ಮ ಕೈನಲ್ಲೇ ಇದೆ ಅಂತ ಹೇಳ್ತಾರೆ, ಸುಳ್ಳು. ನಮ್ಮ ಕೈನಲ್ಲಿರೋದು ಮಾಡೋದು ಮಾತ್ರ, ಮಾಡುವುದು ಕೂಡ ವಿಧಿಯ ಕೈಯಲ್ಲಿರುತ್ತದೆ. ವಿಧಿ ಏನೇನೇ ಧರ್ಮ ಅಂತ ಕರೆಯೋದು. ವಿಹಿತ ಕರ್ಮ ಅಂದರೆ ವಿಧಿವತ್ತಾಗಿ ಮಾಡಲೇಬೇಕಾದ ಕರ್ಮವನ್ನು ಧರ್ಮ ಎಂದು ಕರೆಯುತ್ತಾರೆ. ನಿಷೇಧ ರೂಪದ ಮತ್ತು ವಿಧಿ ರೂಪದ ಎರಡೂ ಸೇರಿಸಿ ಧರ್ಮ ಅಂತ ಕರೆದಿರೋದು. ಧರ್ಮ ಅಂದರೆ ವಿಹಿತ ಕರ್ಮ. ವಿಹಿತ ಕರ್ಮದಲ್ಲಿ ನಾಳೆ ಏನಾಗುತ್ತೋ ಗೊತ್ತಿಲ್ಲ ನಮಗೆ, ಗೊತ್ತಾ ಹೇಳಿ? ನಾಳೆ ಬೆಳಗ್ಗೆ ನಾವೆಲ್ಲ ಇಲ್ಲಿ ಕೂತಿದ್ದೀವಿ ಸರ್, ಅಂಥದ್ದೆಲ್ಲ ನೀವು ಮಾತಾಡಬೇಡಿ, ನಮ್ಗೆ ಹೆದರಿಕೆ ಆಗುತ್ತೆ ಅಂದ್ಬೇಡಿ. ನಾಳೆ ಬೆಳಗ್ಗೆ ನಾವು ಯಾರು ನಮ್ಮಲ್ಲಿ ಯಾರು ಇರ್ತೀವೋ ಇಲ್ವೋ ನಮಗೆ ಗೊತ್ತಿಲ್ಲ. ಆದರೆ ಗೊತ್ತಿಲ್ಲ ಅನ್ನೋದು ಒಪ್ಕೊಂಡಾಗ ನಿಮಗೆ ಹೇಗಿರುತ್ತೆ? ಹಾಗೆ ಒಪ್ಕೊಳ್ಬೇಕಾದ್ರೆ ನಮಗೆ ಏನಿರಬೇಕು? ಮುಂದಿನ ಪದ ಅಲ್ಲ, ಹಿಂದಿಂದು ಉಪಶಾಂತಿ. ಇದೆಲ್ಲವನ್ನು ಮಾಡುವಾಗ, ದಿನನಿತ್ಯ ಮಾಡುವಾಗ ಬಿಡದಿರು ಉಪಶಾಂತಿಯನ್ನು, ವೆರಿ ಇಂಪಾರ್ಟೆಂಟ್. ಉಪಶಾಂತಿಯನ್ನು, ಉಪ ಅಂದರೆ ಹತ್ತಿರ, ಹತ್ತಿರ ಇರುವ, ನನಗೆ ಅತ್ಯಂತ ಹತ್ತಿರವಾದವನು ಯಾರು? ನನಗೆ ನಾನೇ. ನನಗಿಂತ ನನಗೆ ಹತ್ತಿರವಾದವರು ಯಾರು ಇರೋದಿಲ್ಲ. ಆ ನಾನು ಯಾರಾದ್ರೆ ಶಾಂತಿ ಸ್ವರೂಪವಾದ, ಸಚ್ಚಿದಾನಂದ ಸ್ವರೂಪವಾದ ಆತ್ಮನೇ ನಾನು. ನಾನು ನಾನು ಅನ್ನೋದು ಕಾನ್ಸೆಪ್ಟು. ನಮಗೆ ಬಾಡಿ ಗೊತ್ತು, ಮೈಂಡ್ ಗೊತ್ತು, ಇಂಟೆಲೆಕ್ಟ್ ಗೊತ್ತಿಲ್ಲ. ಸೊ ಅದು ಇಂಟೆಲೆಕ್ಚುಯಲ್ ಕಾನ್ಸೆಪ್ಟ್ ಈಸ್ ಆತ್ಮ, ನಾನು. ಅದು ಯಾವ ರೀತಿಯಲ್ಲಿದೆ? ಶಾಂತ ಸ್ವರೂಪ. ನೋಡಿ, ಬಿಡದಿರು ಉಪಶಾಂತಿಯೇನು ಅಂದರೆ, ನೀವೇನು ಮಾಡಬೇಕಾದರೂ ಶಾಂತಿಯಿಂದ ಮಾಡಿ. ನಾನು ಆಲೋಚನೆ ಮಾಡಬೇಕು, ಯಾವುದರಿಂದ ಮಾಡಬೇಕು? ಶಾಂತಿಯಿಂದ ಆಲೋಚನೆ ಮಾಡಿ, ಶಾಂತಿಯಿಂದ ಮಾತನಾಡಿ, ಶಾಂತಿಯಿಂದ ಕೆಲಸಗಳನ್ನು ಮಾಡಿ. ಶಾಂತಿಗೋಸ್ಕರ ಅಲ್ಲ, ಪದೇ ಪದೇ ಹೇಳ್ತಿರ್ತೀನಿ, ನೆನಪಿಟ್ಕೊಳ್ಳಿ. ನೆಮ್ಮದಿಯಿಂದ ಎಲ್ಲವನ್ನು ಮಾಡಬೇಕು, ನೆಮ್ಮದಿಗೋಸ್ಕರ ಅಲ್ಲ. ಹೌದಲ್ವಾ? ನಾವು ಅಡ್ವಾನ್ಸ್ ಥಿಂಕಿಂಗ್ ಇದೆಯಲ್ಲಪ್ಪ. ಸೈಟ್ಗೆ ಯಾವತ್ತೋ ಒಬ್ಬರು, ಎಲ್ಲೋ ಒಬ್ಬರು, ನಮ್ಮ ಗೆಳೆಯರೊಬ್ಬರು ದುಡ್ಡು ಕೊಟ್ಟಿರ್ತಾರೆ, ವರ್ಷ ಅನ್ಗಟ್ಲೆ ತೀರ್ಮಾನ ಆಗಲ್ಲ. ಇವತ್ತೆಲ್ಲ ನಾಳೆ ಆಗ್ಬೋದು ಅಂತ ಅವ್ರಿಗೆ ಅನ್ನಿಸ್ತಾನೇ ಇರುತ್ತೆ, ಊಹೆ ಮಾಡ್ತವನಾಗತ್ತೆ, ಈಗಾಗತ್ತೆ. ಯಾಕೆ ಆಗ್ತಾ ಇದೆ? ಅಡ್ವಾನ್ಸ್ ಥಿಂಕಿಂಗು. ಮುಂದೆ ಏನೂ ಆಗುತ್ತೆ, ಹಿಂದೆ ಏನೂ ಆಗಲ್ಲ ಅಂದ್ರೆ ಅರ್ಥ ಅದೇನಾಗಬೇಕು ಅದೇ ಆಗುತ್ತದೆ. ಈಗ ಚಿಂತಿಸಿ ಫಲವೇನು? ಅವಾಗೇನಾಗತ್ತೆ? ಈಗ ನನಗೆ ಅಷ್ಟೋ ಇಷ್ಟೋ ಇರೋ ನೆಮ್ಮದಿನೂ ಹಾಳಾಗುತ್ತದೆ. ನೆಮ್ಮದಿ ಎಂಬುದು ನಿಮ್ಮ ಸ್ವರೂಪವೇ ಹೊರತು ನಿಮ್ಮಿಂದ ಹೊರಗಿರುವ ವ್ಯಕ್ತಿ ವಸ್ತು ವಿಚಾರ ಆಗಿರುವುದಿಲ್ಲ, ಆಗಿರುವುದಿಲ್ಲ, ದೇವರಾಣೆಗೂ ಆಗಿರುವುದಿಲ್ಲ. ಇದಕ್ಕೆ ವೇದವೇ ಪ್ರಮಾಣ. ಅದಲ್ವಾ? ಏಕೆಂದರೆ ಶಾಂತಿ ಎನ್ನುವುದು ನನ್ನ ಒಳಗಿನ ಅಧಿಷ್ಠಾನವೇ ಹೊರತು ಹೊರಗಡೆ ಇರುವ ಯಾವುದೇ ಪ್ರತಿಷ್ಠಾನ ಅಲ್ಲ. ಯೋಚನೆ ಮಾಡಿ, ಶಾಂತಿ ಅನ್ನೋದು ಎಲ್ಲಿದೆ? ಹೊರಗಡೆ ಇದೆಯಾ? ಹೊರಗಡೆ ಇದೆಯಾ? ಶಾಂತಾಕಾರಂ ಭುಜಗ ಶಯನಂ, ಯಾರು ಹೇಳಿರೋದು? ಅದು ವಿಷ್ಣು. ವಿಷ್ಣು ಅಂದ್ರೆ ಯಾವುದು? ವಿಷ್ಣು ಎಂದರೆ ಸ್ಥಿತಿ, ಅಂದರೆ ನನ್ನ ಅಂತರಂಗದ ಸ್ಥಿತಿಗೆ ಹೆಸರು ವಿಷ್ಣು, ಸರ್ವವ್ಯಾಪಕ ತತ್ವ. ಅರ್ಥ ಆಗ್ತಿದ್ಯಾ? ಹ್ಞೂ, ನೀವು ಹೋಗ್ಲಿ, ಆಯಿತು. ಆದ್ದರಿಂದ ಒಳಗಡೆಯ ಉಪಶಾಂತಿಯನ್ನು ಬಿಡದೇ ಇರು ಎಲ್ಲ ಟೈಮಲ್ಲೂ, ಯೋಚನೆ ಮಾಡುವಾಗ, ಮಾತಾಡುವಾಗ, ಮತ್ತು ಕೃತಿಗಳನ್ನು ಮಾಡುವಾಗ, ಊಟ ಮಾಡುವಾಗ, ತಿಂಡಿ ತಿನ್ನುವಾಗ, ನಿದ್ದೆಗೆ ಹೋಗುವ ಮುನ್ನ, ಬೆಳಗ್ಗೆ ಎದ್ದ ನಂತರ ನಾವು ಮಾಡುವ ಕಾರ್ಯಕ್ರಮಗಳು, ಕೆಲಸಗಳು ಏನೇನಿದೆ ಅದೆಲ್ಲದರಲ್ಲೂ ನಾವು ಶಾಂತಿಯನ್ನು ಬಿಡದೆ ಕೆಲಸ ಮಾಡ್ತಾ ಇರಬೇಕು. ಹೇಗಿರುತ್ತ ಅವಾಗ? ಮುಂದಿನ ಕಗ್ಗ ಬಿಡುಗಡೆಗೆ ದಾರಿಯದು. ಬಿಡುಗಡೆಗೆ ದಾರಿಯದು ನೋಡಿ, ಮಾರ್ಗ ಅದು. ಏನು ಬಿಡುಗಡೆ ಆಗಬೇಕಾಗಿದೆ ನಮಗೆ? ನಾಳೆಯ ಚಿಂತೆಗಳಿಂದ ಬಿಡುಗಡೆಯಾಗಬೇಕಾಗಿದೆ. ಹೌದಾ ಅಲ್ವೋ? ನೆನ್ನೆಯ ಶೋಕದಿಂದ ಬಿಡುಗಡೆ ಆಗಬೇಕಾಗಿದೆ. ನೆನ್ನೆಯ ಶೋಕವು, ನಾಳೆಯ ಭಯವು ಬಿಡುಗಡೆ ಆಗು ಅಂತ ನಮ್ಗೆ ಯಾವತ್ತು ಗೊತ್ತಾಗಬೇಕು? ಇವತ್ತು ಗೊತ್ತಾಗಬೇಕು. ಒಪ್ಕೊತೀರಲ್ವಾ? ಯಾಕೆ ನನಗೆ ಶಾಂತಿ ಯಾವಾಗ ಬೇಕು? ಈಗ, ಈ ಕ್ಷಣ. ಹೌದಲ್ವಾ? ಹಾಗಾದ್ರೆ ಮಧ್ಯದಲ್ಲಿ ನಮಗೆ ಶಾಂತಿ ಭಂಗವಾಗುವುದು, ಉಪಶಾಂತಿಗೆ ನಮ್ಗೆ ಭಂಗವಾಗ್ತಾ ಇರೋದು ಮೋಹವೆಂಬ ಅಜ್ಞಾನದಿಂದ, ಯಥಾರ್ಥ ಜ್ಞಾನ ಇಲ್ಲದಿರುವುದರಿಂದ. ಎಲ್ಲರೂ ಶಾಂತ ಸ್ವರೂಪವೇ, ಆದರೆ ಮೋಹದಿಂದ ಕಲ್ಪಿತವಾಗಿರುವುದರಿಂದ ನನಗೆ ಇನ್ನೂ ಶಾಂತಿ ಇಲ್ಲ. ಶಾಂತಿ ಸಿಗಬೇಕಾಗಿದೆ, ಓದಿದ್ದಾಯ್ತು, ನಂಗೆ ಶಾಂತಿ ಸಿಗಬೇಕಾದ್ರೆ ನಾನು ಕೆಲಸ ಹಿಡಿಬೇಕು, ಕೆಲಸ ಹಿಡಿದಿದ್ದಾಯ್ತು, ಆಮೇಲೆ ಇಲ್ಲ ಇಲ್ಲ ಹಾಗಲ್ಲ, ಮದುವೆ ಮಾಡ್ಕೋಬೇಕು, ಮಾಡ್ಕೊಂಡಿದ್ದಾಯ್ತು, ಮದುವೆ ಮಾಡಿಕೊಂಡ್ರೆ ಮಕ್ಕಳಾಗಬೇಕು, ಅದಾದ್ಮೇಲೆ ಇಷ್ಟೆಲ್ಲ ಆಗ್ತಾನೆ ಇದೆ, ಶಾಂತಿ ಸಿಕ್ಕಿದೆಯಾ?
ಯಾಕೆ? ಅವನು ಮದುವೆಯಲ್ಲಿ, ದುಡ್ಡಿನಲ್ಲಿ, ಕೆಲಸದಲ್ಲಿ, ಬಟ್ಟೆಯಲ್ಲಿ, ರೂಪದಲ್ಲಿ ಹುಡುಕ್ತಾ ಇದ್ದಾನೆ. ಅಲ್ಲಿ ಸಿಗೋದಿಲ್ಲ ಅವನಿಗೆ. ಯಾಕೆ ಸಿಗೋದಿಲ್ಲ? ಅದು ಅಲ್ಲಿ ಇಲ್ಲಪ್ಪ. ಶಾಂತಿ ಎನ್ನುವುದು ನನ್ನ ಸ್ವರೂಪ. ಇಂಟ್ರವರ್ಟ್ ಆಗಿ ಒಳಗಡೆ ಹೋಗಿ ನೋಡಿ. ಹೊರಗಡೆಯಿಂದ ಯಾರು ಯಾರಿಗೂ ಎಂದಿಗೂ ಶಾಂತಿಯನ್ನು ಕೊಡಲಾರರು. ಯಾರಿಂದ ಯಾರು ಶಾಂತಿಯನ್ನು ಪಡೆಯಲಾರರು? ಏಕೆಂದರೆ ಎಲ್ಲರೂ ಶಾಂತಿಯನ್ನು ಹುಡುಕುತ್ತಿರುವವರೇ. ಹುಡುಕ್ತಾ ಇರೋರು ನಿಮ್ಗೆ ಕೊಟ್ಟಾರ ಹೋಗ್ತಾನೆ. ಅದಕ್ಕೆ ಗುರು ಪರಂಪರೆ ಇರೋದು. ಯಾರು ಶಾಂತಿಯಾಗಿರುವನೋ, ಯಾರಿಗೆ ಶಾಂತಿಯೇ ಅವನ ಧನವಾಗಿರುವುದೋ, ಯಾವನಿಗೆ ಜ್ಞಾನ ತುಂಬಿದ ಶಾಂತಿಯೇ ಅವನ ಪ್ರತಿ ಸ್ವರೂಪವಾಗಿರುವುದೋ, ಅವನು ಮಾತ್ರವೇ ಕೊಡಬಲ್ಲ. ಹೌದಲ್ವಾ? ನೀವು 10 ರೂಪಾಯಿ ದಾನ ಮಾಡ್ಬೇಕಾದ್ರೆ ಮೊದಲು ಏನಾಗಿರ್ಬೇಕು? ಜೋಬಲ್ಲಿ 10 ರೂಪಾಯಿ ಇರಬೇಕು. ಜೋಬಲ್ಲಿ 10 ರೂಪಾಯಿ ಇರಬೇಕಾದ್ರೆ ಮೊದಲು ಅದನ್ನ ಸಂಪಾದನೆ ಮಾಡಿರ್ಬೇಕು. ಇಲ್ಲದೇ ಇದ್ರೆ ಏನ್ ಮಾಡ್ಬೇಕು? ಇವಾಗ ಮೊದಲು ಸಂಪಾದಿಸಿ ಆಮೇಲೆ ವ್ಯಯ ಮಾಡಿ. ಆಹಾ, ಈ ಶಾಂತಿ ವಿಚಾರ ಆಗಲ್ಲ. ಶಾಂತಿಯನ್ನು ಸಂಪಾದಿಸಬೇಕಾದದ್ದಿಲ್ಲ. ಯಾವಾಗ ಮನುಷ್ಯ ಶರೀರ ಈ ಜೀವಕ್ಕೆ ಸಿಕ್ಕಿತೋ, ತನ್ನ ಸ್ವರೂಪವೇ ತಾನು ಯಾವಾಗಲೂ ಶಾಂತಿಯಾಗಿರುವ ಪರಿಪೂರ್ಣ ಪರಮಾತ್ಮನ ಅಂಶವಾಗಿದ್ದೇನೆ ಎಂಬ ತಿಳುವಳಿಕೆಯಿಂದಲೇ ಅದನ್ನು ತೆಗೆದು ತೆಗೆದು ಮಾಡೋದು. ಇಟ್ ಈಸ್ ಎ ಫಾದರ್ಸ್ ಡಿಪಾಸಿಟ್. ದಿಸ್ ಡಿಪಾಸಿಟ್ ನಾವೆಲ್ಲ ಮಾಡಿರೋದು. ಯಾವ ಪರಮಾತ್ಮನ ಒಂದೇ ಒಂದು ಅಂಶವನ್ನು ನಾವು ತಿಳಿದುಕೊಂಡಾಗಲೇ ಸಚ್ಚಿದಾನಂದ ಸ್ವರೂಪವಾದ ಆತ್ಮನಿಗೆ ಶಾಂತಿಯೇ ಸ್ವಸ್ವರೂಪ. ಅದರ ಅಂಶವಾಗಿರುವ ಈ ಜೀವಕ್ಕೆ ತನ್ನ ಮೂಲ ತನ್ನದೇನಿದೆ ಅದು ನೋಡಿದಾಗ ಈ ಪ್ರತಿರೂಪದ ಈ ಸಂಕಟಗಳೆಲ್ಲವೂ ಮಾಯವಾಗಲೇಬೇಕು ತಾನೆ? ಉನ್ನಿ ಇದ್ದೇನೆ. ಸಂಕ್ರಾಂತಿ, ಪೊಂಗಲ್, ಇನ್ನು 15ನೇ ತಾರೀಕು ಬರುತ್ತೆ, ಬಿಡಿ, ಮಾಡಿದ್ರೆ ಆಯಿತು. ಅದರಿಂದ ಇವಾಗ ಹೇಗಿರ್ಬೇಕು? ಬಿಡುಗಡೆಯ ದಾರಿಯದು ಅಂದರೆ ಶೋಕ ಮೋಹ ಭಯದಿಂದ ಬಿಡುಗಡೆಯಾಗಬೇಕು ಮನುಷ್ಯ. ಅವಾಗೇನಾಗ್ತಾನೆ? ಪಕ್ಷಿಯಂತೆ ಹಾರಬಲ್ಲ. ಹೀಗೆ ಹಾರಬಲ್ಲಂಥವನು ಯಾವಾಗಲೂ ಸುಖವಾಗಿ ಶಾಂತಿಯಾಗಿ ಇರೋದಕ್ಕೆ ಆಗಬೇಕಾದ್ರೆ ಜ್ಞಾನ ವೈರಾಗ್ಯದ ರೆಕ್ಕೆಗಳು ಅವಶ್ಯಕತೆ ಇದೆ. ಪಕ್ಷಿಯನ್ನು ಇದಕ್ಕೆ ಹೋಲಿಸ್ತಾರೆ. ಪಕ್ಷಿ ಎಷ್ಟೊಂದು ಚಂದದಲ್ಲಿ ಆರಾಮಾಗಿ ರೆಕ್ಕೆ ಹೀಗಂತ ನೋಡಿ, ಯಾವಾಗಾದ್ರೂ ಮನೆ ಮಾಡಿ ಮೇಲೆ ನಿಂತ್ಕೊಂಡು ಆ ಗರುಡನೋ ಅಥವಾ ದೊಡ್ಡ ಪಕ್ಷಿಯೋ ಕಂಡ್ರೆ ನಿಮಗೆ ಹಾಯಾಗಿ ಹಾರ್ತಾ ಇರುತ್ತೆ. ನಿಮ್ಗೆ ಎಂದಾದರೂ ಅನಿಸಿಲ್ವಾ ಆ ಪಕ್ಷಿ ಥರ ನಾನು ಇರಬೇಕು ಅಂತ ಅನಿಸಿಲ್ವಾ? ಬೇಕಾಸ್ತಿ ಅನ್ಸಿದೆ ನೋಡಿದ್ರೆ. ನೀವು ನೋಡಿದ್ದೀರಾ ಕತ್ತೆತ್ತಿ? ಒಬ್ಬರಾರು ಇದಿರಲ್ಲ. ಥ್ಯಾಂಕ್ ಯು. ಮುಂದಕ್ಕೆ ಬೆಳಗಾಗಿದ್ದು ನೋಡ್ಬೇಕು ನೀವು. ಹಕ್ಕಿ ಹಾರ್ತಾ ಇರುತ್ತೆ. ಏನ್ ಮಾಡುತ್ತೆ ಹಕ್ಕಿ? ಮನುಷ್ಯನ ಈ ಜೀವವು ಕೂಡ ಈ ಶರೀರದಲ್ಲಿ ಈ ಜೀವ ಪಕ್ಷಿ ಅದನ್ನೇ ಮಾಡೋದು ಅಂತ ಡಿ ವಿಜಯ್ ಹೇಳ್ತಾರೆ. ಇಕ್ಕು ವರದಾರದನು ಕರೆದು ಕಿರುಪೆಯನು ರೆಕ್ಕೆ ಹೋದಂತರನು ಸಿಕ್ಕಿದುದರುಂದುವುದು ತಕ್ಕುದಾಗತ ನಿನಗೆ ಮಂಕುತಿಮ್ಮ. ನಮಗೆ ಈ ಈಗೋ ಮತ್ತು ಹಿಪೋಕ್ರಸಿಯಿಂದ ಬಹಳ ಭಾರವಾಗಿ ಈ ಜೀವ ಪಕ್ಷಿ ಮಾನವ ಶರೀರದಲ್ಲಿ ತೂಕದಿಂದ ಓಲಾಡುತ್ತಿದೆ, ಜಾರುತ್ತಿದೆ, ಬೀಳುತ್ತಿದೆ, ಮುಮ್ಮಲು ಮರಗುತ್ತಿದೆ. ಅಹಂಕಾರ ಮಮಕಾರಗಳಿಂದ ಅದು ತನ್ನನ್ನು ತಾನು ಕಳೆದುಕೊಂಡು ಬಿಟ್ಟಿದೆ. ಎಂಥ ದುಃಖದ ದುಗುಡದ ವಿಚಾರ ನೋಡಿ ಹೇಗೆ. ಅದಕ್ಕೋಸ್ಕರ ಡಿ ವಿಜಯ್ ಸುಂದರ ಎಷ್ಟು ಚೆನ್ನಾಗಿದೆ ಕಗ್ಗ. ನಂಗೆ ಇದಕ್ಕೆ ಉತ್ತರ ಹೇಳಿಬಿಟ್ರೆ ಮುಂದೆ ಕೊಟ್ಟೋಗ್ಬೇಕಲ್ಲ ಅಂತ. ಅಷ್ಟು ಇದು ಪೆಪರ್ಮೆಂಟ್ ಸಿಕ್ಕಿರು ಮಗು ಆಡತ್ತಲ್ಲ, ಆ ಥರ ಆಡೋಣ ಅನ್ನಿಸ್ತಾ ಇದೆ. ಅದು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ನೋಡಿ. ಇದೆಲ್ಲ ನಮಗೆಲ್ಲರಿಗೂ ಆಗೋ ನಿತ್ಯ ಅನುಭವ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಹಕ್ಕಿ ಮುನ್ನರಿಯುವುದೇ ತನ್ನ ಪಯಣದ ತೆರನ. ಈ ಹಕ್ಕಿಗೆ ಬೆಳಗಾಗಿದ್ದ ಗೂಡು ಬಿಟ್ಟು ಹಾರುವಾಗ ಹಾರತ್ತೆ, ಯಾವ ದಿಕ್ಕಿಗೆ ಹೋಗಬೇಕು ಅಂತ ಮೊದಲು ಯೋಚನೆ ಅದಕ್ಕೆ ಇರುತ್ತಾ? ಗೊತ್ತಿಲ್ಲ. ಹಕ್ಕಿ ಯಾವ ಕಡೆ ಹೋಗುತ್ತೋ, ಎಲ್ಲಿಗೆ ಹಾರತ್ತೋ, ಏನು ಮಾಡುತ್ತೋ, ಎಲ್ಲಿ ಕೂತ್ಕೊಳ್ಳುತ್ತೋ ಗೊತ್ತಿಲ್ಲ ಅದಕ್ಕೆ. ಅಂದರೆ ಈ ಮನುಷ್ಯನ ಮನಸ್ಸು ಕೂಡ ಇವು ಕೂಡ ಬೆಳಗಾಗಿದ್ದು ಯಾತಕ್ಕೆ ಮೊದಲಿಂದನೇ ಯೋಚನೆ ಮಾಡಿ. ಯಾವುದೋ ಒಂದು ತಾಯಿಯ ಗರ್ಭಕ್ಕೆ ಈ ಪ್ರಾಣ ಪಕ್ಷಿ ಬಂದು ಕೂಳುತ್ತೆ, ಜೀವ ಪಕ್ಷಿ ಕೂಣುತ್ತೆ. ಇವಳೇ ನನ್ನ ತಾಯಿ ಆಗಬೇಕು ಅಂತ ಅದು ಗೊತ್ತಿದೆಯಾ ಮೊದಲು? ನೀವೆಲ್ಲ ಯೋಚನೆ ಮಾಡಿ, ಇಂಥದೇ ಅಮ್ಮ ಆಗಬೇಕು ನಮ್ಗೆ ಯಾರಿಗೋ ಗೊತ್ತಿತ್ತಾ? ಮೊದಲು ಗೊತ್ತಿಲ್ಲ. ಎಲ್ಲೋ ಏನೋ ಕರ್ಮವೋ ಗಿನವೋ ಅರ್ಥ ಆಗಲ್ಲ. ಗಹನ ಕರ್ಮಗತಿ ಬಂದು ಯಾವುದೋ ಒಂದು ಗರ್ಭಕ್ಕೆ ಸೇರ್ಕೊಂಡ್ವಿ, ಒಂದು ಶರೀರ ಸಿಕ್ತು, ಆತೆ ಬಂತು, ಆಮೇಲೆ ಅವ್ರು ಹೇಳಿದ್ರು ಇದು ನಿಮ್ಮಪ್ಪ, ಓ ಇದ ನಮ್ಮಪ್ಪ ಅಂದ್ವಿ. ಆಮೇಲೆ ಹಿಂದಿಂದ ನೋಡು, ಇದು ನಮ್ಮ ಅಕ್ಕ, ಇದು ನನ್ನ ತಂಗಿ, ಎಲ್ಲ ಎಷ್ಟೊಂದು ಹಕ್ಕಿಗಳು. ಈ ಹಕ್ಕಿಗಳಿಗೆ ಅವೇದಾದ್ರು ಮುದಿಯರಾಗಿರ್ತಕ್ಕಂಥ 2 ಹಕ್ಕಿಗಳು ನೋಡಿದ್ವಿ, ಇದೇ ಅಪ್ಪ ಅಮ್ಮ. ಇದು ಯಾವುದನ್ನು ಮೊದಲು ನಾವು ಗೊತ್ತಿರೋದಿಲ್ಲ. ಇದು ಹೀಗೆ ಈಗೇನು ಗೊತ್ತಿಲ್ಲ. ಉತ್ತಮ ಕುಲವೋ ಅಧಮ ಕುಲವೋ, ತಂದೆ ಯಾರೋ, ತಾಯಿ ಯಾರೋ, ಅಣ್ಣ ಯಾರೋ, ಅತ್ತಿಗೆ ಯಾರೋ, ಬಂಧು ಬಳಗ ಯಾರೋ, ಪಕ್ಕದ ಮನೆಯವರು ಯಾರೋ, ಯಾವುದು ನಮಗೆ ನಿಜವಾಗ್ಲೂ ಗೊತ್ತಿಲ್ಲಪ್ಪ. ಹೌದಾ? ಗೊತ್ತಿಲ್ಲ ಅನ್ನುವುದನ್ನು ಖಚಿತ ಮಾಡಿಕೊಳ್ಳಿ. ಐ ನೋ ಅಂತ ಇದೆಯಲ್ಲ, ದಿ ಫಸ್ಟ್ ರಿಯಲೈಸೇಷನ್ ಫಾರ್ ಎ ಮ್ಯಾನ್ ಈಸ್ ಐ ಡೋಂಟ್ ನೋ.
ವಿ ಶುಡ್ ನೋ ದಟ್ ಐ ಡೋಂಟ್ ನೋ ಅನ್ನಿ ನೀವು ಎಷ್ಟು ಹಗುರಾಗ್ಬಿಡ್ತೀರಾ ನೋಡಿ. ಐ ನೋ ಅನ್ನೋದೇ ಮನುಷ್ಯನಿಗೆ ಭಾರ, ಅದನ್ನ ಅನಲೈಸ್ ಮಾಡೋಕೆ ಹೋಗ್ತಾನೆ, ನಂಗೆ ಅದು ಗೊತ್ತು ಇದು ಗೊತ್ತು ಹಾಗೆ ಗೊತ್ತು. ನ ನ ನ ಬಿ ಅಲರ್ಟ್, ಬಿ ಪ್ರಾಂಪ್ಟ್, ಬಿ ಪ್ರಾಕ್ಟಿಕಲ್, ಬಿ ಪಾಸಿಟಿವ್ ಅಂತ ಇಂಗ್ಲೀಷಲ್ಲಿ ಎಲ್ಲ ಪದಗಳು ಇದಕ್ಕೆ ಹೇಳೋದು. ನಮಗೆ ನಾಳೆ ಏನೋ ಗೊತ್ತಿಲ್ಲ, ನಿನ್ನೆ ಮರೆತು ಹೋಗಿದೆ, ನಾಳೆ ನನಗೆ ಇನ್ನೂ ಗಮನಕ್ಕೆ ಬಂದಿಲ್ಲ, ಹೌದಲ್ವ? ಇದೆರಡು ಇದ್ರೂ ನನಗೆ ಈ ಮೋಹದ ಕಾರಣದಿಂದ ಜನ್ಯವಾಗಿರುವ, ಅಜ್ಞಾನದಿಂದ ಜನ್ಯವಾದದ್ದು ಅಹಂಕಾರ ಮಮಕಾರ. ಈ ಅಹಂತೆ ಮಮತೆಗಳನ್ನು ಕಳೆದುಕೊಳ್ಳದೆ ನೀವು ಹಗುರವಾಗಲಾರಿರಿ. ಈ ಜೀವದಲ್ಲಿರತಕ್ಕಂಥ ಈ ಜೀವ ಪಕ್ಷಿಯು ಈ ಶರೀರದಲ್ಲಿ ಹಾರಬೇಕಾದ, ತಿಳಿದುಕೊಳ್ಳಬೇಕಾದದಕ್ಕೆ ಹಾರಬೇಕು, ಮೇಲೆ ನೋಡಬೇಕು. ಅಂದ ಅರ್ಥ ಇದು ಹಗುರವಾಗಬೇಕು. ಹಗುರವಾದರೆ ಡಿ ವಿಜಿ ಅವರು ಹೇಳ್ತಾ ಇದ್ದಾರೆ, ಆ ಪಕ್ಷಿಗೆ ಉದಾಹರಣೆ, ಅದಕ್ಕೆ ಹೋಲಿಕೆ ಮಾಡ್ತಾ ಇದ್ದಾರೆ. ಆ ಪಕ್ಷಿಗೆ ಹಾರತ್ತೆ, ಯಾತಕ್ಕೆ ಹಾರತ್ತೆ? ಎಲ್ಲೋ ತನಗೆ ಬೇಕಾದದ್ದನ್ನ ಪಡೆಯುವುದು ಅಲ್ವಾ. ಏನಾರೋ ಒಂದು ಕಾಳೋ ಗೀಳೋ ಎಲ್ಲಾರೋ ಒಂದು ಇಡ್ತಾರೆ ಅಂದ್ರೆ ಅದು ಹೋಗ್ತಾ ಇರೋ ತಿರುಪೆಗೆ ಇಂಡೈರೆಕ್ಟ್ ಆಗಿ ಬೈತಾರೆ ನಮ್ಮನ್ನ. ವಿ ಆರ್ ಆಲ್ಸೋ ವೆರಿ ವೆರಿ ಬಿಗ್ ಬೆಗರ್ಸ್, ವೆದರ್ ಅಕ್ಸೆಪ್ಟ್ ಆರ್ ನಾಟ್. ನಾವೆಲ್ಲರೂ ಕೂಡ ಭಿಕ್ಷುಕರು. ಯಾವ ಥರ ಭಿಕ್ಷುಕರು ನೋಡೋಣ, ಅದಲ್ವಾ? ನಾವು ಯಾವ್ದಾದ್ರು ಸ್ಕೂಲ್ಗೆ ಹೋಗ್ತೀವಿ, ಏನು ಭಿಕ್ಷೆ ಬಿಡ್ತೀವಿ? ಇದ್ದೇನು ಭಿಕ್ಷೆ ಬಿಡ್ತೀವಿ? ಯಾರ್ಯಾರು ಒಂದು ಆಫೀಸ್ಗೆ ಇಂಟರ್ವ್ಯೂ ಹೋಗ್ತೀವಿ, ಏನು ಭಿಕ್ಷೆ ಬಿಡ್ತೀವಿ? ಹೌದಲ್ವಾ? ಆಮೇಲೆ ತಿಂಗಳಿಗೊಂದ್ಸತಿ ಏನು ಭಿಕ್ಷೆ ಬಿಡ್ತೀವಿ? ಹೌದಲ್ವಾ? ಮನೆಗೆ ಬಂದು ಬೆಳಗಾಗ ಎದ್ದು ಆಫೀಸ್ಗೆ ಹೊರಡಬೇಕು ಅನ್ನುವಾಗ ಒಂಚೂರು ಕಾಫಿ ಇದೆಯಾ ಅಂತ ಕೇಳ್ತೀರಾ ಹೆಂಡ್ತಿನ, ಏನದು? ಇವಾಗ ಆಗಲ್ಲ, ಬೆರ್ಸೋಕ್ಕಾಗಲ್ಲ, ನೀವೇ ಬೆರೆಸ್ಕೋ ಹೆಂಡತಿ ಹೇಳಲು, ಭಿಕ್ಷೆ ಹಾಕಲ್ಲ, ಏನು ಮಾಡ್ತೀರಿ? ಅದೆಲ್ಲ ಆಮೇಲೆ ಅವಳು ಮೆಲ್ಲಿಗೆ ನನಗೆ ಒಂದು 500 ರೂಪಾಯಿ ಬೇಕಾಗಿತ್ತು, ಏನು ಕೇಳ್ತಿರೋದವಳ? ಬೇರೆ ಥರ, ವಿ ಪಾಲಿಶ್ಡ್ ಅಂಡ್ ಟೆಲ್, ದಿಸ್ ಈಸ್ ಯುವರ್ ಪಾಕೆಟ್ ಮನಿ, ಟೇಕ್ ಇಟ್. ಪಾಕೆಟ್ ಮನಿನಾ? ನೋ. ಡಿ ವಿ ಜಿಯವರು ಎಷ್ಟು ಜನ ಹೇಳ್ತಾರೆ, ಆ ಹಕ್ಕಿಗೆ ಬಾ ನಿನಗೆ ತಿರುಪೇಕು ಅನ್ನೋದು ಯಾರು ಕರೀತಾರೆ? ಹೌದಲ್ವಾ? ಎಲ್ಲರೂ ಕೂಡ ತಮ್ಮ ಜೀವನದಲ್ಲಿ ಕೇಳ್ತಾ ಇದ್ದಾರೆ ಬೆಳಗಾಗೆದ್ದು, ಹೇ ವಾಯುದೇವನೇ ನನಗೆ ಉಸಿರನ್ನು ಕೊಡೋ. ಏನದು ಋಗ್ವೇದದ ಅರ್ಧ ಮಂತ್ರಗಳು 10ನೇ ಮಂಡಲದವರೆಗೂ ಇರೋದು ಇದೇನೆ, ಅವ್ರಿಗೆಲ್ಲ ಗೊತ್ತಿರುತ್ತೆ. ಕೇಳಬೇಕಾದ್ರೆ ಕೊಡು ಕೊಡು, ಹೇ ವಾಯುದೇವನೇ ನನಗೆ ಗಾಳಿಯನ್ನು ಕೊಡು, ಹೇ ಸೂರ್ಯದೇವನೇ ಬೆಳಕನ್ನು ಶಾಖವನ್ನು ಕೊಡು. ಏನು ಮಾಡ್ತಾ ಇದ್ದೀವಿ ನಾವು? ಅಮ್ಮ ತಾಯಿ ಪ್ರಕೃತಿಯಿಂದ ನಾವು ಪ್ರತಿ ಕ್ಷಣವೂ ಬೇಡುತ್ತಿದ್ದೇವೆ. ಬೇಡುವುದು ಭಿಕ್ಷುಕನ ಧರ್ಮ, ಹೌದಲ್ವೋ? ಈ ಜೀವವು ಕೂಡ ಬೇಡ್ತಾ ಇದೆ. ಉಸಿರು ಬೇಕು ನಮಗೆ, ತಾಕತ್ತು ಬೇಕು ನಮಗೆ, ತ್ರಾಣ ಬೇಕು ನಮಗೆ, ಅನ್ನ ಬೇಕು ನಮಗೆ, ಗಾಳಿ ನೀರು ಬೆಳಕುಗಳು ಬೇಕು, ದಾರಿಯಲ್ಲಿ ನಮಗೆ ಈ ಧರಣಿಯಲ್ಲಿ ನಿಂತುಕೊಳ್ಳುವುದಕ್ಕೆ ಕಾಲಿನಲ್ಲಿ ತ್ರಾಣ ಬೇಕು. ಬೇಕೋ ಬೇಡುವ? ಇದೆಲ್ಲ ಯಾರು ಕೊಡೋದು? ಪ್ರಕೃತಿದತ್ತ, ನಿಸರ್ಗದಕ್ಕ, ನಿಸರ್ಗದತ್ತವಾಗಿ ಬಂದಿರೋದು. ಜಂಬ ವೇತಕ್ಕೆ ಮನುಷ್ಯ ಯತ್ನೆ ಮಾಡಿ, ಜಂಬನ ನಾನು ಉಸಿರಾಡ್ತಾ ಇದ್ದೀನಿ, ಯಾರು ಹೇಳೋದು ನಿಮ್ಮ ಗಾಡಿ ಅಂತ? ಪ್ಲೀಸ್ ಬಿ ಲೈಟ್, ಅದಲ್ವ? ಉಸಿರು ಬೇಕೆಂದಾಗ ಆಡುವ, ಬೇಡವೆಂದಾಗ ನಿಲ್ಲಿಸಿಕೊಳ್ಳುವ ಯಾವ ಸ್ವತಂತ್ರವೂ ನಮಗೆ ಇರುವುದಿಲ್ಲ. ಜಂಬ ಪಡಬೇಡ, ಇವತ್ತಿಂದನೇ ಬಿಟ್ಬಿಡಿ. ಏನ ಉಸಿರನಲ್ಲ, ನಾನು ಹೇಳಿದ್ದೀನಿ ಅಂತ ಅಲ್ಲೇ ಕುಸಿದು ಬಿದ್ದುಬಿಟ್ಟೀರಾ? ಬಿಡಬೇಕಾಗಿರೋದು ಉಸಿರಲ್ಲ, ಜಂಬ. ನನ್ನದೇನಿಲ್ಲ, ಹೌದಲ್ವಾ? ನಿಸರ್ಗದತ್ತವಾಗಿರುವ ಇದು ಪ್ರಕೃತಿಯಿಂದ ಬಂದಿದೆ, ಪ್ರಕೃತಿಯಲ್ಲೇ ಇದೆ, ಪ್ರಕೃತಿಯಲ್ಲೇ ಲಯವಾಗುತ್ತದೆ. ಸೃಷ್ಟಿ ಸ್ಥಿತಿ ಲಯ ಅನ್ನೋದು ಪ್ರಕೃತಿ ದತ್ತವಾದದ್ದು. ನಾನು ಅನ್ನುವ ಯಾವುದೇ ಪ್ರತ್ಯೇಕವಾದ ಕೈವಾಡುವ ಅಲ್ಲಿ ಇರುವುದಿಲ್ಲ. ಅಹಂಕಾರ ಬಿಡಬೇಡಿ, ಬಿಟ್ಬಿಡಿ, ಬಿಟ್ರಿ ಅಂತ ತಿಳ್ಕೊಳ್ಳಿ. ಅಹಂಕಾರ ಹೋಯ್ತೀವಾಗ ನಿಮ್ಗೆ ಅಷ್ಟಲ್ವಾ? ನಾನು ಎಷ್ಟು ಹಗುರ ಆಗೋದ್ರೆ ಆಗಿಲ್ಲ ಅಂದ್ರೆ ಅರ್ಥ ಏನೋ, ನೀ ಇನ್ನೂ ಬಿಟ್ಟು ಅಷ್ಟೇ ಅರ್ಥ. ನಾನು ನಂದು ಇಲ್ವೇ ಇಲ್ಲ, ಯೋಚನೆ ಮಾಡಿ. ಅದಲ್ವಾ ಕಗ್ಗ ಇತ್ತು, ಡಿ ವಿ ಜಿಯವರು ಬರೆದರು. ಡಿ ವಿ ಜಿಯವರು ಬರೆದ್ಮೇಲೆ ಕಗ್ಗ ಆಗಿರೋದಲ್ಲ ಇದು, ಮೊದಲಿತ್ತು ಇದು, ಹೌದಲ್ವಾ? ಇದ್ದದ್ದನ್ನ ಬರೆದರು ಡಿ ವಿ ಜಿಯವರು. ಕಗ್ಗ ಇದೆ ನಾನು ಹೇಳ್ತಾ ಇದ್ದೀನಿ, ಕಗ್ಗ ಇದೆ ನೀವು ಕೇಳ್ತಾ ಇದ್ದೀರಾ, ಇದೆ ಅನ್ನುವುದು ಮುಖ್ಯ. ಹೊತ್ತಾನೆ ನಾನು ಡಿ ವಿ ಜಿಯವರು ಪದಗಳು ಭಾಷೆಗಳು ಅಲ್ಲ, ಹೌದಲ್ವಾ? ಅಸ್ಥಿಹಿ ಭಾತಿಹಿ ಪ್ರಿಯ, ಅಸ್ಥಿ ಇಟ್ ಇಸ್ ದೇರ್, ಇದೆ ಇದೆ ಅನ್ನುವುದು ಕಾನ್ಸೆಪ್ಟ್ ಅಲ್ಲಿದೆ. ಇಟ್ ಇಸ್ ಅನ್ ಇಂಟೆಲೆಕ್ಚುಯಲ್ ಕಾನ್ಸೆಪ್ಟ್, ಅಂದ್ರೆ ಇದು ಇರತಕ್ಕಂಥ ತತ್ವ ಶಾಸ್ತ್ರದ ಪರಿಪೂರ್ಣ ಜ್ಞಾನದ ಹಂತ ಇದು. ಅದನ್ನೆಲ್ಲ ಕನ್ನಡದಲ್ಲಿ ಎಷ್ಟು ಜನ ಬರೆದಿಟ್ಟಿದ್ದಾರೆ ಅಲ್ವಾ? ಮನಸ್ಸಲ್ಲೇ ಡಿ ವಿ ಜಿಯವರಿಗೆ ಒಂದು ಥ್ಯಾಂಕ್ಸ್ ಹೇಳ್ಕೊಳ್ಳಿ, ಮುಂದಿಂದ ಹೇಳ್ತೀನಿ ಕೇಳಿ. ಹೇಳ್ಕೊಂಡ್ರ ಏನಂತ, ಹೋಯೋ ಪೂಜ್ಯಡ್ಡಿ, ಏ ಗುರುಗಳೇ, ನಿಮ್ಮಿಂದ ನಮಗೆ ಇಷ್ಟಾರು ಅರ್ಥ ಆಯ್ತು, ಹಾ ಇಲ್ಲದೇ ಇದ್ರೆ ಮೊದಲೇ ಸುಖವಾಗಿದ್ವಿ, ನಿಮ್ ಕಾಟ ಬೇರೆ. ಅದೇನಾರು ವ್ಯಾಖ್ಯಾನ ಮಾಡ್ಕೊಳ್ಳಿ. ನೋಡಿ ಯಾರು ಕರೆದು ಊಟ ಹಾಕ್ತಾರ ನಮ್ಗೆ, ಒಂದ್ ದಿವಸ ಅಪರೂಪಕ್ಕೆ ಹಾಕ್ತಾರೆ, ಯಾಕೆಂದ್ರೆ ನೀವು ಹಾಕಿದ್ರೆ, ಹೌದಲ್ವಾ?
ಪ್ರದೇಶದ ಡೈಲಾಗ್ ಬರೇ ಆ ಕಾಫಿ ಕುಡಿಯೋಣ ಅಂತ ಅವ್ರು ಹೇಳ್ತಾರೆ. ನೀವು ಡೈಲಿ ಅಲ್ಲೇ ನಿಂತೀರ, ಅವ್ನು ಬರ್ತಾನ ಕಾಫಿ ಕುಡಿಯೋಕೆ? ಇಲ್ಲ. ನೀವು ಯಾವತ್ತಾರು ಬಾರೇ ಕುಡಿಯೋಣ ಅಂದರೆ ಸರಿ, ಇಲ್ಲ ಅಂದರೆ ಅವನು ಕಾಫಿಗೆ ಕಾಯ್ಕೊಂಡೇನೆ ಬೇರೆ ದರ್ಶನಿಗೆ ಕೊಟ್ಟೋಗ್ತಾರೆ. ಹೌದಲ್ವೋ? ಜಗತ್ತು ಹೇಗೆ ಅಂದರೆ ರೆಸಿಪ್ರೋಕಲ್ಲು, ನೀವು ಏನಿರ್ತೀರೋ ಅದು ಹಾಗೆ ಇರುತ್ತೆ. ಹೌದಲ್ವ? ಪರ್ವತದ ಹಾಗೆ ಈ ಮಾನವ ಜೀವನ ಪರ್ವತ. ನೀವು ಅದನ್ನು ಐ ಲವ್ ಯು ಅಂದರೆ ಅದು ಹತ್ಸತ್ತೆ ಐ ಲವ್ ಯು ಐ ಲವ್ ಯು ಹೇಳುತ್ತೆ. ಆ ಹೇಟ್ ಯು ಅಂದರೆ ಅದು ಹತ್ಸತ್ತೆ ಐ ಹೇಟ್ ಯು ಹೇಳುತ್ತೆ. ಹೌದಾ? ಸೊ ನಿಮ್ಮದೇ ಪ್ರತಿಧ್ವನಿ ಈ ಪ್ರಪಂಚದ ಆಗು ಹೋಗುಗಳೆಲ್ಲ, ಎಡರು ತೊಡರುಗಳೆಲ್ಲ, ಬೇರೆ ಏನಲ್ಲ ತಿಳ್ಕೊಳ್ಳಿ. ಇದಾವುದು ಹೊಸದಲ್ಲ, ಆದರೆ ಎಂದೆಂದಿಗೂ ಹೊಸದು. ಯಾಕೆಂದರೆ ಇದು ಹೊಸದು ಹಳೆದು ಅನ್ನೋದು ರಿಲೇಟಿವ್ ಟರ್ಮ್, ಆದರೆ ಇದು ಅಬ್ಸಲ್ಯೂಟ್, ಸದಾ ಸರ್ವದಾ ಹೀಗೆ ಇರೋದು. ನಮಗೆ ಹೊಸದಾಗಿ ಕಾಣುತ್ತಿದೆ. ಹೌದಲ್ವೋ? ಕೃತಯುಗದಲ್ಲಿ, ತ್ರೇತಾಯುಗದಲ್ಲಿ, ದ್ವಾಪರ ಯುಗದಲ್ಲಿ ಏನೇನಿತ್ತೋ ಹೇಗೇಗಾಯ್ತೋ ಅದೇ ಈಗಲೂ ಇರೋದು, ಬೇರೆ ಏನಿಲ್ಲ. ಹೌದಲ್ವಾ? ಇದರಲ್ಲಿ ಪುನರಾವರ್ತನೆ ಇದೆ, ಬದಲಾವಣೆ ಇಲ್ಲ, ಹಾಗಾಗಿ ಇದೆ, ಬೇರೆ ಥರ ಕಾಣುತ್ತೆ. ಹೌದಲ್ವಾ? ತುಂಬ ಕೆಟ್ಟವನೊಬ್ಬ ಅತ್ಯಂತ ದುಷ್ಟನೊಬ್ಬಂಗೆ ಸೂಟ್ ಹಾಕ್ಬಿಟ್ಟು ಸೆಂಟ್ ಹೊಡ್ಬಿಟ್ಟು ತಿಲ್ಕ ಇಟ್ಬಿಟ್ಟು ಒಳ್ಳೆ ನಾಡ್ತಾನ ಇಲ್ಲ ತಾನೆ? ಅವನು ಯಾವುದೇ ಯುಗದಲ್ಲೂ ಅವನು ದಾನವನೇ, ದುಷ್ಟನೇ. ಹಾ, ಯಾಕೆಂದ್ರೆ ನಮ್ಮ ಗುರುಗಳು ನಮಗೊಂದು ಹೇಳ್ಕೊಡೋರು, ಈ ಕಲಿಯುಗದಲ್ಲಿ ಹೇಗಿರಬೇಕು ಅಂದರೆ ತುಂಬ ಗಂಡಸರು ಕುಂಕುಮ ಇಟ್ಕೊಂಡು ವಿಭೂತಿ ವಿಭೂತಿ ಹಾಕೊಂಡು ತುಂಬಾಗುತ್ತೆ, ಹುಷಾರಾಗಿರೋ. ಹೌದಲ್ವಾ? ಅವ್ರೇನಾದ್ರು ತಿಳ್ಕೊ ನಿಂಗಿಟ್ರೆ ನೀನು ಹುಷಾರಾಗಿರೋ. ಅದಲ್ವಾ ಉಪದೇಶ? ಅದೆಲ್ಲ ಇದೆಲ್ಲ ಒಳಗಡೆ ಇದ್ದು ನಿಮಗೆ ನೀವು ಹೇಳ್ಕೊಳ್ಳೋ ಉಪದೇಶ ಏನಿದೆಯೋ ಅದು ವಿಜ್ಞಾನ. ಅದು ನಮ್ಮ ವೇದವೆಲ್ಲವೂ ನೂರಕ್ಕೆ ನೂರು ವಿಜ್ಞಾನ. ವಿಜ್ಞಾನ ದೃಷ್ಟಿಯಿಂದ ನೋಡಬೇಕು. ವೇದಗಳಲ್ಲಿ ತಪ್ಪಿಲ್ಲ, ಆದರೆ ವೇದಗಳನ್ನು ಹೇಳುವ ಬಗೆ ಬಗೆಯಲ್ಲಿಯೇ ತಪ್ಪುಗಳಿದೆ. ಒಬ್ಬೊಬ್ಬರು ಒಂದೊಂದು ಥರ ಇಂಟರ್ಪ್ರಿಟ್ ಮಾಡ್ತಾರೆ. ಅದಲ್ವಾ? ಸದೇಕಂ ವಿಪ್ರಂ ಬಹುಧಾ ವದಂತಿ. ಸತ್ಯೇಕಂ, ಸತ್ಯ ಅನ್ನೋದು ಒಂದೇ, ಅದು ನೀವೇ. ಆದರೆ ಹೇಳುವವರು ಬೇಗ ಬೇರೆ ಹೇಳ್ತಾರೆ. ಅದಲ್ವಾ? ಪ್ರಯತ್ನ ಮಾಡಿ. ಮನೆಯಲ್ಲಿರೋನು 10 ಜನ ಇದ್ರೆ 10 ಜನಕ್ಕೂ ನಿಮ್ಮ ಬಗ್ಗೆ ಅಭಿಪ್ರಾಯ ಒಂದೇ ಇರುತ್ತಾ? ಒಬ್ಬೊಬ್ಬರಿಗೂ ನಂತರ. ಅದಲ್ವ? ಅದೇ ಥರ ಇದು ಈ ಲೋಕದ ಬಗ್ಗೆ ನಮಗಿರೋ ಅಭಿಪ್ರಾಯಗಳು ಕೂಡ. ಅದರಿಂದ ಡಿ ವಿಜಿ ಅವರು ಹೇಳಿದ್ರು, ರೆಕ್ಕೆ ಏನು? ರೆಕ್ಕೆ ಹೋದಂತಲೆದು ಸಿಕ್ಕಿದನು ಉಣ್ಣುವುದು. ಆ ಹಕ್ಕಿ ಹೇಳಿದ್ರು ನೋಡಿ, ಪಕ್ಷಿ ಹಾರತ್ತೆ, ಎಲ್ಲೆಲ್ಲಿ ಹೋಗುತ್ತೆ, ಏನು ಕಾಣುತ್ತೋ ಅದಕ್ಕೆ ಹೋಗುತ್ತೆ, ಅವತ್ತು ಅದನ್ನು ಅದು ಭೋಜನ ಮಾಡುತ್ತೆ ಅಥವಾ ತಗೊಂಬಂದು ಗೂಡಲ್ಲಿ ಇಟ್ಕೊಳ್ಳುತ್ತೆ. ಹೊತ್ತಾನೆ? ಹೌದಾ? ಮನುಷ್ಯ ಕೂಡ ಏನು ಮಾಡ್ತಾನೆ, ಯಾರು ಕೊಡಿಸಿದ್ರೆ ಉಂಟು, ತಾನೇ ತೊಗೊಂಡ್ರೆ ಉಂಟು, ಇಲ್ಲ ಮನೆಯವ್ರಿಗೆ ಏನಾದ್ರು ಬರ್ತಾರೆ ದಾರಿಲಿ ಬರುವಾಗ ಏನು ಮಾಡ್ತಾನೆ, ಒಂದು ಪಕೋಡ ಒಂದು ಮಲ್ಲಿಗೆ ಒತ್ತಿರ್ತಾನೆ, ಮೈಸೂರು ಪಾಕ್ ಕೊಂಡ್ಕೊಂಬರ್ತಾನೆ. ಯಾಕೆ? ಮನೇಲಿ ಏನೋ ಇದಾಗಬೇಕು ಇವನಿಗೆ, ಅದಕ್ಕೋಸ್ಕರ ಅವ್ನೇನು ಮಾಡ್ತಾನೆ, ಮಕ್ಕಳಿಗೆಲ್ಲ ಅಂತ. ಯಾಕೆ? ಇವತ್ತು ಫಸ್ಟ್ ಡೇ ಆಫ್ ಸ್ಯಾಲ್ರಿ ಡೇ, ಐ ವಿಲ್ ಬ್ರಿಂಗ್, ನೆಕ್ಸ್ಟ್ ಡೇ ಡೈಲಿ ತರ್ತೀಯ ಆ ತರಲ್ಲ. ಅದಲ್ವಾ? ಯಾಕೆ? ಬೇರೆ ಕಾಫಿ ಪುಡಿ ಸಂಬಳ ಅದಕ್ಕೆ ಇದಕ್ಕೆ ಸ್ಯಾಲ್ರಿಗೆಲ್ಲ ಬಾಡಿಗೆ ಗಿಡಿಗೆ ಎಲ್ಲ ಅಡ್ಜಸ್ಟ್ ಆಗಬೇಕಲ್ಲ, ವಾಟರ್ ಬಿಲ್ಲು ಅದು ಇದು ಟೆಲಿಫೋನ್ ಬಿಲ್ ಇದೆಯಲ್ಲ, ಅದಕ್ಕೆ ತರೋದು. ಹಿಂದೆ ಎಲ್ಲ ಈ ಪದ್ಧತಿ ಇತ್ತು, ಈಗ ಮಾಡ್ತಾರೋ ಗೊತ್ತಿಲ್ಲ. ಮೊದಲು ಚಿಕ್ಕದಾಗಿತ್ತು, ಚಿಕ್ಕ ಸಂಸಾರಗಳಲ್ಲಿ ನಾನಂತ ಕುಟುಂಬದಲ್ಲೇ ಬೆಳೆದು ನೋಡಿದ್ದೀನಿ. ಅವರು ಬರುವಾಗ ಒಂದಷ್ಟು ಮನೆಯವ್ರಿಗೆಲ್ಲರೂ ಒಂದಷ್ಟು ಸ್ವೀಟು ಒಂದಷ್ಟು ಖಾರ ತೊಗೊಂಬಂದಿರೋ, ಎಲ್ಲ ನ್ಯೂಸ್ ಪೇಪರ್ ಹಂಚಿ ಅದೆಲ್ಲರಿಗೂ ಒಂಚೂರು ಚೂರು ಮಕ್ಕಳಿಗೆಲ್ಲ ಕೊಟ್ಟು ತಾವು ಅವ್ರ ಜೊತೆ ತಿನ್ನೋರು. ಅದು ಎಷ್ಟು ಚೆನ್ನಾಗಿರೋದು, ಭಾಳ ಚೆನ್ನಾಗಿರೋದು. ಆದರೆ ಈಗ ಆ ಥರ ಇಲ್ಲ, ರಾಶಿ ರಾಶಿ ಸ್ವೀಟು ರೋಡಲ್ಲಿ ನೋಡ್ತಿದ್ರೆ ನಿಮ್ಗೆ ಅಸಹ್ಯ ಆಗ್ಬಿಡುತ್ತೆ. ವರ್ಷಕ್ಕೊಂದ್ಸತಿ ಅಪ್ಪನ ತಿಥಿ ಮಾಡಿದಾಗ ಉದ್ದಿನಿಂದ ಮಾಡುವ ಪದಾರ್ಥ ನಿಮಗೆ ರುಚಿಯಾಗಿರುತ್ತಿತ್ತು. ಈಗ ದಾರಿಲಿ ಹೋಗ್ತಾ ಒಂದು 10 ದರ್ಶನಿಗೆ ಎಲ್ಲ ತೊಟ್ಟೆಲಿಗೆ ಜೋಡಿಸಿಟ್ಟಿರ್ತಾನೆ, ನೀವೊಂದು 2-3 ದಿವಸ ತಿನ್ಮೇಲೆ ಆ ಕಡೆ ನೋಡೋಕ್ಕೆ ನಿಮ್ಗೆ ಹೌದಲ್ವ? ಆದರೂ ಅಪ್ಪನ ತಿಥಿ ಮಾಡಬೇಕು, ಬೇಜಾರು ಮಾಡ್ಕೊಂಡು ಮಾಡೋದು. ಯಾಕೋ, ಯಾಕೆ ಅವತ್ತು ಅದೇ ಮಾಡ್ತಾರೆ. ಹೌದಲ್ವ? ಎಲ್ಲ ಹೋಟೆಲಲ್ಲೂ ಬೆಳಗ್ಗೆ ಹೋದ ತಕ್ಷಣ ಏನಿದೆ ತಿಂಡಿ ಅಂದ್ರೆ ಏನು ಹೇಳ್ತಾನಪ್ಪ ನೋಡಿದ್ರೆ, ನಾ ಹೇಳ್ಕೊಟ್ಟಿದ್ದ ಹೊತ್ತದೆ. ಅದಲ್ವ? ಆಮೇಲೆ ಆಂಜನೇಯ ಹೆಂಗೋ ಗಣೇಶನಿಗೆಲ್ಲ ಏನಾರು ಒಂದು ಇದು ಮಾಡ್ತೀರಿ, ಸೇವೆ ಮಾಡ್ತೀನಿ, ಏನು ಮಾಡ್ತೀನಿ ಅಂದರೆ ಹಾರ ಹಾಕ್ಸೋದು. ಏನಾರ ಹಾಕ್ಸೋದು ದೊಡ್ಡ ಅದೇ. ಅದರ ಅರ್ಥ ಏನು ಅಂದರೆ, ಯಾವುದು ಅಪರೂಪವೋ, ಯಾವುದು ನಮಗೆ ದೊರಕುವುದೋ ಇಲ್ಲವೋ ಎಂಬ ಅನುಮಾನ ಇರುತ್ತದೋ ಅದರ ಬಗ್ಗೆ ಯಾವಾಗಲೂ ನಮಗೆ ಭಕ್ತಿ ಇರುತ್ತದೆ. ಉದಾಹರಣೆಗೆ ದೇವರು, ದೇವರು ನಾವೇನಾದ್ರು ನಿಜವಾಗಲೂ ನೀವು ಅನ್ಕೊಂಡಾಗ ಮನುಷ್ಯನ ಥರ ನೋಡ್ಬಿಟ್ಟಿದ್ರೆ ಏನು ಮಾಡ್ತಿದ್ರಿ ನೀವು? ಏನು ಮಾಡ್ತಿದ್ರೆ? ಇಷ್ಟೊತ್ತಾಗಲೇ ಬಲಿ ಹಾಕ್ಬಿಡ್ತಿದ್ರಿ ಅವನ್ನ. ಅವನು ಭಾರಿ ಟ್ರಿಕ್ಕಿ. ಹೌದಾ? ಅದೆಲ್ಲ ಮುಂದಿನ ವಾರ ಒಂದಷ್ಟು ಅದನ್ನ ಇಟ್ಟಿರೋಣ, ಮುಂದೆ ಅದಕ್ಕೆ ಬೇಕಷ್ಟು ವಿಸ್ತಾರ ಇದೆ. ದೇವರು ಯಾಕೆ ಕಾಣಲ್ಲ ನಮಗೆ ಅನ್ನೋದು ಯಾರು ಪ್ರಶ್ನೆ ಮಾಡಿ ಮುಂದಿನ ವಾರ ಹೇಳ್ತೀನಿ. ಹಾ, ದೇವರು ದೇವ್ರು ಅಂತ ನಾವು ಅಂತೀವಲ್ಲ, ನಾವು ಅನ್ಕೊಂಡಿರೋ ದೇವ್ರ ಅಥವಾ ಇರೋದು ದೇವ್ರ? ಇರೋ ದೇವ್ರು ನಮ್ಗೆ ಕಾಣಲ್ಲ, ಕಾಣದೇ ಇದ್ರೂ ಅವನು ಇದಾನೆ ಅಂತ ಯಾಕೆ ನಾವು ಅಂತೀವಿ? ಹೇಗಂತೀವಿ? ಇದಕ್ಕೆಲ್ಲ ಉತ್ತರ ಇದೆ, ನಿಮಗೆ ಸಮಜಾಯಿಸಿ ನೀವು ಒಪ್ಪಿಗೆ ಆಗುವ ಉತ್ತರ ಇದೆ. ಯಾವಾಗ ನೀವು ಒಪ್ಕೊಂಡ್ರೆ,
ಹೇಳಿ ಮುಂದೆ ಕೇಳ್ತಾರೆ ಈ ತರ ಈ ಪಕ್ಷಿ ಹೇಗಿದೆಯೋ ಜೀವನದಲ್ಲಿ ನಿನಗೆ ಹೀಗೆ ತಕ್ಕುದ, ಇದು ನಿನಗೆ ತಕ್ಕದಾಗಿದೆ, ನಿನಗೆ ಇದು ನಿಜವಾಗ್ಲೂ ಲಾಯಕ್ಕಾಗಿದೆ ಈ ವ್ರತ. ವ್ರತ ಅಂದ್ರೆ ನಿಷ್ಠೆ. ವ್ರತ ಅಂದ್ರೆ ಅರ್ಥ ಏನು? ನಿಷ್ಠೆ. ಕನ್ನಡದಲ್ಲಿ ವ್ರತ ಅನ್ನೋದು ಸಂಸ್ಕೃತ ಪದ. ದೃಢವ್ರತ ಭಗವದ್ಗೀತೆ. ದೃಢತೆ ಇರಬೇಕು ನಿಮ್ಮ ವ್ರತದಲ್ಲಿ, ಇದರಲ್ಲಿ ನಿಷ್ಠೆ ಇರಬೇಕು. ಈ ಕಗ್ಗದ ಒಂದು ಪದ್ಯದಲ್ಲಿ ನಿಮಗಿರುವ ನಿಷ್ಠೆಯೇ ನಿಮ್ಮ ಬದುಕನ್ನು ಬದಲಾಯಿಸಿ ಬಿಡುತ್ತದೆ, ಅಂದರೆ ಭಾರವಾಗಿರುವ ಬದುಕನ್ನು ಹಗುರ ಮಾಡಿಬಿಡುತ್ತದೆ. ಯು ನೀಡ್ ನಾಟ್ ಟು ವರಿ ಫಾರ್ ಎನಿಥಿಂಗ್. ಅದಲ್ವ, ಎವ್ರಿಥಿಂಗ್ ಇಸ್ ಫ್ರೇಮ್ಡ್, ಇಟ್ ಇಸ್ ಎ ಕಾಂಪ್ಯಾಕ್ಟ್ ಡಿಸ್ಕ್, ಓನ್ಲಿ ಯು ಹ್ಯಾವ್ ಟು ಪ್ಲೇ ಅಂಡ್ ಸಿ ದಿ ವಿಟ್ನೆಸ್. ಹೇಗೆ ಮುಂದಿನ ಕಗ್ಗ ನೋಡಿ. ಏನು ಕಣ್ಣನು ಬಿಡುವುದೇನು ದಿಗಿಲಾಗಿಪುದು, ಏನು ನೋನೆದು ಸರ್ರೆಂದು ಹಾರುವುದು, ಬಾನುಳಾಡುವ ಹಕ್ಕಿಗಿರುವೆ ನಿತ್ಯಾನುಭವ, ನೀನದನು ಬೀರಿ ಹೆಯ ಮಂಕುತಿಮ್ಮ. ಬಾನಿನಲ್ಲಿ ಆಡುವ ಹಕ್ಕಿಯ ಅನುಭವ ಇದು, ಬಾಳಿನಲ್ಲಿ ಆಡುವ ಜೀವ ಪಕ್ಷಿಯ ಅದು ಇದೇ ತರನೇ. ಜಸ್ಟ್ ಕಂಪೇರ್ ಅಂಡ್ ಫೀಲ್ ಇಟ್. ನಿಮಗೆ ಗೊತ್ತಾದ ಇದಕ್ಕಿಂತ ಬೇರೆ ಬೇರೆ ಆದದ್ದು ಇಲ್ಲವೇ ಇಲ್ಲ. ಯು ಆರ್ ನಥಿಂಗ್ ಬಟ್ ಲೈಕ್ ದಿಸ್. ಹೇಗೆ ನೋಡಿ ಹೇಳ್ತಾರೆ, ಏನೋ ಕಣ್ಣನ್ನು ಹಿಡಿಯುವುದು ಏನೋ ದಿಗಿಲಾಗಿದ್ದು. ನೋಡಿ ಮೇಲೆ ಹಕ್ಕಿ ಹಾರ್ತಾ ಇದ್ರೆ ಯಾವಾಗಲೂ ನೀವು ಅಬ್ಸರ್ವ್ ಮಾಡಬೇಕು, ನಿಮ್ಗೆ ಕಣ್ಣಿಗೆ ಕಾಣ್ತಾ ಇದ್ರೆ ಗೊತ್ತಾಗ್ತದೆ ಏನೋ ತೆಲಗಡೆ ನೋಡ್ತಾ ಇರುತ್ತೆ. ಹೌದಲ್ವಾ? ಒಂದು ಗರುಡ ಪಕ್ಷಿ, ದೊಡ್ಡದಾದ ಪಕ್ಷಿ ಅಂತ ಇಟ್ಕೊಳ್ಳಿ, ಕಾಗೆ ಅಥವಾ ಮೇಲ್ಗೆ ಹಾರ್ತಾ ಇರೋ ಕಾಗೆ ನೀವು ನೋಡಿದ್ರೆ ಅದೇನನ್ನೋ ಹುಡುಕ್ತಾ ಇರುತ್ತೆ. ಹೌದಾ? ಏನಾದರೂ ಕಾಳು ಕಾಣುತ್ತಾ, ಯಾರ್ದಾದ್ರು ಮನೆ ಅಂಗಳದ್ರು ಅನ್ನ ಏನಾದ್ರು ಬಿದ್ದಿದ್ಯಾ, ಒಂದು ಸಣ್ಣ ಹುಳು ಏನಾದ್ರು ಓಡಾಡ್ತಿದ್ಯಾ? ಏಕೆ ಅವತ್ತಿನ ಆಹಾರವನ್ನು ಅದು ಹುಡುಕುತ್ತದೆ. ಹೌದಲ್ವಾ? ಹಾಗೆ ಮನುಷ್ಯನು ಕೂಡ ಐದು ಕಾರಣ, ಐದು ಉಪಕರಣಗಳಿಂದ ಅದನ್ನು ಅವಲೋಕಿಸ್ತಾ ಇರ್ತಾನೆ. ಏನಾದ್ರು ಕಣ್ಣಿಗೆ ಬೀಳತ್ತಾ, ಏನಾದ್ರು ಕಿವಿ ಬೀಳತ್ತಾ, ಏನಾದ್ರು ಮೂಸಾಗತ್ತಾ, ಏನಾದ್ರು ಮುಟ್ಟಬಹುದಾ? ಹೋಗ್ತಾನೆ. ಹೌದಿಲ್ಲ? ಅದಕ್ಕೆ ಯಾವಾಗಲೂ ಅವನ ಮನಸ್ಸು ಏನಾಗುತ್ತೆ, ಮನಸ್ಸೆಂಬ ಈ ಪಕ್ಷಿ ಹೊರಾಡ್ತಾ ಇರುತ್ತೆ, ವಸ್ತು ವ್ಯಕ್ತಿ ವಿಚಾರಗಳಲ್ಲಿ ತಿರುಗ್ತಾ ಇರುತ್ತೆ, ಆ ಕಡೆ ಈ ಕಡೆ ನೋಡ್ತಾ ಇರುತ್ತೆ. ಹಕ್ಕಿ ಹಕ್ಕಿದು ಉದಾಹರಣೆ ಕೊಡ್ತಾ ಇದ್ದಾರೆ ಅಷ್ಟೇ. ಅದೇನ್ ಮಾಡುತ್ತೆ? ನೋಡಿದ್ರೆ ಒಂದು ಮರದ ಕೊಂಬೆ ಮೇಲೆ ಕೂತಿರೋ ಒಂದು ಹಕ್ಕಿನ ನೋಡಿ, ಯಾವಾಗಾದ್ರೂ ಅಬ್ಸರ್ವ್ ಮಾಡಿ. ಯಾವ್ದಾದ್ರು ನೀವು ಒಬ್ಬರೇ ಇದ್ದಪ್ಪ ಪಾರ್ಕಲ್ಲೋ ಅಥವಾ ಕಬ್ಬನ್ ಪಾ ಇದ್ದಂಥದ್ದು ನಮ್ಮ ಬುಲ್ ಟೆಂಪಲ್ ರೋಡಲ್ಲಿ ಹೋದ್ರೆ ಆ ಗುಡ್ಡ ಇದೆಯಲ್ಲ, ಅಲ್ಲೊಂದು ಸಣ್ಣ ಮಣ್ಪ ಥರ ಇದೆ, ಅಲ್ಲಿ ಕುತ್ಕೊಳ್ಳಿ. ಯಾವ್ದಾದ್ರು ಅದ್ರ ಮೇಲೆ ಕೂತಿದ್ರೆ ನೋಡ್ತಾ ಇರಿ, ಅದು ಈ ಕಡೆ ನೋಡುತ್ತೆ, ಈ ಕಡೆ ನೋಡುತ್ತೆ, ಆ ಕಡೆ ಈ ಕಡೆ ನೋಡುತ್ತೆ. ಸ್ವಲ್ಪ ಹೊತ್ತು ಏನೋ ಜ್ಞಾಪಕ ಬಂದಾಗ ಚಕಾರ ಅಂತ ಹಾರುತ್ತೆ. ಹೌದಾ? ಸುಮ್ಮನೆ ಕೂತೇ ಇರಲ್ಲ ಅದು ಯಾವಾಗ್ಲೂ. ನೀವು ಸುಮ್ಮನೆ ಮನೇಲಿ ಕೂತಿದ್ರು ನಿಮ್ಮ ಮನಸ್ಸಾಗಲೇ ಮೆಟ್ಲು ಇಳಿದು ಎತ್ಲು ಎತ್ತಲಗ ಹೊಟ್ಟೋಗಿರುತ್ತೆ. ಹೌದಲ್ವಾ? ನಾನು ಎಷ್ಟೊತ್ತು ಉದಾಹರಣೆ ಹೇಳ್ತೀನಿ, ಎಲ್ಲ ಅಕ್ಕಪಕ್ಕದ ಮನೆಯವರು ಅವರು ಇವರೆಲ್ಲರೂ ನಾವು ಬದರಿ ಅಲ್ಲಿಗೆಲ್ಲ ಹೋಗ್ತಾ ಇದ್ದೀವಿ ಅಂತ ಟೂರ್ ಅರೇಂಜ್ ಮಾಡ್ತಾರೆ. ಒಂದು 50 ಜನ. ಇವನು ನಾನು ಅಲ್ಲಿಗೆಲ್ಲ ಬರಲ್ರಿ ಅಥವಾ ಆಲ್ರೆಡಿ ಸೀನ್ ಏನೋ ಒಂದು ಹೇಳ್ತಾನೆ. ಅವರು ಮಾರ್ನೇ ಸಾವಿರ್ತಾರೆ ಬಾಯಿ ಅಂತ ಇವ್ನಿಗೆ ಹೇಳ್ಬಿಟ್ಟು ಎಲ್ಲ ಬಸ್ ಹತ್ತಾರೆ. ಆಚೆ ಕಡೆ ಇವನು ನಿಂತಿಯಾನೆ, ಎಲ್ಲ ಹೊಟ್ಟೋದ್ರು ವಾಟಾರದಲ್ಲಿ ಇವನೊಬ್ಬನೇ. ಅವರೆಲ್ಲ ಹೋದ್ಮೇಲೆ ಇವನು ಅವ್ರು ಇವಾಗ ಎಲ್ಲಿಗೆ ಹೋಗ್ತಾ ಇರ್ಬೋದು, ಎಷ್ಟೊತ್ತಲ್ಲಿ ಇಲ್ಲಿ ಎಲ್ಲಿರ್ಬೋದು, ಅದನ್ನು ದಾಟದ್ರ, ಹೌದಲ್ವಾ, ಈ ಟ್ರೈನಲ್ಲಿ ಹೋಗ್ತಾ ಇದ್ದಾರೆ, ಟ್ರೈನಲ್ಲಿ ಅವ್ರಿಗೆ ಇಡ್ಲಿ ಒಡೆ ಸಿಗ್ತೋ ಇಲ್ವೋ, ಇವನ್ಗೆ ಯಾಕಪ್ಪ ಹೋಗದೆ ಇದ್ಮೇಲೆ ಬಾಯಿ ಮುಚ್ಕೊಂಡು, ಬಾಯಿ ಒಂದೇ ಅಲ್ಲ ಕಿವಿ ಕಣ್ಣು ಮೂಗು ಎಲ್ಲ ಮುಚ್ಕೊಂಡು ಇರ್ಬೇಕು ತಾನೇ? ಇಲ್ಲ, ಇವನಿಗಾಗಲೇ ಅದು ಹಿಂದೆನೇ ಇವನು ಪ್ರಾಣ ಪಕ್ಷಿ ಹೊಟ್ಟೋಯ್ತು, ನಾನು ಹೋಗಿದ್ರೆ ಚೆನ್ನಾಗಿತ್ತೋ ಏನೋ, ಅವರು 5,000 ಅಂದ್ಬಿಟ್ರು, ನಾನು ತಿದ್ದು ಕೊಡೋಕ್ಕೊಂತಾರ, ಅದು ಕಾಸ್ಟ್ಲಿ ಅಂದ್ಕೊಂಡೆ. ಇದೆಲ್ಲ ಇದೆಯಲ್ಲ, ಇದರಿಂದ ಯಾರಿಗಾವ ಉಪಯೋಗ, ಯಾರಿಗಾವ ಪ್ರಯೋಜನ? ಇದರಿಂದ ನೋವು ನಳಿಗಳ ಮಿಶ್ರಣದಲ್ಲಿ ಇದನ್ನು ಉಣ್ಣುವವನು ಅನುಭವಿಸುವನು ಈ ಪ್ರಾಣ ಪಕ್ಷಿಯೇ, ಈ ಜೀವವೇ. ಹೌದಲ್ವಾ? ಸೊ ಜೀವವನ್ನು ಸಾಂತ್ವನಗೊಳಿಸುವ ವಿಧಾನವೇ ಡಿ ವಿಜಯರು ಹೇಳಿರ್ತಕ್ಕಂಥ ಪಕ್ಷಿ ಮಾರ್ಗ. ಅದಲ್ವಾ? ನಮ್ಮ ಮನಸ್ಸನ್ನ ಯಾರಪ್ಪ ಕೆಡಿಸ್ಕೊಳ್ಳೋದು? ನಮ್ಮ ಮನಸ್ಸನ್ನ ಸಾಂತ್ವನಗೊಳಿಸೋದು ಯಾರಪ್ಪ? ನಾವೇ. ಆದ್ರೆ ಬೇರೆಯವ್ರ ಕಡೆ ಯಾಕೆ ಬೆಟ್ಟು ತೋರಿಸ್ತಾ ಇದ್ದೀವಿ? ಕೇವಲ ನಾನು ನನ್ನದು ಅನ್ನತಕ್ಕಂಥ ಅಹಂತೆ ಮಮತೆ. ಅದಲ್ವಾ? ಮೀ ಅಂಡ್ ಮೈನ್ ಆಲ್ವೇಸ್ ಸ್ಪಾಯಿಲ್ಸ್ ದಿ ಎಂಟೈರ್ ಲೈಫ್. ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ನೋಡಿ, ಅದಕ್ಕೆ ಹೇಳ್ತಾ ಇದ್ದಾರೆ. ಬಾನುಳಾಡುವ ಹಕ್ಕಿಗಿರುವೆ ನಿತ್ಯಾನುಭವ. ನೋಡಿ, ನಿತ್ಯಾನುಭವ ಬಾನಿನಲ್ಲಿ ಆಡುವ ಪಕ್ಷಿಗೆ ಇದೆ. ಏನನ್ನೋ ಮೇಲಿಂದ ನೋಡ್ತಾ ಇರೋದು, ಏನು ಸಿಗ್ಲಿಲ್ಲ ಅವನ ಕೊಂಬೆ ಮೇಲೆ ಕೂತ್ಕೊಳ್ಳೋದು, ಆಯಾಸ ಆಗುತ್ತೆ. ಹೌದಲ್ವಾ? ಹೇಗೆಂದ್ರೆ ಒಂದು ಹಡಗು ಹೊರಟಿದೆ. ಎಲ್ಲ ದೊಡ್ಡ ಹಡಗಿನಲ್ಲಿ ಮಧ್ಯದಲ್ಲಿ ಒಂದು ಕಬ್ಬಿಣದ ಕಂಬ ಇರುತ್ತೆ, ನೀವು ನೋಡಿದಿರಲ್ವಾ? ಅದು ಸಿನಿಮಾದಲ್ಲಾದ್ರೂ ನೋಡಿರ್ತೀರ. ಅದು ಒಂಥರ ಟೈಟಾನ್ ಇದಿರ್ತಾರ, ಅದೇನ್ ಮಾಡುತ್ತೆ,
ಆ ಮೇಲಿನ ಹೊರಡುವಾಗ ಒಂದು ಪಕ್ಷಿ ಎರಡು ಪಕ್ಷಿ ಅದ್ರ ಮೇಲೆ ಕೂತ್ಕೊಳ್ಳುತ್ತೆ, ಅದು ಆ ಕಬ್ಬಿಣದ ಕಂಬದ ಮೇಲೆ. ಸ್ವಲ್ಪ ದೂರ ಇದು ಹೋಯ್ತು, ಸಮುದ್ರದ ಮಧ್ಯಕ್ಕೆ ಹೋಯ್ತಂತೆ. ಇದೆಲ್ಲ ಉದಾಹರಣೆಗೆ. ಅದು ಆ ಕಡೆ ಈ ಕಡೆ ನೋಡ್ತು, ಒಂದೇ ಕಡೆ ಕೂತ್ಕೊಂಡು ಅದಕ್ಕೆ ಬೇಜಾರಾಯ್ತು. ಇದ್ರ ಮೇಲೆ ಸರಿ ಹಾರಣ ಅಂತ ಇದನ್ನ ಗುರುತಿಟ್ಕೊಂಡು ಎಲ್ಲಿ ಕೂತಿ ಅಂತ ಗುರುತಿಟ್ಕೊಂಡು ಅಷ್ಟು ದೂರ ಹಾರತಂತೆ. ಹಾರಿಬಿಟ್ಟು ನೋಡ್ತು, ಎಲ್ಲೂ ಮರ ಗಿಡ ಏನು ಇಲ್ಲ, ಎತ್ತ ನೋಡಿದರು ನೀರೇ. ಅಯ್ಯಪ್ಪ ಅಂತ ವಾಪಸ್ ಬಂತು, ಇದ್ರ ಮೇಲೆ ಕೂತ್ಕೊಂಡ್ತು. ತಿರ್ಗಾ ಹಡಗ ಮೇಲೆ, ಹಡಗ ನಿಧಾನಕ್ಕೆ ಹೋಗ್ತಾ ಇದೆ, ಊಹೆ ಮಾಡ್ಕೊಳ್ಳಿ. ಆಮೇಲೆ ಈ ಕಡೆ ನೋಡ್ತು, ಇದೇನಪ್ಪ ನನ್ನ ಕತೆ ಹೀಗಾಗ್ಬಿಡ್ತು ಅಂತ ಈ ಕಡೆ ದಿಕ್ಕಿಗೆ ಹೋಯ್ತು. ಅಲ್ಲೂ ಎಲ್ಲ ಕಡೆ ಸಮುದ್ರ, ಎಲ್ಲ ಕಡೆ ನೀರು, ಇಳಿಯ ಆಗಿಲ್ಲ, ಕೂತ್ಕೊಳ್ಳೋಕೆಲ್ಲೂ ಜಾಗ ಇಲ್ಲ. ತಿರ್ಗಾ ಇದನ್ನ ಗುರುತಿಟ್ಕೊಂಡಿದ್ದಲ್ಲ, ದೊಡ್ಡದಾಗಿತ್ತಲ್ಲ, ಬಂತು ಇಲ್ಲೇ ಕೂತ್ಕೊಂತು. ಹೀಗೆ ಎಲ್ಲ ದಿಕ್ಕುಗಳಾದ್ಮೇಲೆ ಇಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಂತೆ, ಮನುಷ್ಯ ಹೀಗಿರ್ಬೇಕು ಅಂತ. ಅಲ್ಲ ನಾನು ರೆಕ್ಕೆ ಹೀಗಂದು ಅಂದು ಅಂದು ಸುಸ್ತಾಗೋಯ್ತು, ಬೇರೆ ಯಾವುದೇ ಜಾಗ ಕಾಣ್ತಿಲ್ಲ, ಗುಡ್ಡಗಳಾಗಲಿ ಮರಗಳಾಗಲಿ ಎಲ್ಲ ಕಡೆಯೂ ಇರುವುದು ನೀರೇ, ನೀರ್ ಮೇಲೆ ನಾ ಕೂತ್ಕೊಳ್ಳಾಗಿಲ್ಲ, ಒಳಗಡೆ ಮುಳುಗೋಗ್ತೀನಿ. ಅದಕ್ಕೆ ಏನು ಮಾಡೋದು, ಯೋಚನೆ ಮಾಡಿ ಹಡಗಿನಲ್ಲಿ ಯೋಚನೆ ಮಾಡ್ತಂತೆ. ಎಂದಾದರೂ ಒಂದು ದಿನ ಯಾವುದಾದರೂ ಒಂದು ದಡಕ್ಕೆ ಈ ಹಡಗು ಹೋಗೆ ಹೋಗುತ್ತದೆ, ಅಲ್ಲಿ ಸುತ್ತಲೂ ಮರಗಿಡ ಬಳ್ಳಿಗಳು ಇರುತ್ತದೆ, ನಾನು ಆವಾಗ ಹಿಡಿಯೋದು ಬಿಟ್ಟು ಸುಮ್ಮನೆ ಈಗ ಆಯಾಸ ಪಡ್ತಾ ಇದ್ದೀನಲ್ಲ ಅಂತ ಹೇಳಿ ತೆಪ್ಪಗೆ ಕುಳಿತಿದಂತೆ. ಅಂತಹ ಪಕ್ಷಿಗೆ ಆಗಲೇ ನೆಮ್ಮದಿ ಸಿಕ್ಕಿತೋ ಇಲ್ವೋ? ಹಾಗೆಯೇ ಹೇ ಮನುಷ್ಯನೇ, ಸಂಸಾರದಲ್ಲಿ ಎಲ್ಲೆಲ್ಲ ಸುತ್ತಿ ಈಗ ಅಲೆದಾಡುತ್ತಿದ್ದೀಯಲ್ಲ, ಶಾಂತಿ ಎಂಬುದರಲ್ಲಿ ನಿನ್ನ ಸ್ವಸ್ವರೂಪ ಎಂಬ ಆ ವೃಕ್ಷದಲ್ಲಿ ಅಲ್ಲಿ ನೆಲೆಯಾಗಿ ನಿಲ್ಲು. ಈ ಜೀವನದ ಹಡಗು ನಡೀತಾ ಇದೆ, ಹೋಗ್ತಾ ಇದೆ. ಸಿ ಯು ಆರ್ ನಾಟ್ ನ್ಯೂ. ನಮ್ಮ ಥರ ಕೋಟಿ ಕೋಟಿ ಈ ಜೀವರಾಶಿಗಳು ಈ ಜಗತ್ತಿಗೆ ಬಂದಿದೆ, ಬಂದಿತ್ತು, ಬರುತ್ತದೆ. ನಾನು ಅನ್ನುವುದು ಅತ್ಯಂತ ಅಲ್ಪವಾದದ್ದು, ಇಟ್ ಈಸ್ ವೆರಿ 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 ಲೋ. ಹೊತ್ತಾನೆ ಹಾಗಾದ್ರೆ ಏನು ಮಾಡಬೇಕು? ತೆಪ್ಪಾಗಿರೋ ಅದಲ್ವಾ ನೋಡಿ. ಹಾ ಹೇಳಿ. ಹಾ ಅದಕ್ಕೋಸ್ಕರನೇ ದುಡ್ಡಿ ರಾಜರು ಒಂದು ಬರೆಯೋರು, ಸಮುದ್ರದಲ್ಲಿ ತೇಲಬೇಕಾದರೆ ಒಂದು ತೆಪ್ಪ ಬೇಕು, ಸಂಸಾರದಲ್ಲಿ ತೇಲಬೇಕಾದರೆ ತೆಪ್ಪಗಿರಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಿಡಿದೆ ದುಡ್ಡಿ ರಾಜರು. ಇದು ನಮ್ಗೆ ಆಗದೇ ಇರೋದು ಯಾವುದು? ತೆಪ್ಪಗಿರಕ್ಕೆ ನಮಗೆ ಆಗಲ್ಲ. ಸುಮ್ ಸುಮ್ಮನೆ ಏನಾದ್ರೂ ಕೆಣಕೊಂಡು ಹೋಗೋದು, ಎಲ್ಲೋ ಹೊರಟಾಗಿದೆ ನೀವು ಅನ್ನೋದು. ರೇ ನಾವೆಲ್ಲ ನೀವು ಯಾಕ್ರಿ ಕೇಳಿದ್ರೆ ಅವ್ನು 5 ನಿಮಿಷ ಕೂತ್ಕೋಬೇಕೀಗ, ಅದು ಬೇರೆ ಶಾಸ್ತ್ರ. ಎಲ್ಲರೂ ಹೋಗೋ ಮುಂಚೆ ಎಲ್ಲಿಗೆ ಹೋಗ್ತೀರಂತ ಕೇಳ್ತಾರೇನ್ರೆ? ನಾವು ಕಾಶಿಗೆ ಹೊರಟಿದ್ದೆ, ನಿಮ್ಮ ಮುಖ ನೋಡಿದ್ಮೇಲೆ ಹೋದಾಗೆ ಇದೆ, ಪಕ್ಕದ ಮನೆಯವ್ರಿಗೂ ಒಂದು ಹತ್ಕೊಂಡ್ಬಿಡ್ತೀವಿ ಜಗಳ. ಯಾಕೆ ಸುಮ್ಮನಿದ್ರಾಯ್ತಾ ಇಲ್ವಾ? ಹೀಗೆ ಅನ್ಬೇಕಷ್ಟೆ. ಕಾಶಿಗೆ ಹೋಗ್ತಾ ಇದ್ದೀವಿ, ಅವನು ಹೇಳಿ ಕಾಶಿಗೆ ಹೋಗ್ತಾ ಇದ್ದೀರಾ, ತಗೊಳ್ಳಿ 1 ರೂಪಾಯಿ ಹಾಕ್ಬಿಡಿ, ನಿಮ್ಗೆ ಕೊಡೋದು 1 ರೂಪಾಯಿ, ಅವನು ಅದು ಬೇರೆ. ತಿರುಪ್ತಿ ಹೋಗ್ತಾ ಇದ್ದೀರೋ ಅಂದ್ರೆ ಆಯ್ತು ಬಿಡಿ, ನಾವು ತಿರುಪ್ತಿ ಹದ್ದಾಗೆ ನಿಮ್ಮ ಮಕ ನೋಡಿದ ಮೇಲೆ ಅವನು ಸಿಟ್ಟು ಬರುತ್ತೆ. ಯು ಅಲೋ ಅದರ್ಸ್ ಟು ಸ್ಪೀಕ್ ಆಲ್ವೇಸ್ ವೆಯ್ಟ್ ಟಿಲ್ ಹಿ ಎಕ್ಸ್ಪ್ಲೋರ್ ಆಲ್ ಇಸ್ ಐಡಿಯಾ, ದೆನ್ ಯು ಟಾಕ್. ಕರೆಕ್ಟಾ? ಅಂದ್ರೆ ಶಾಂತವಾಗಿರೋದು ಕಲ್ತ್ಕೊಳ್ಳಿ ಅಂತ. ಅದರಿಂದ ಏನಾಗುತ್ತೆ? ಆ ಹಕ್ಕಿಗಿಂತ ನೀನೇನಾರು ಬೇರೆ ಏನಾರು ಬೇರೆ ತರ ಇದೆಯಾನಯ್ಯ? ಯೋಚನೆ ಮಾಡಿ ನೋಡು, ಆ ಪಕ್ಷಿದ ಹೇಗಿದೆ ಜೀವನ, ನಿಂದು ಅಷ್ಟೇ. ನೀನೇನೋ ಮಾ ಎಕ್ಸ್, ನಾನು ಭಾಳ ದೊಡ್ಡವನು ಹಂಗೆ ಹಂಗೆ ತಿಳ್ಕೊಬೇಡ. ನಥಿಂಗ್ ಈಸ್ ಡಿಫರೆಂಟ್ ಹಿಯರ್, ವಿ ಆರ್ ಸೀಯಿಂಗ್ ಇಟ್ ಇನ್ ಎ ಡಿಫರೆಂಟ್ ವೇ. ಸೊ ನಮಗೆ ಇವಾಗ ಸೃಷ್ಟಿ ಹೀಗೆ ಇದೆ, ದೃಷ್ಟಿ ಬದಲಾಗತಕ್ಕಂಥ ಅವಶ್ಯಕತೆ ಇದೆ. ಡಿ ವಿ ಜಿಯವ್ರ ಮಾತು ಮುಂದಕ್ಕೆ. ಆವ ಕಡೆ ಹಾರುವುದು, ಆವ ಕಡೆ ತಿರುಗುವುದು, ಆವ ಗಣಾವ ಕಡೆ ಎರಗುವುದು ಹಕ್ಕಿ, ನಾವು ಮಂತೆ ಸೃಷ್ಟಿ ಕೃತ್ರಿಮದ ಕೈಗೊಂಬೆ, ಜೀವನ ಮಾರ್ಗವನ್ನು ಕೆಮಂಕುತಿಮ್ಮ. ಇನ್ನೊಂದಿದ್ಯಾ ಕೊನೆದ ನೋಡಿ, ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ. ಹೌದಾ? ಅಂದ್ರೆ ನಾವು ಒಂದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಅಂತ ಡಿ ವಿ ಜಿಯವರ ಮನಸ್ಸು ಗಟ್ಟಿಯಾಗಿ ಬರೆದಿದೆ. ನಾವು ಅದನ್ನ ಗಟ್ಟಿ ಮಾಡಿಕೊಳ್ಳಬೇಕು. ಇದು ಹೃದಯಂಗಮವಾಗಿರತಕ್ಕಂಥ ಅತ್ಯಂತ ಪರಮ ಸತ್ಯವಾಗಿರತಕ್ಕಂಥ, ಆದರೆ ಸತ್ಯವು ಯಾವಾಗಲೂ ಕಹಿಯೇನೋ ಎಂಬಂತೆ ಪ್ರತಿಯೊಬ್ಬ ಓದಿಗೂ ಅನಿಸುವಂತಹ ಒಂದು ಕಗ್ಗ ಪದ್ಯ ನೋಡಿ ಏನ್ ಬರ್ದಿದ್ದಾರೆ. ನೋಡಿ, ಆವ ಕಡೆ ಹಾರುವುದು, ಈ ಜೀವ ಎಲ್ಲಿಂದ ಎಲ್ಲಿಗೆ ಹೋಗುತ್ತೋ, ಏನನ್ನ ಯಾರನ್ನ ಎಲ್ಲಿ ಯಾವಾಗ ಇಷ್ಟಪಡುತ್ತದೋ ದ್ವೇಷಿಸುತ್ತದೋ ಯಾರಿಗೆ ಗೊತ್ತೋ? ಗೊತ್ತಿಲ್ಲ ಅಲ್ವಾ?
ಗೊತ್ತಿಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಅಂತ ಅರ್ಥ. ಈ ಪ್ರಾಣ ಪಕ್ಷಿಯು ಈ ದೇಹವನ್ನು ಇಷ್ಟಪಡುತ್ತದೆ, ಈ ದೇಹಕ್ಕೆ ಹೊಂದಿದಂತ ಎಲ್ಲ ನಾನು ನನ್ನದು ಅನ್ನುವುದನ್ನು ಇಷ್ಟಪಡುತ್ತದೆ. ಒಮ್ಮೊಮ್ಮೆ ದ್ವೇಷಿಸುತ್ತದೆ, ಒಮ್ಮೊಮ್ಮೆ ಅದನ್ನು ಬಯಸುತ್ತದೆ, ಬಯಲಾಗುತ್ತದೆ, ಬಹಿರಂಗವಾಗುತ್ತದೆ. ಇದು ಈ ಜೀವನದ ಕ್ರಮ ಇದು, ಹೌದಾ? ಎತ್ತಲಗೋ ಹೋಗತಕ್ಕಿ ಏನೋ ಸಿಗುತ್ತೆ, ಏನೋ ಮಾಡುತ್ತೆ. ಅದರಂತೆ ಈ ಜೀವವು ಕೂಡ ಪ್ರತಿಯೊಂದು ಶರೀರದಲ್ಲೂ, ಇದು ಒಬ್ಬರು ಮಾತ್ರ ಅಪ್ಲೈ ಮಾಡ್ಕೊಳ್ಳೋದಲ್ಲ, ಇಡೀ ಮಾನವ ಇಡೀ ಸೃಷ್ಟಿಯಲ್ಲಿರತಕ್ಕಂಥ ಪ್ರತಿಯೊಂದು ಜೀವರಾಶಿಗಳಿಗೆ ಇದು ಹೋಲುವಂಥವುದು. ಜೀವರಾಶಿಗಳಲ್ಲಿ ಮನುಷ್ಯ ಅನ್ನುವುದು ಕೂಡ ಒಂದು ಗುಂಪು. ಆ ಮನುಷ್ಯ ಗುಂಪಿನಲ್ಲಿ ನಾನು ನಾನು ಅನ್ನುವ ಈ ಶರೀರವೋ ಇದೆ, ಈ ಶರೀರದಲ್ಲಿ ಆ ಜೀವವು ಪ್ರಾಣ ಪಕ್ಷಿಯೂ ಇದೆ. ಇದೆಯೋ ಇಲ್ವೋ? ನಮ್ಮನ್ನು ನಾವು ಪ್ರತ್ಯೇಕ ಮಾಡ್ಕೋಬೇಕಾಗಿಲ್ಲ, ಎಲ್ಲ ಜೀವಂತವಾಗಿರುವುದರಲ್ಲಿ ಇರಬೇಕಾದದ್ದೇ ಇದು, ಹೌದಲ್ವೋ? ಇದನ್ನು ನಾವು ಅದರ ಮೇಲೆ ಪ್ರಾಣ ಇಡೋದು, ಇದ್ರ ಮೇಲೆ ಪ್ರಾಣ ಇಡೋದು, ದುಡ್ಡಿನ ಮೇಲೆ ಕೆಲವರು ಪ್ರಾಣ, ಒಡವೆ ಮೇಲೆ ಕೆಲವರು ಪ್ರಾಣ, ರೂಪದ ಮೇಲೆ ಪ್ರಾಣ, ಅಧಿಕಾರದ ಮೇಲೆ ಪ್ರಾಣ, ಆಸ್ತಿಯ ಮೇಲೆ, ಕರ್ತವ್ಯ ತನ್ನ ಕೆಲಸದ ಮೇಲೆ, ಹಾಗೆ ಹೇಗೆ ಕುಲ ಗೋತ್ರ ಎಲ್ಲದರ ಮೇಲೂ ಅವನಿಗೆ ಅಭಿಮಾನ ಜಾಸ್ತಿ, ಹೌದಲ್ವಾ? ಅಭಿಮಾನ ಎಂದರೆ ಯಾವುದಕ್ಕಾದರೂ ಒಂದಕ್ಕೆ ಅಂಟಿಕೊಂಡು ಬಿಡುವುದು. ಯಾವುದಕ್ಕೂ ಅಂಟಿಕೊಳ್ಳದೇ ಇರುವುದೇ ಜ್ಞಾನ ವೈರಾಗ್ಯದಿಂದ ಬರತಕ್ಕಂಥ ಪುಣ್ಯ ರೆಕ್ಕೆಗಳಿಂದ ಮೇಲೆ ಹಾರಬಲ್ಲಂಥ ಶಾಂತ ಸ್ವರೂಪ. ಗಟ್ಟಿ ಆಯ್ತಾ? ಗಟ್ಟಿ ಮಾಡ್ಕೊಂಡ್ರ ಮುಂದಕ್ಕೆ ನೋಡಿ ಹೇಳ್ತಾರೆ. ಈ ಹಕ್ಕಿ ಯಾವಾಗ ಎಲ್ಲೆಲ್ಲಿ ಹೋಗಿ ಏನೇನೋ ಮಾಡಿ ಎರಗುವುದು ನೋಡಿ. ಕೊನೆಗೆ ಎಷ್ಟು ಹಾರಾಡಿದ್ರು, ಏನೇ ಮಾಡಿದ್ರು, ಎಷ್ಟೇ ಗಳಿಸಿದರು, ಏನೇ ಭೋಗಿಸಿದರು, ಏನೆಲ್ಲ ಇಲ್ಲಿ ಗುಡ್ಡೆ ಹಾಕಿ ಇಟ್ಟುಕೊಂಡರು, ಕೊನೆಗೆ ಎರಗುವುದು ಎಲ್ಲಿಗೆ? ಸಾವನ್ನಪ್ಪುವುದು, ಹೌದಲ್ವಾ? ಈ ಶರೀರವನ್ನು ಬಿಡಬೇಕಾಗಿರುವುದು. ಹಾಗಾದ್ರೆ ನೀವು ಎಷ್ಟು ಶಾಂತವಾಗಿರ್ಬೇಕಾದ್ ಯಾವಾಗ? ಸತ್ತ ನಂತರವೋ ಹುಟ್ಟುವ ಮೊದಲೋ? ಎರಡರ ನಡುವೆ ಅಲ್ವಾ? ಸಮರಸ ಜೀವನ. ಇದು ಭಾಗ್ಯದ ವಿಚಾರ, ಇದು ಭಗವಂತನ ವಿಚಾರ. ರಸೋವೈ ಸಹ ಇರುವಾಗ, ಬದುಕಿರುವಾಗ, ಜೀವನದ ಈ ಅವಧಿಯಲ್ಲಿ ಶಾಂತಿಯಾಗಿ ಇರಬೇಕಾದದ್ದು, ಶಾಂತಿಯನ್ನು ಅನುಭವಿಸಬೇಕಾದದ್ದು ಗೊತ್ತಾಗುವುದು ಈ ಮಾನವ ಶರೀರದಲ್ಲಿರುವ ಜೀವಕ್ಕೆ, ಹೌದಲ್ವೋ? ಬೇರೆ ಪ್ರಾಣಿಗೇನಾ? ಇಲ್ಲ. ಈ ಮನುಷ್ಯನಿಗೆ ಜ್ಞಾನ ಇದೆ. ಏನ್ ಜ್ಞಾನ ಇದೆ? ಏನೇನಿದೆಯೋ, ಎಷ್ಟೇ ಮನುಷ್ಯ ಹಾರಾಡ್ಲಿ ಹೋರಾಡ್ಲಿ, ಹೌದಲ್ವಾ? ಹಿರಣ್ಯಕಶಿಪು ಹಿರಣ್ಯಾಕ್ಷ ಭಾಗವತ ಓದಿ ಗೊತ್ತಾಗತ್ತೆ, ಹೌದಲ್ವಾ? ಸಂಗ್ರಹ ಬುದ್ಧಿ ಹಿರಣ್ಯಾಕ್ಷ, ಹೌದಲ್ವಾ? ಭೋಗ ಬುದ್ಧಿ ಹಿರಣ್ಯಕಶಿಪು. ಈ ಮನುಷ್ಯನಲ್ಲಿರುವ ಬುದ್ಧಿಯ ಎರಡು ಭಾಗವನ್ನ ಭಾಗವತದಲ್ಲಿ ಹೇಳಿದೆ. ಹಿರಣ್ಯಕಶಿಪು ಯಾರು? ಹಿರಣ್ಯಾಕ್ಷ ಯಾರು? ನಾವೇ. ಆದರೆ ನಮ್ಮೊಳಗಡೆ ಅದರ ಸಂತಾನ ಹೊಂದಿದೆ, ಪುಟ್ಟದಾದದ್ದು ಪ್ರಹ್ಲಾದ. ನೋಡಿ ಹೇಗಿದೆ, ಹೌದಲ್ವಾ? ಸೊ ಪ್ರಹ್ಲಾದನನ್ನ ನೋಡಿ, ಹೌದಲ್ವಾ? ಹರಿದಲ್ಲಿರ್ತಕ್ಕಂಥ ಹರಿಭಾವದಲ್ಲಿ ಇರ್ತಕ್ಕಂಥ ಪ್ರಹ್ಲಾದನೇ ಆಹ್ಲಾದ. ಅಂದರೆ ಅಲ್ಲಿರ್ತಕ್ಕಂಥ ಶಾಂತಿ ರೂಪದಲ್ಲಿರ್ತಕ್ಕಂಥದ್ದು, ಭಕ್ತಿಯಿಂದ ಕೂಡಿರುವ ಜ್ಞಾನ ಏನಿದೆ, ಅದು ಈ ಜೀವವು ಪ್ರತಿಯೊಂದು ಶರೀರದಲ್ಲೂ ಮಾಡಬೇಕಾದ, ಬದುಕಿರುವಾಗ ಮಾಡಬೇಕಾದ ಸಾಧನ. ಅಭ್ಯಾಸ ಏನದು ಕೌಂತೇಯ, ವೈರಾಗ್ಯ ಏನತೆ ಗೃಹ್ಯತೆ, ಭಗವದ್ಗೀತೆ. ಒಪ್ಪತ್ತೀರಾ? ಹೇಗಿರ್ಬೇಕು ನೀವು? ಖುಷಿ ಖುಷಿಯಾಗಿರ್ಬೇಕು. ಅಳೋದೇನಿಕ್ಕೆ? ನಗಬೇಕು ಅಂದ್ರೆ ಅಹೋ ಅಂತ ಆ ಥರ ಅಲ್ಲ, ಗಂಭೀರ ಘನ ನಗು, ವಿಡಂಬನೆಯಿಂದ ಇರತಕ್ಕಂಥ ಇದನ್ನ. ಇದು ವಿವಿಧ ವಿನೋದಾವಳಿ ಬದುಕು, ನೋಡ್ತಾ ಹೋಗಿ. ಅದನ್ನಲ್ಲಿ ಏನಾಗುತ್ತೆ, ನೀವೇ ಒಂಥರ ಇದು ನಾವೇನೋ ನೀವೇನು ಬೇಕಾದ್ರೂ ಮಾಡಿ, ಮಾಡುತ್ತಿರುವಾಗಲೂ, ಮಾಡದೇ ಇರುವಾಗಲೂ, ನೋಡುತ್ತಿರುವಾಗಲೂ, ನೋಡದೇ ಇರುವಾಗಲೂ, ಉಪಭೋಗದಲ್ಲಿರುವಾಗಲೂ, ಉಪಯೋಗದಲ್ಲಿರುವಾಗಲೂ, ಪ್ರತಿಯೊಂದರಲ್ಲೂ ನೀವು ಹೇಗಿರಬೇಕು? ಉಪಶಾಂತಿಯನ್ನು ಮರೆಯದಿರಿ. ಅಂದರೆ ನಿಮ್ಮ ಸ್ವರೂಪವನ್ನು ಎಂದಿಗೂ ಮರೆಯದಿರಿ. ಅದಿಟ್ಕೊಂಡು ಮಾಡಿದಾಗ ಏನಾಗುತ್ತೆ? ಸೃಷ್ಟಿ ಕೃತ್ರಿಮದ ಕೈಗೊಂಬೆ. ಎಷ್ಟು ಚೆನ್ನಾಗಿ ಬರೆದಿದೆ. ಸೃಷ್ಟಿ ಕೃತ್ರಿಮ ಅಂದ್ರೆ ಅರ್ಥ ಏನು? ಮಾಯಾ, ಅರ್ಥವಾಗದೇ ಇರೋದು ಅಂತ ಅರ್ಥ. ಈ ಸೃಷ್ಟಿ ಎಲ್ಲವೂ ಸೃಷ್ಟಿಯಾಗುತ್ತೆ. ಯಾಕೆ ಸೃಷ್ಟಿಯಾಗತ್ತೆ ಗೊತ್ತಾ? ಗೊತ್ತಿಲ್ಲ ಹೇಳಿ, ಗೊತ್ತಿಲ್ಲ ಅನ್ನೇ. ಆಮೇಲೆ ಒಂದು ಸ್ವಲ್ಪ ದಿವಸ ಇರುತ್ತೆ. ಯಾಕೆ ಇರುತ್ತೆ ಗೊತ್ತಾ? ಗೊತ್ತಿಲ್ಲ. ಆಮೇಲೆ ಎಲ್ಲೋ ಹೊಟ್ಟೋ. ಯಾಕೆ ಇದು ಏನಿದು ರೀತಿ? ಸದಾ ಸರ್ವದಾ ಇರುವ ಇದು ಸದಸದ್ವಿಲಕ್ಷಣ. ನೀವು ಅದು ಗೊತ್ತಾಗಬೇಕಾದ್ರೆ ನಿಮಗೆ ಸತ್ತಾಗಿರೋ ಸದಾ ಸರ್ವದಾ ಇರುವ ಮಾಯ ಏನಿದೆ, ಇದು ಸೃಷ್ಟಿಯ ಕೃತ್ರಿಮ ಇದು. ಬೇಕಂತ ನಿಮಗೆ ಒಂದು ವೇಷ ಹಾಕಿ, ಏನೇನೋ ಕೊಟ್ಟಾಗ ಮಾಡಿ, ಏನೇನೋ ಕಿತ್ಕೊಂಡಾಗ ಮಾಡಿ, ಹೌದಲ್ವ? ಎಷ್ಟೋ ಜನಕ್ಕಿರುತ್ತೆ ಸರ್, ಹೋದ ವರ್ಷದವರೆಗೂ ನಾನು ಹೋದ ಯುಗದಲ್ಲಿ ನಾನು ಹಬ್ಬ ಮಾಡಿದ್ದೆ ಸರ್, 8 ಒಬ್ಬಟ್ಟು ತಿಂತಾ ಇದ್ದೆ, ಈಗ 2 ತಿನ್ನಕಾಲ ಸರ್. ಅದೇ ಅಲ್ಲಿವರೆಗೂ ನೀ 8 ಲೆಕ್ಕ ಎಷ್ಟು ಒಬ್ಬಟ್ಟು ತಿಂದು, ಅದೇ ಅಲ್ವಾ? ಈಗ ತಿನ್ನಕಾಲ ಯಾಕ್ರಿ? ಮನೆಯವ್ರು ಹಾಕಲ್ಲ ಒಂದು, ಎರಡನೇದು ಡಾಕ್ಟ್ರು ಹಳದೋನು ತಿನ್ಬಾರ್ದು ಅಂತ ಹೇಳ್ಬಿಟ್ಟು ಹಳೆ ತಿಂದಿದ್ದು ಅದು ಬಿಡಿ ಸರ್. ಹಳೆ ನಿಂಗೆ ವಯಸ್ಸಾಗಿಲ್ಲ. ಏನು ಮಹಾ ವಯಸ್ಸಾಗಿದೆ ಸರ್, 65 ಅಷ್ಟೇ. ಹಾಂ,
ಈ ತರ ಮಾತಾಡಕ್ ಶುರು ಮಾಡ್ತಾರೆ. ಆದ್ರೆ ಆಯಾ ಬಾಲ್ಯದಿಂದ ಹಿಡಿದು ಎಲ್ಲೆಲ್ಲಿ ಯಾವಾಗ ಯಾವಾಗ ಏನೇನು ಎಷ್ಟೆಷ್ಟು ಮಾಡಬೇಕು ಹೇಳೋದನ್ನೆಲ್ಲ ಕೂಡ ಮೊದಲೇ ನಿಗತಿಯಾಗಿರುತ್ತದೆ. ಯಾವುದಾದ್ರೂ ಡಾಕ್ಟರ್ ನಿಮಗೆ ಬಿಡಬೇಕು ಎಂದು ಹೇಳಿದರೆ ಮಹಾಭಾಗ್ಯ ಎಂದು ತಿಳಿಯಿರಿ. ಯಾವ ಡಾಕ್ಟರ್ನು ನಿಮಗೆ ತೋಗ್ಬಿಟ್ಟು 50 ಜಿಲೇಬಿ ತಿನ್ಬಿಟ್ಟು ಹೇಳಲ್ಲ ಎಂತ ಯಾವ ವಯಸ್ಸಲ್ಲಾದ್ರೂ ಹೌದಲ್ಲ. ಲಿಮಿಟ್ ಒಂದೊಂದು ಇದಕ್ಕೆ ಚಿಕ್ಕ ವಯಸ್ಸಲ್ಲಿ ಚೆನ್ನಾಗಿ 25 ವರ್ಷದಲ್ಲಿ ಹೀಗಿರುತ್ತೆ, ದುಡಿತಾ ಇರ್ತೀರಿ ಕೆಲಸ, ಇಲ್ಲಿ ಸುಮ್ಮನೆ ಕೂತಿದ ಕಡೆ ಕೂತಿರೋದು ಒಬ್ಬಟ್ಟು ತಿನ್ಬಿಟ್ರೆ ಐಸಿಯುಗೆ ಸೇರಿಸ್ಬೇಕು. ಯಾರು ಹತ್ರ ಕಾಸರವ್ರು ಯಾರು ಹೇಳಿ ಹೌದಲ್ವಾ. ಎಲ್ಲವನ್ನ ನಾವು ತಿನ್ನುವ ಉಣ್ಣುವ ನೋಡುವ ಮುಟ್ಟುವ ಮೂಸುವ ಪ್ರತಿಯೊಂದು ಈ ಇಂದ್ರಿಯಗಳ ಪಟುತ್ವ ಏನಿದೆ ಅದನ್ನು ಆಯಾ ವಯಸ್ಸಿಗೆ ತಕ್ಕಂತೆ ಕಮ್ಮಿ ಮಾಡಿಕೊಳ್ಳುತ್ತಾ ಅದನ್ನು ನೋಡುತ್ತಾ ನೋಡುತ್ತಾ ಬೇರೆ ಯಂಗ್ಸ್ಟರ್ಸಲ್ಲಿ ಮಾಡುವುದನ್ನು ನೋಡುತ್ತಾ ಆನಂದ ಪಡುತ್ತಾ ಬದುಕಬೇಕಾದರೆ ಜೀವನದ ಈ ಭಾಗ ಇದೆಯಲ್ಲ, ಈ ಜೀವ ಪಕ್ಷಿ ಅನ್ನತಕ್ಕಂಥ ಹಗುರತನ ಇದೆಯಲ್ಲ, ಹಗುರವಾಗಬೇಕು. ಯಾವುದನ್ನು ನಾವು ಮಾಡೋಕ್ಕಾಗಲ್ವೋ ಅದನ್ನು ಬೇರೆಯವರನ್ನು ಮಾಡ್ತಾ ಇದ್ರೆ ಅದನ್ನು ನೋಡಿ ಸಂತೋಷ ಪಡಬೇಕು, ಆನಂದ ಪಡಬೇಕು. ನಾನೇ ಅವರಲ್ಲಿದ್ದು ಅವರಾಗಿ ಬಿಡಬೇಕು. ಮಾಡಿ ನೋಡಿ ಅವಾಗ ಹೌದಲ್ವಾ. ಇವಾಗ ಎಷ್ಟೋ ಕಡೆ ಗುಂಪಲ್ಲಿ ಕೂತ್ಕೊಂಡು ಇವೆಲ್ಲ ಕೂತ್ಕೊಂಡು ವೇದ ಮಂತ್ರ ಹೇಳ್ತಾ ಇದ್ರೆ ಹೇಗಿರುತ್ತೆ ಕೇಳಕ್ಕೆ ಹೌದಲ್ಲ. ವೇದ ಘೋಷ ಮಾಡ್ತಾ ಇದ್ರೆ ಏನನ್ಸುತ್ತೆ ನಿಮಗೆ, ಮೈಯೆಲ್ಲ ರೋಮಾಂಚನ ಆಗುತ್ತೆ. ನೀವೇ ಹೇಳೋ ಕೂತ್ಕೊಳ್ಳಿ, ಒಂದು ಹೇಳಕ್ ಬರಲ್ಲ. ಆದ್ರೆ ಏನ್ ಹೇಳೋದು, ಸರಿಯಾಗಿ ಹೇಳಲಿಲ್ಲ ಅವರು, ಇವನು ಬರೋಲ್ಲ ಕೇಳೋದಿಕ್ಕೂ ಬರಲ್ಲ. ಅದ ನಮ್ದೆಲ್ಲ ಪಾಡ್ ಇದೇ ತರನೇ ಹಾಗಿರಬಾರ್ದು. ಎಲ್ಲರಲ್ಲಿ ನನ್ನನ್ನು ನಾನು ಕಾಣುವಂತ ಅಂದ್ರೆ ನನ್ನ ಶಾಂತದಲ್ಲಿರತಕ್ಕಂಥ ಸಚ್ಚಿದಾನಂದ ಸ್ವರೂಪವನ್ನೇ ಕಾಣುವಂತಹ ಭಾವ ಏನಿದೆ ಆ ಭಾವಾಂತರಂಗದಲ್ಲಿ ಹಾರುವ ತೇಲುವ ಪಕ್ಷಿಯಂತೆ ನೋಡುವ ವಿಹಂಗಮ ನೋಟ ಏನಿದೆ ಆ ಜೀವನದ ಬದುಕಿನ ಪಕ್ಷಿ ನೋಟವನ್ನು ಡಿ ವಿ ಜಿಯವರು ಚಂದದಲ್ಲಿ ವರ್ಣಿಸಿದ್ದಾರೆ. ಕೊನೆಯ ಪರ ನೋಡೋಣ. ಜೀವನ ಮಾರ್ಗ ಅನೂಹ್ಯ ಮಂಕುತಿಮ್ಮ. ಜೀವನ ಮಾರ್ಗ ಅನೂಹ್ಯ ನೋಡಿ, ನೀವು ಯಾರು ಯತ್ನ ಮಾಡಿಪ್ಪ, ನೀವು ಇನ್ನು 10 ವರ್ಷಕ್ಕೆ ನಾನು ಇದಾಗ್ತೀನಿ ಅಂತ ನೀವು ಹೇಳಿದ್ರೆ ಏನದು ಕಲ್ಪನೆ ತಾನೇ. ಅನೂಹ್ಯ ಅಂದರೆ ಊಹ್ಯವಲ್ಲ, ಯು ಕೆನಾಟ್ ಗೆಸ್. ಜೀವನ ಮಾರ್ಗವನ್ನು ಇದು ಹೀಗೆ ಆಗತ್ತೆ ಹೀಗೆ ಆಗತ್ತೆ ಅಂತ ಯು ಕೆನಾಟ್ ಗೆಸ್. ದಯವಿಟ್ಟು ಡೋಂಟ್ ಡ್ರಾ ಯುವರ್ ಒಪಿನಿಯನ್, ಟೇಕ್ ದಿ ಥಿಂಗ್ಸ್ ಆಸ್ ಇಟ್ ಕಮ್ಸ್ ಟು ಯು. ಹೌದಲ್ವಾ, ನೋ ಪ್ರೀ ನೋಷನ್ಸ್. ನೋಡಿ ಸ್ವಾಮಿ, ಇನ್ನು 50 ವರ್ಷ ಆದಮೇಲೆ ನಾನು ಏನೇನು ಮಾಡ್ತೀನಿ ನೋಡಿ ಅಂತ ಹೇಳ್ತಾನೆ. ಅವಾಗ ಅವನಿಗೆ ಎಷ್ಟು ವರ್ಷ, 70. ಊಹೆ, ನಾನು ಇದ್ಬಿಟ್ರೆ ಇವನ್ನೆಲ್ಲ ಮಾಡಿ ಇವತ್ತಲ್ಲ ನಾಳೆ, ಏನು ಇವತ್ತಲ್ಲ ನಾಳೆ, ಇವತ್ತು ಅಲ್ಲ ನಾಳೆನೂ ಅಲ್ಲ. ಹೌದಾ, ಯೋಚನೆ ಮಾಡಿ ನೋಡಿ, ಇಂದು ಇಂದಿಗೆ ಹೌದಲ್ವಾ, ನೆನ್ನೆ ನೆನ್ನೆಗೆ, ಇರಲಿ ನಾಳೆಯೋ ನಾಳೆಗೆ, ಇರಲಿ ನಾಳೆಯೋ ನಾಳೆಗೆ, ನನ್ನ ಪಾಲಿಗೆ ಅಲ್ಲದೆ ಇರ್ಬೋದು, ಬರೋ ಮುಂದಿನ ಜನರೇಷನ್ ಇರಲಿ. ಹೌದಲ್ವಾ, ನಾವು ಇವಾಗ ಏನು ಮಾಡ್ಬೇಕು, ಅವಾಗ ಏನೇನನ್ನು ಹೇಗೆ ಹೇಗೆ ಇರಬೇಕು ಹಾಗೆಯೇ ಅದನ್ನು ನೋಡುತ್ತಾ ಜೀವನದಲ್ಲಿ ನಾವು ಗಳಿಸಿದ್ದಕ್ಕಿಂತ ನಾವೇನನ್ನು ಪಡೆಯುತ್ತೇವೋ ಅದು ಅತ್ಯಂತ ಅಲ್ಪ, ಆದರೆ ಅದು ಮಹತ್ತರವಾದ ವಿಚಾರ. ಅದಕ್ಕೋಸ್ಕರನೇ ಪ್ರಪಂಚದಲ್ಲಿ ಪ್ರೈಸ್ ಇದೆ, ಆದರೆ ಆ ವ್ಯಾಲ್ಯೂ ಇರೋದು ನಿಮ್ಮೊಳಗಡೆ. ಮೌಲ್ಯ ನೀವು, ಬೆಲೆ ಕಟ್ಟಲಾಗದ ಮೌಲ್ಯ ಸ್ವಯಂ ನಾವೇ, ನಮ್ಮ ಸ್ವರೂಪವೇ. ಮಾನವ ಜನ್ಮ ದೊಡ್ಡದು, ಹಾನಿ ಮಾಡಿಕೊಳ್ಳಬೇಡಿ, ಹುಚ್ಚಪ್ಪಗಳಿರ. ಯಾಕೆ ದಾಸರು ಹೇಳೋದ್ರಿಂದ ಈ ಕಾರಣಕ್ಕೆ, ಅದಕ್ಕೋಸ್ಕರ ಇದನ್ನ ಹೇಗೆ ನೋಡ್ಬೇಕು. ಜೀವನ ಮಾರ್ಗ ಇದೆಯಲ್ಲ ನಮ್ದು, ನಾಳೆ ನಾಡಿದ್ದು ಇನ್ನೂ 8 ದಿವಸ ಇರ್ತೀವಿ ಅಂತ ಅನ್ಕೊಳ್ಳೋ ದಾರಿನ ನೋಡಕ್ ಹೋದ್ರೆ ಅನೂಹ್ಯ, ಊಹೆ ಮಾಡತಕ್ಕದ್ದಲ್ಲ, ಇದನ್ನ ನೆಚ್ಚಿಕೊಳ್ಳತಕ್ಕದ್ದಲ್ಲ, ಹಚ್ಚಿಕೊಳ್ಳತಕ್ಕದ್ದಲ್ಲ. ಹೌದಲ್ವಾ, ಟೇಕ್ ಎ ಡೇ ಅಟ್ ಎ ಟೈಮ್, ಲೀವ್ ಎ ಡೇ ಅಟ್ ಎ ಟೈಮ್, ಡೋಂಟ್ ಥಿಂಕ್ ಆಫ್ ಯೆಸ್ಟರ್ಡೇ ಆರ್ ಟುಮಾರೋ, ಬಿ ವೆರಿ ವೆರಿ ಪ್ರೆಸೆಂಟ್, ಪ್ಲೆಸೆಂಟ್ ಅಂಡ್ ಪ್ರೆಸೆಂಟ್. ಹೌದಲ್ವಾ, ಯಾವಾಗಲೂ ಕೂಡ ಶಾಂತವಾಗಿದೆ. ವಾಟ್ ಮೇ ಕಮ್ ಲೆಟ್ ದಿ ಸ್ಕೈ ಫಾಲ್ ಆನ್ ಅರ್ಥ ನೋಡಿದ್ರ, ಲೆಟ್ ದಿ ಸ್ಕೈ ಫಾಲ್ ಆನ್ ಮೈ ಹೆಡ್ ಅನ್ಲಿಲ್ಲ. ಯಾಕೆ ಅರ್ಥಂದ್ರು, ನಾನಿರಲ್ಲಪ್ಪ, ನಮ್ಗೆ ಮಾತ್ರ ತಲೆ ಮೇಲೆ ಬೀಳೋದು ಬೇಡ. ಹೌದಾ, ಸೊ ಇದೆಲ್ಲನು ಬೇಜವಾಬ್ದಾರಿ. ಅದಕ್ಕೋಸ್ಕರ ಮನುಷ್ಯ ಎಲ್ಲವನ್ನು ಊಹೆ ಮಾಡುವುದಕ್ಕಿಂತ ಯಾವ್ಯಾವ್ದು ಹೇಗೇಗಿದೆಯೋ ಹಾಗಾಗಿ ಅದನ್ನು ಸ್ವೀಕರಿಸತಕ್ಕದ್ದು. ಎದೃಚ್ಚ ಲಾಭೋ ಸಂತುಷ್ಟ. ಮುಂದಿನ ಕಗ್ಗ. ಮಾವು ಸಸಿಯನ್ನು ನೆಟ್ಟು ಬೇಗುಣಲು ಸಿದ್ಧನಿರು, ಭೂ ವಿಷಯದಿಂದ ಸಮರ್ಪಡುವುದುಂಟು, ಆ ವಿವರ ನಿನಗೇಕೆ ತೋಟ ತೊಡೆಯನಿಗಿರಲಿ, ಸೇವಕನು ನೀನಂತೆ ಮಂಕುತಿಮ್ಮ. ಸರ್ವಿಸ್ ಮೈಂಡ್ ಮನುಷ್ಯಂಗೆ ಪ್ರತಿಯೊಬ್ಬನಿಗೂ ಬರಬೇಕು. ಯಾರು ಹೇಳ್ತಾರೆ ಸರ್, ನೋಡಿ ಬೆಳಗಾಗೆದ್ದು ನೀವು ನಿಮ್ಮ ಶರೀರಕ್ಕೆ ಸ್ನಾನ ಮಾಡಿಸ್ತೀರೋ ಇಲ್ವೋ? ಹಾಗಾದ್ರೆ ಶರೀರದ ಸೇವಕ
ನೀವು ಒಪ್ಪತ್ತೀರಾ? ಹಲ್ಲುತ್ತಿರೋ ಇಲ್ವೋ? ಹಲ್ಲಿನ ಸೇವಕ ನೀವು. ತಲೆ ಬಾಚ್ಕೋತಿರೋ ಇಲ್ವೋ? ತಲೆಯ ಸೇವಕ ನೀವು. ಸೇವಕ ಭಾವ ಆದರೆ ಯಾವಾಗ ಸೇವಕ ಭಾವ ಇರುತ್ತೆ, ಸೇವಕನಿಗೆ ಯಾವ ಜವಾಬ್ದಾರಿನೂ ಇಲ್ಲ. ಒಳಗಿನ ಒಡೆಯ ಹೇಳಿದಂತೆ ಅವನದನ್ನು ಮಾಡ್ತಾ ಇರ್ತಾನೆ. ಹೊಟ್ಟೆ ಹಸಿತು, ಊಟ ಹಾಕ್ತೀರಾ? ಅದಲ್ವಾ, ಊಟ ಹಾಕ್ತಾ ಇರೋ ಒಳಗಡೆ ಇರತಕ್ಕಂಥ ಆತ್ಮವು ತೃಪ್ತಿ ಆಯಿತು ಅಂತ ಹೇಳ್ತೀರಾ? ಯಾರಿಗಾದ್ರೂ ಊಟ ಮಾಡಿದ್ರೆ, ಊಟ ಹಾಕಿದ್ರೆ ಕೈಯಿಂದ ತಟ್ಟೆಯಿಂದ ಅನ್ನ ತಗೊಂಡು ಹಾಕೋದು ಸೇವೆ ಹೌದಲ್ವಾ? ಹಾ, ಸೇವೆ ಅಂತ ತಿಳ್ಕೊಳ್ಳಿ. ಸೇವಾ ಎಂದರೆ ನಿತ್ಯ ನಿತ್ಯ ಜೀವನದ ಆಗು ಹೋಗುಗಳ ಅನುಸರಣೆ, ಇದೇ ಸೇವೆ. ಮಕ್ಕಳನ್ನೆಲ್ಲ ಸಾಕ್ತೀವಿ, ಹೆಂಡತಿನ ಸಾಕ್ತೀನಿ ಅಂತಾರೆ. ಹೆಂಡತಿ ಹೇಳ್ತಾಳೆ ನಿಮಗೆಲ್ಲ ಅಡುಗೆ ಮಾಡ್ತೀನಿ ಅಂತ. ಅದೆಲ್ಲ ಏನು? ಕುಟುಂಬದಲ್ಲಿ ಒಬ್ಬರು ಇನ್ನೊಬ್ಬರಿಗೆ ಮಾಡುವ ಎಲ್ಲ ಕರ್ತವ್ಯ ರೀತಿಯ ಮಾತುಗಳು, ಕಥೆಗಳು, ಕೃತಿಗಳೆಲ್ಲವೂ ಸೇವೇನೆ ಅನ್ನುವ ಭಾವವನ್ನು ತಲೆಗೆ ತಂದ್ಕೊಳ್ಳಿ. ಅದಕ್ಕೆ ನೋಡಿ, ಮಾವು ಸಸಿಯನ್ನು ನೆಟ್ಟು ಬೇವುಣಲು ಸಿದ್ಧನಿರು. ಒಂದು ಟ್ರಿಕ್ ಕೊಡ್ತಾರೆ, ನೀವು ಮಾವಿನ ಸಸಿನೇ ಹಾಕಿಪ್ಪ, ಬೇಡ ಪರವಾಗಿಲ್ಲ, ಆದರೆ ಬೇವನು ಉಣ್ಣಲು ರೆಡಿಯಾಗಿರಿ. ನೀವು ಮಾಡಿದ್ದೆಲ್ಲ ನಿಮಗೆ ಫಲ ಸಿಗುತ್ತೆ ಅಂತ ತಿಳ್ಕೋಬೇಡಿ. ಯಾಕೆ ಉದಾಹರಣೆ ಕೊಡ್ತೀಯಾರೆ ಅಂದರೆ, ಇವತ್ತು ನೀವು ಮಾವಿನ ಸಸಿಯನ್ನು ಹಾಕಿದರೆ ನಾಳೆಯೇ ಮಾವಿನ ಹಣ್ಣು ಬರೋದಿಲ್ಲ. ಬರತ್ತಾ? ಬರಲ್ಲ. ಎಷ್ಟೋ ದಿವಸ ಆಗತ್ತೆ, ಆದರೆ ಅದು ಬರೋ ದಿವಸಕ್ಕೆ ನಾನು ಇರೋದೇ ಇಲ್ಲ. ಆ ಇರುವುದಿಲ್ಲ ಅಂತ ಇಂದು ನಾನು ನೆನೆದರೆ ನನಗೆ ಅದು ಕಹಿ ವಿಷಯ, ಹೌದಲ್ವೋ? ಅಯ್ಯೋ ನಾನೇ ತಿನ್ಬೇಕು ಅಂತ ಹಾಕಿದ್ದೀನಿ ಮಾವಿನ ಸಸಿ, ಇಲ್ಲ ಹೌದಾ, ಎಂದೋ ಒಂದು ವರ್ಷ ಮುಂಚೆನೆ ಈ ಪ್ರಾಣ ಹೊರಟೋಗುತ್ತೆ, ಕಹಿಯ ವಿಷಯ, ಯೋಚನೆ ಮಾಡಿದ್ರೆ ನಮ್ಗೆ ಇಷ್ಟ ಆಗಲ್ಲ, ಹೌದಲ್ವಾ? ಎಲ್ಲರೂ ಕೂಡ ಬದುಕುವುದಕ್ಕೆ ಇಷ್ಟಪಡುತ್ತಾರೆ, ಯಾಕೆ ಗೊತ್ತಾ? ಹೇಳಿ ನೋಡೋಣ, ನಂಗೆ ಬದುಕಬೇಕು ಅಂತ ಆಸೆನ, ಸಾಯ್ಬೇಕು ಅಂತ ಆಸೆನ? ನೋಡಿದ್ರ ನಮಗೆ ಬದುಕಬೇಕಂತ ಆಸೆ ಎಲ್ರಿಗೂ ಇದೆಯೋ ಇಲ್ವೋ? ಯಾಕಿದೆ ಅಂತ ಮಾತ್ರ ಗೊತ್ತಿಲ್ಲ, ಸಾಯಕ್ಕೆ ಇಷ್ಟ ಇಲ್ಲ. ಓಕೆ ಸಾಯ್ಬೇಡಿ, ಸಾಯದೇ ಇರ್ತೀರಾ? ಇಲ್ಲ ತಾನೆ, ಸಾಯಲೇಬೇಕು. ಅಂದಮೇಲೆ ಬದುಕಕ್ಕೆ ಇಷ್ಟ ಯಾಕೆ ಬಂತು? ಆ ಯಾವುದೂ ಅಲ್ಲ, ಆಗಲೇ ಹೇಳಿದ್ನಲ್ಲ, ಹಾಗೆ ಊಹೆ ಮಾಡ್ತೀವಿ. ಊಹೆ ಏನರ್ಥ ಅಂದರೆ, ನಾನು ಇವತ್ತಲ್ಲ ನಾಳೆ ಈ ಬದುಕಿನಲ್ಲಿ ಏನೋ ಆಗಿಬಿಡುತ್ತೇನೆ, ಏನೋ ಆಗಿಬಿಡಬೇಕು, ಊಹೆ ಹೌದಲ್ವಾ? ನಿರೀಕ್ಷೆ, ಎಕ್ಸ್ಪೆಕ್ಟೇಷನ್ ಅಂತ ಇದಕ್ಕೆ ಹೆಸರು. ಅದಕ್ಕೋಸ್ಕರ ಮನುಷ್ಯ ಬದುಕೋದು. ಬದುಕಬೇಕು ಅನ್ನೋದು ಯಾಕೆ ಹೇಳೆ? ಏನಾಗ್ಬಿಡುತ್ತೆ ಅಂತಲ್ಲ, ಊಹೆ, ಕಲ್ಪನೆ. ನಾನು ಇವತ್ತು ಹೀಗಿದ್ದೀನಿ, ಹೌದಲ್ವಾ? ಇಲ್ಲಿ ನನಗೆ ಕಗ್ಗ ಕರೆಸ್ತಾ ಇದ್ದಾರೆ, ಆಮೇಲೆ ವಾರ ಪೂರ್ತಿ ಇಲ್ಲೇ ಮಾಡ್ಬೋದು, ತಿಂಗಳಿಗೆ 5 ಲಕ್ಷ ಇವರೇ ಕೊಡ್ಬೋದು ನಾನು ಅನ್ಕೊಂಡೆ ತಿಟ್ಕೊಳ್ಳಿ. ನೀ ಎಂದಾರು ಬರ್ತಾ ದಿನ 5 ಲಕ್ಷ ಇದ್ರೆ ನೀವ್ಯಾರು ಬರ್ತಾನೆ ಇರಲ್ಲ, ನಿಮ್ಮ ಪಾಂಡಿ ನೀವೆಲ್ಲರೂ ಇರ್ತಿದ್ರಿ, ಹೌದಾ? ನೋಟ ಅಂದ್ರೆ ಏನರ್ಥ? ಮುಂದೆ ಹೀಗಾಗುತ್ತೆ, ಇವನಿಗೆ ವಯಸ್ಸಾಗ್ತಾ ಇರತ್ತೆ, ಕಾಲ ಕಳೀತಾ ಇರತ್ತೆ, ಹಲ್ಲು ಕಣ್ಣು ಎಲ್ಲ ಡಿಮ್ಮು ಡಿಪ್ಪು ಆಗತ್ತೆ, ಇದಾಗೆ ಆಗತ್ತೆ ತಾನೆ. ಆಮೇಲೆ ಶರೀರ ಒಂದು ದಿವಸ ಹೊರಟೋಗುತ್ತೆ. ಅದು ಅನೂಹ್ಯ, ಊಹೆ ಮಾಡಲಾಗದ್ದು. ಆದರೆ ಇವನಿಗೆ ಬದುಕಬೇಕು ಅಂತ ಆಸೆ ಇರೋದೇನು ಅಂದರೆ, ಬದುಕಿನಲ್ಲಿ ಒಂದು ಭರವಸೆ ಇದೆ, ಆ ಭರವಸೆಯನ್ನು ನಿರೀಕ್ಷೆ ಅಂತ ಕರೀತಾರೆ. ಎಂದ ಯಾವತ್ತೂ ತಿಳಿದುಕೊಂಡಿರಿ, ಎಕ್ಸ್ಪೆಕ್ಟೇಷನ್ ಸ್ಪಾಯಿಲ್ಸ್ ಯುವರ್ ಪ್ರೆಸೆಂಟ್ ಎಕ್ಸ್ಪ್ಲೋರೇಷನ್ಸ್. ಅಂದರ್ಥ, ನಿರೀಕ್ಷೆಯಿಂದಲೇ ನಿರಾಸೆ. ಯಾವುದನ್ನು ನಿರೀಕ್ಷೆ ಮಾಡಬೇಡಿ, ಏನೇನು ಹೇಗೆ ಬರುತ್ತೋ ಹಾಗಾಗಿ ತಗೋಬೇಕು, ಹೌದಲ್ವೋ? ನೀವು ಈ ಸತಿ ಯಾರ್ಯಾರು ಸಂಕ್ರಾಂತಿಲಿ ಎಳ್ಳು ಬೀರ್ತಾರೋ ಆ ಕಬ್ಬೆಲ್ಲ ನಾನೇ ತಿನ್ಬಿಡ್ತೀನಿ ಅಂತ ನೀವು ಅನ್ಕೋಬೋದು. ಏನೋ ನಿಮ್ಮ ಮನೆಗೆ ತುಂಬ ಜನ ಎಳ್ಳು ಬೀರ್ಬೋದು, ಜೊತೆಗೆ ಕಬ್ಬನ್ನು ಕೊಟ್ಟಿರ್ಬೋದು, ತಿನ್ ನೋಡಿ. ಹಾಗೆ ಅಕ್ಕಿ ಆಗಲ್ಲ, ಏನ್ ತಿಂತೀರಿ? ಕಬ್ಬೆ ಆ ಥರದ್ದಿದೆ ಇವಾಗ, ಅದಲ್ವಾ? ಅದ್ರ ಬರ್ಲು ಏನಾರು ಕೊಡ್ಲಿ, ಏನೋ ಏನಾರು ಬರಲಿ, ಬರದೇ ಇರಲಿ. ನೀವು ಅನ್ಕೊಂಡಾಗ ಯಾರು ಬರಲೇ ಇಲ್ಲ, ಎಳ್ಳೆ ಬೀರ್ಲಿಲ್ಲ. ನಿಮ್ಗೆ ಸಿಟ್ಟು ಯಾರ ಮೇಲೆ? ಕಬ್ಬ ಮೇಲೋ, ಎಳ್ಳಿನ ಮೇಲೋ, ಅಥವಾ ಬೀರದೇ ಇರೋರ ಮೇಲೋ? ಅದಕ್ಕೇನು ಮಾಡೋದು? ಅದೆಲ್ಲ ಏನು ಯಾರು ಬಂದರೆ ಕಬ್ಬು ತರಲಿ, ಎಳ್ಳು ತರಲಿ, ಅವ್ರು ಏನು ಎಳ್ಳು ಬೀರೋ ಬದಲು ನೀವು ಹಲ್ಲು ಬೀರಿ ಕಳಿಸ್ತಾ ಇರಿ. ನಂಗೆ ನಗ್ತಾ ಇರೋಕ್ಕೇನಪ್ಪ ನಿಮಗೆ, ಅದಕ್ಕೇನು ಕಾಸು ಕೊಡ್ಬೇಕಾ? ಇವಾಗೇನಂದ್ರೆ ಇವರೇನೋ ಕೊಟ್ಬಿಟ್ರು, ನಾವು ಒಂದು ಪ್ಯಾಕೆಟ್ ಇಕ್ಬೇಕಲ್ಲ ಅವ್ರ ಮುಂದೆ, ಅದು ಸಂಕಟ ಹೆಣ್ಣು, ಬಾಟ್ರ್ ಸಿಸ್ಟಮ್. ಅದಕ್ಕೆ ಡಿ ವಿಜರ್ ಹೇಳಿದ್ರು, ಭೂ ವಿಷಯದಿಂದ ರಸ ಮಾರ್ಪಡುವುದುಂಟು. ಅದೇ ದಿ ಕೆಮಿಕಲ್ ರಿಯಾಕ್ಷನ್ ನೋಡಿ, ಈ ಭೂಮಿ ಇದೆಯಲ್ಲ, ಇದು ಯಾವುದನ್ನೋ ನೆಚ್ಕೊಂಡು ಹಾಕ್ತೀರಿ ಅದು ಇನ್ನೇನೋ ಬಿಡುತ್ತೆ, ಅಥವಾ ಬಿಡೋದೇ ಇಲ್ಲ, ಎಷ್ಟೋ ಕಾಲ ತಗೊಳ್ಳುತ್ತೆ, ಹೌದಲ್ವಾ? ಯಾವುದೇ ಆಗಲಿ ರಿಸಲ್ಟ್ ನೋಡಿ, ನಮಗೆ ಈಗಲೇ ಕೊಡುವ ಫಲ ಕೆಲವು ಗಿಡಗಳದ್ದು, 3 ತಿಂಗಳಾದಮೇಲೆ ಫಲ ಕೊಡುವ ಗಿಡಗಳು ಬೇರೆದು. ಯಾವುದೋ ಮರ ಹಾಕಿದ್ರೆ ಎಷ್ಟೋ ದಿವಸ ಆಗುತ್ತೆ, ಹೌದಲ್ವಾ? ಜಪಾನ್ ತಳಿ ಹಾಕಿದ್ರು ನಿಮ್ಮ ತೆಂಗಿನ ಗಿಡದಲ್ಲಿ ಬಿಡೋದು 3 ವರ್ಷ ಆಗುತ್ತೆ, ಹೌದಲ್ವಾ? ಈಗೊಂದು ಮೊಟ್ಟೆ ಹಾಕ್ಬಿಟ್ಟು ನೀವು ಬೆಳೀಲಿ ಬೆಳೀಲಿ ಯಾವತ್ತೋ ತೆಂಗಿನಕಾಯಿ ಬಿಡುತ್ತೆ ಅಂದರೆ ಪಕ್ಕದಲ್ಲಿರೋದು ಯಾವುದೋ ಒಂದು ತೆಂಗಿನಕಾಯಿ ನಿಮ್ಮ ತಲೆ ಮೇಲೆ ಬೀಳುತ್ತೆ ಅಷ್ಟೇ, ಹೌದಲ್ವಾ? ಮಾವಿನ ಸಸಿ ಹಾಕಿ ಅದನ್ನೆಲ್ಲ ಬೇವು ಬರಬಹುದು, ಕಹಿ ಆಗಬಹುದು. ನಿಮ್ಮ ಕಣ್ಣದ್ರಿಗೆ ಯಾರೋ ಇಷ್ಟ ಬೆಳೆದ ಕಡಿದು ಬಿಡಬಹುದು, ಕಹಿಯ ವಿಷಯ. ಅದನ್ನು ಮೊದಲೇ ತೀರ್ಮಾನ ಮಾಡ್ಕೊಳ್ಳಿ.
ಎನಿ ಎಂಡ್ ಆಫ್ ಎನಿ ಹ್ಯಾಪಿನೆಸ್ ವಿಲ್ ಬಿ ಎಂಡಿಂಗ್ ಓನ್ಲಿ ಇನ್ ಸಾರೋ. ಯಾವುದಾದರೂ ಶುರು ಅಂತ ಸಂತೋಷ ಸುಖ ಶಾಂತಿ ಇದೆ, ನಿಮ್ಗೆ ಅನಿಸಿದ್ರೆ ನೆಮ್ಮದಿ ಇದೆ ಅಂದರೆ ಅದರ ಕೊನೆ ಈ ಜಗತ್ತಿನಲ್ಲಿ ಯಾವತ್ತೂ ದುಃಖವೇ ದುಃಖಾಲಯಂ ಅಂತ ಈ ಜಗತ್ತನ್ನು ಕರೀತಾರೆ. ಸಂಸಾರಂ ಇದಂ ದುಃಖ ಸಾಗರಂ. ಹಾಗಂದ್ರೆ ಅರ್ಥ ಏನು? ಎಂಡ್ ಆಗತ್ತರೊಳಗೆ ಅಂತ ಅದನ್ನು ಮೊದಲನೇ ಊಹೆ ಮಾಡೋರಿಗೆ ಆಹಾ ದುಃಖ ಆಗಲ್ಲ. ಯಾಕೆ? ಈ ದುಃಖ ಬಂದೇ ಬರೋದು ಗೊತ್ತಿದೆ ಅವನಿಗೆ. ಅದಕ್ಕೆ ನಹಿ ಜ್ಞಾನೇನ ಸದೃಶಂ, ಎಲ್ಲೆಲ್ಲಿ ನಿಮಗೆ ತೊಡಕಿದೆ ಅದನ್ನು ಜ್ಞಾನದಿಂದ ನೋಡಿ. ನನಗೆ ಶಾಂತಿ ಇಲ್ಲ. ಯಾಕೆ? ಶಾಂತಿಯ ಜ್ಞಾನ ನನಗಿಲ್ಲ, ಅದಕ್ಕೋಸ್ಕರ ಶಾಂತಿ ಇಲ್ಲ. ನೋಡಿ, ನನಗೆ ಅಲ್ಲಿ ದುಃಖ ಯಾಕೆ ನಂಗೆ ಆಗ್ತಾ ಇದೆ? ದುಃಖದ ಜ್ಞಾನ ನನಗಿಲ್ಲ, ಅದಕ್ಕಿಂತ ದುಃಖ ನನ್ನ ಮೇಲೆ ರೈಡ್ ಮಾಡುತ್ತೆ. ಪ್ರಯತ್ನ ಮಾಡಿ. ನನಗೆ ಯಾಕೆ ಸಿಟ್ಟು ಬರ್ತಾ ಇದೆ? ಸಿಟ್ಟು ಅಂದ್ರೆ ಏನು? ಜ್ಞಾನ ಇಲ್ಲ, ಅದಕ್ಕೆ ಸಿಟ್ಟು ನನ್ನ ಮೇಲೆ ರೈಡ್ ಮಾಡ್ತಾ ಇದೆ. ಇದು ಮನುಷ್ಯಂಗೆ ಹೇಳಿರೋದು. ನಹಿ ಜ್ಞಾನೇನ ಸದೃಶಂ, ಪ್ರತಿಯೊಂದನ್ನು ಜ್ಞಾನದಿಂದ ಅರಿಯಿರಿ, ಅದಾವುದು ನಿಮಗೆ ಎಂದೂ ನಿಮಗೆ ಬಾಧೆ ಕೊಡುವುದಿಲ್ಲ, ಬಂಧಿಸುವುದಿಲ್ಲ, ಶಾಂತವಾಗಿರ್ಬೋದು ಅಂತ ಅರ್ಥ. ಅಂದ್ರೆ ನಮ್ಗೆ ಏನು ಇವಾಗ ಏನಾಯ್ತು ಅಲ್ಲಿಗೆ ಅರ್ಥ? ನಮಗೆ ಜ್ಞಾನದ ಕೊರತೆ ಇದೆ. ಆದರೆ ಆ ಕೊರತೆ ಅನ್ನೋದು ಹೊರಗಡೆಯಿಂದ ಬರಬೇಕಾಗಿಲ್ಲ, ಜ್ಞಾನದ ಹೊರತೆ ಒಳಗಡೆ. ಅದನ್ನು ತೆಗೀರಿ. ಯು ಹ್ಯಾವ್ ಗಾಟ್ ಎ ಸ್ಪ್ರಿಂಗ್ ಆಫ್ ವಿಸ್ಡಮ್ ಇನ್ಸೈಡ್ ದಟ್ ವಿಲ್ ಗಿವ್ ಯು ಆಲ್ ನಾಲೆಡ್ಜ್, ಬಟ್ ಯು ಹ್ಯಾವ್ ಟು ಓಪನ್ ದಟ್. ತೆಗಿಬೇಕು. ಹೆಟ್ಟಿಗೆದು ನೋಡಿ, ಇದರೆಲ್ಲ ನೀನು ಯಾಕೆ ಯೋಚನೆ ಮಾಡ್ತೀಯಪ್ಪ? ಸೃಷ್ಟಿ ಯಾಕಾಯ್ತೋ, ಈ ಕರ್ಮ ಹೇಗೆ ಯಾಕೆ, ನಂದು ಏನು ಹಣೆ ಬರೋನೋ, ಪ್ರಾರಬ್ಧ ಅಂತಾರೆ, ಸಂಚಿತ ಅಂತಾರೆ, ಆಗಾಮಿ ಅಂತಾರೆ, ಏನು ಕರ್ಮವೋ ಏನೋ, ಏ ಅಪ್ಪ ಅಮ್ಮ ಇನ್ನು ಹೋಗೋದು ಹೋಗೇ ಇಲ್ಲ, ಇನ್ನೂ ಮೂರು ಜನ ನಾಲ್ಕು ಜನ ತಂಗಿದೀರು ಬೇರೆ ಇದ್ದಾರೆ, ಅಥವಾ ಅಣ್ಣಂದ್ರೆ ಯಾರು ನಂಗೆ ಹೆಲ್ಪೇ ಮಾಡಲ್ಲ, ಹೆಂಗಸಾದ್ರೂ ಇದೆ, ಏನೋ ಒಂದು ತಾಕಲಾಟಗಳಿರ್ತಲ್ಲ, ಅದಕ್ಕೂ ನಿನಗೂ ಯಾವ ಸಂಬಂಧವೂ ಇಲ್ಲ. ಈ ತೋಟದಲ್ಲಿ, ಈ ಹೂವಿನ ತೋಟದಲ್ಲಿ ನಾನೊಂದು ಗಿಡದಲ್ಲಿರುವ ಪುಟ್ಟ ಹೂವು ಮಾತ್ರ, ಹೌದಲ್ವಾ? ಹಾಗಾದ್ರೆ ಇದರ ಒಡೆತನ ಯಾರಿಗೆ, ಮಾಲೀಕ ಯಾರು? ನಾನು ಈ ತೋಟದಲ್ಲಿ ಮಾಲೀಕ ಅವನು ಅಂದ್ರೆ ಪರಮಾತ್ಮ, ಈಶ್ವರ, ಭಗವಂತ, ಏನಾದ್ರು ಹೆಸರಿಟ್ಕೊಳ್ಳಿ ನೀವು. ಅದಕ್ಕೆ ಕಾಣದ ಕೈ, ಎಲ್ಲವೂ ಪ್ರಕೃತಿಗೆ ಸೇರಿದ್ದು, ಎಲ್ಲವೂ ನಿಯಮ ಇದೆ, ಯಮ ನಿಯಮ ಇದೆ. ನಾವು ಆಡುವ ಉಸಿರು, ನೋಡುವ ನೋಟ, ಮುಟ್ಟುವ ಸ್ಪರ್ಶ ಎಲ್ಲವೂ ಕೂಡ ನಿಯಮಿತವಾಗಿದೆ, ಹೌದಲ್ವೋ? ಅಂದ್ರೆ ಎವ್ರಿಥಿಂಗ್ ಈಸ್ ಕಾಲ ದೇಶ ವಸ್ತುವಿನಿಂದ ಪರಿಚ್ಛಿನ್ನವಾಗಿದೆ, ಎಲ್ಲವೂ ಕೂಡ ನಿಗದಿಯಾಗಿದೆ. ನಾವೇನೇನೋ ಊಹೆ ಮಾಡ್ಕೊಂಡು ಊಹೆ ಮಾಡ್ಕೊಡೋದು, ಯಾವ್ಯಾವ್ದು ಹೇಗೆ ಬರುತ್ತೋ ಹಾಗೆ ತಗೊಳ್ಳೋದು. ಲೆಟ್ ಇಟ್ ಕಮ್, ಯು ವೇಯ್ಟ್ ಟಿಲ್ ಇಟ್ ಕಮ್ಸ್, ಡೋಂಟ್ ಟ್ರಬಲ್ ಯುವರ್ ಸೆಲ್ಫ್ ಅನ್ಲೆಸ್ ಟ್ರಬಲ್ ಟ್ರಬಲ್ಸ್ ಯು ಅಂತ ಹೇಳ್ಬೋದು. ಆಮೇಲೆ ಸೇವಕನು ನೀನಂತೆ ಮಂಕುತಿಮ್ಮ, ಹೇ ಜೀವವೇ, ಹೇ ಮನುಷ್ಯ ಜೀವವೇ, ಹೇ ಮಾನವ ಜೀವವೇ, ಹೇಗೆ ಕೂತ್ಕೊಂಡು ಎಲ್ಲಾನು ಕೇಳ್ತಾ ಇದ್ದಿರಲಪ್ಪ, ನಾವೆಲ್ಲರೂ ಕೂಡ ಇಲ್ಲಿ ಸೇವಕನಂತೆ, ಇಲ್ಲಿ ವಿ ಆರ್ ಅಪಾಯಿಂಟೆಡ್ ಅಲ್ವಾ, ವಿ ಆರ್ ನಾಟ್ ಎಲೆಕ್ಟೆಡ್, ವಿ ಆರ್ ಸೆಲೆಕ್ಟೆಡ್, ಸೆಲೆಕ್ಟೆಡ್, ಹೌದಲ್ಲ, ಎಲೆಕ್ಟೆಡ್ ಅಲ್ಲ ನಾವು, ವಿ ಆರ್ ಆಲ್ ಸೆಲೆಕ್ಟೆಡ್. ಇಲ್ದಿರಿ ಸುಮ್ಮನೆ ಸ್ವಲ್ಪ ಜನನೇ ಮಂಕುತಿಮ್ಮನ ಹೇಳಕ್ಕೆ ಯಾಕೆ ಬರ್ತಾರೆ? ಯು ಆರ್ ಆಲ್ ಸೆಲೆಕ್ಟೆಡ್. ಅಂದರೆ ನಮ್ಗೇನೇನು ನಾವು ಮಾಡ್ತಾ ಇದ್ದೀವಿ ಇದೆಲ್ಲವೋ ಭಗವಂತನ ಸೇವೆ, ಸಂಸಾರದ ಸೇವೆ, ಈ ಭೂಮಿಯ ಸೇವೆ. ಇದು ನಮ್ಮ ದೇಶದಲ್ಲಿ ಈ ಸೇವೆ ಅನ್ನೋ ಪದವನ್ನು ಸೇವಾ ಎಂದರೆ ಭಕ್ತಿಯಿಂದ ಮಾಡತಕ್ಕಂಥ ಪರಿಪೂರ್ಣವಾದ ಕರ್ತವ್ಯ ಅಂತ ಕೂಡ ಹೇಳಿದ್ದಾರೆ. ಅದನ್ನು ಕೂಡ ಒಪ್ಪತಕ್ಕದ್ದೇ. ಅದನ್ನು ನಾವು ಮಾಡುವಾಗ ಪ್ರೀತಿಯಿಂದ, ನಲ್ಮೆಯಿಂದ, ಒಲವಿನಿಂದ, ಭಗವಂತನ ಸೇವೆ, ಎಲ್ಲರಲ್ಲೂ ಅದನ್ನು ಕಾಣತಕ್ಕಂಥ ಪ್ರತಿಯೊಂದು ಜೀವವು ಭಗವಂತನ ಅಂಶವೇ. ಆ ಅಂಶವು ಎಲ್ಲ ಕಡೆಯೂ ಕಾಣುತ್ತದೆ. ಸಕಲ ಚರಾಚರ ವಸ್ತುಗಳಲ್ಲೂ ಆ ಚೈತನ್ಯ ಇದೆ, ಎನರ್ಜಿ ಇದೆ. ಎನರ್ಜಿ ಕೆನಾಟ್ ಬಿ ಪ್ರೊಡ್ಯೂಸ್ಡ್, ಎನರ್ಜಿ ಕೆನಾಟ್ ಬಿ ಡಿಸ್ಟ್ರಾಯ್ಡ್. ಒಪ್ಪತ್ತೀರಾ? ಸೈನ್ಸು ಇದೆಲ್ಲ, ನಾನೇನು ಬೇರೆ ಏನೋ ಹೇಳ್ತಾ ಇಲ್ಲ. ಸೊ ಇದು ನನ್ನಲ್ಲಿರುವುದು ಅದೇ ಆಗಿದೆ. ಅದರಿಂದ ಇಲ್ಲಿರುವುದೆಲ್ಲವೂ ಕೂಡ ಪುನರಾವರ್ತನೆಯಾಗಿರುವ ಈ ಬದುಕಿನಲ್ಲಿ ನಮಗೆ ಆಗಬೇಕಾದದ್ದು ಪರಿವರ್ತನೆ ಮಾತ್ರ. ಪರಿವರ್ತನೆಯನ್ನು ನೋಡಿದಾಗ ಯಾವುದಕ್ಕೂ ಕೊರಗಬೇಕಾಗಿಲ್ಲ. ಸೇವಕನು ನಾನು, ಐ ಆಮ್ ಎ ಸರ್ವೆಂಟ್ ಆಫ್ ದಿಸ್ ವರ್ಲ್ಡ್, ಐ ಎ ಸರ್ವೆಂಟ್ ಆಫ್ ದ ಫ್ಯಾಮಿಲಿ, ಐ ಆಮ್ ಸರ್ವೆಂಟ್ ಆಫ್ ದ ಸೊಸೈಟಿ, ಐ ಆಮ್ ಎ ಸರ್ವೆಂಟ್ ಆಫ್ ದ ನೇಷನ್, ಐ ಆಮ್ ಎ ಸರ್ವೆಂಟ್ ಆಫ್ ದಿ ವರ್ಲ್ಡ್. ಯಾರು ನಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನ ಎಲ್ರಿಗೂ ನಮ್ಮ ಕರ್ತವ್ಯವನ್ನು ನಾವು ಮಾಡ್ತಾ ಹೋಗೋದು. ಅಂದ್ರೆ ಅರ್ಥ ಏನು? ಯು ಹ್ಯಾವ್ ಟು ಡಿಸ್ಚಾರ್ಜ್ ಯುವರ್ ಡ್ಯೂಟೀಸ್ ವಿತೌಟ್ ಅಟ್ಯಾಚ್ ಟು ದಟ್. ಕರ್ಮಣ್ಯೇವ ಅಧಿಕಾರಸ್ಥೆ ಮಾಪಲೇಶು ಕದಾಚನ. ಅಂದ್ರೆ ಅರ್ಥ ಏನು ಅಂದ್ರೆ, ಯು ಹ್ಯಾವ್ ಟು ಪಾರ್ಟಿಸಿಪೇಟ್ ವೇರ್ ಎವರ್, ವೆನ್ ಎವರ್ ಅಂಡ್ ಪಾಸಿಬಲ್ ಎಕ್ಸ್ಟೆಂಡ್ ಇನ್ ದಿಸ್ ವರ್ಲ್ಡ್ ವಿತೌಟ್ ಪಾರ್ಟ್ನರ್ಶಿಪ್. ಯು ಹ್ಯಾವ್ ಟು ಪಾರ್ಟಿಸಿಪೇಟ್. ನೋಡಿ, ಪಾರ್ಟ್ನರ್ಶಿಪ್ ಇಲ್ಲ, ಎಷ್ಟು ಚೆನ್ನಾಗಿರುತ್ತಲ್ವಾ? ಯಾಕೆ ಮಂಕಾಬಿಟ್ರೆ? ಮಂಕುತಿಮ್ಮ ಅಂತ ಎಲ್ಲ ಕಗ್ಗದ ಪದ್ಯಕ್ಕೂ ಸೇರಿಸ್ತಾರೆ, ಅದು ನೀವು ಅಂತ ಅಲ್ಲ ಅರ್ಥ. ಅಷ್ಟೊಂದು ಮಂಕಾಬಾರದು, ಬ್ರೈಟ್ ಆಗಲಿ ಅಂತ ಹೇಳಿರೋದು. ಹೌದಾ?
ಈಗ ಈ ಇವತ್ತಿನ ಈ ಕಗ್ಗಪದ್ಯಗಳಲ್ಲಿ ಇದನ್ನು ನೀವು ಒಂದಷ್ಟು ಆಲೋಚನೆ ಮಾಡಿ, ಅದನ್ನು ಒಂದು ಅವಲೋಕಿಸಿ, ಒಂದಷ್ಟು ಸಂಶ್ಲೇಷಣೆ ಮಾಡಿ, ಮುಂದಿನ ವಾರ ನಾವೆಲ್ಲ ಬುಧವಾರ ಸಿಗ್ತೀವ? ಮುಂದಿನ ವಾರ ಏನು ಕಾರ್ಯಕ್ರಮ ಇಲ್ವಾ? ಇಲ್ಲಿಗೆ ಬರ್ತೀವಲ್ವಾ? ಬರ್ತೀರಾ? ಸೊ ನಾವಂತೂ ಬರ್ತೀವಿ. ಆವಾಗ ಇದರ ವಿಶ್ಲೇಷಣೆ, ಮುಂದಿನ ಭಾಗಗಳು ಏನು ಹೇಳ್ತಾರೆ, ಎಷ್ಟೊಂದು ಸುಂದರವಾಗಿ, ಇಟ್ ಇಸ್ ಅನ್ ಅಪ್ಲೈಡ್ ಸೈನ್ಸ್ ಫಾರ್ ಎವ್ರಿ ಮ್ಯಾನ್ಸ್ ಇನ್ ದಿಸ್ ವರ್ಲ್ಡ್ ಅಂತ ಒಂದು ಸುಂದರವಾದ ಕಗ್ಗ ಪುಸ್ತಕ ನಮ್ಮ ಕೈನಲ್ಲಿದೆ. ಅದನ್ನು ಮುಂದುವರಿದ ಭಾಗವನ್ನು ಮುಂದಿನ ವಾರ ನೋಡೋಣ ಅಂತ ಹೇಳಿ ಮಂಗಳಾಚರಣೆಯನ್ನು ಮಾಡೋಣ.